ಕ್ಲಚ್ ಕೆಟ್ಟೋಗಿದೆ, ಮಳೆ ಬೇರೆ ಬೀಳ್ತಾ ಇದೆ, ಈಗ ರಿಪೇರಿ ಮಾಡೋಕ್ಕಾಗಲ್ಲ. ಬೆಳಗ್ಗೆ ತನಕ ಇಲ್ಲೇ ಎಲ್ಲಾದರೂ. ಓ ಐ ಸಿ. ಹತ್ತಿರದಲ್ಲೇ ಎಲ್ಲಾದರೂ ಗೆಸ್ಟ್ ಹೌಸು ಟ್ರಾವೆಲರ್ಸ್ ಬಂಗ್ಲೋನು ಇದೆಯಾ? ಇದೆ ಸರ್, ಇಲ್ಲೇ ಪಕ್ಕದಲ್ಲಿದೆ. ಓಕೆ ಬೇಟಿ 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 ರೂಮ್ ಇದೆಯಾ? ಇದೆ, ಬನ್ನಿ ಸರ್. ರೂಮ್ ಇದೆಯಂತೆ, ನಾನು ಕಾರಲ್ಲಿ ಮಲಿಕೊಳ್ತೀನಿ. ಓಕೆ ಬನ್ನಿ ಸರ್. ನಿಧಾನ ಕಣಮ್ಮ. ನಾನ್ ನಿಧಾನ ಮಾಡಿದ್ರೆ ಅದಕ್ಕೆ ನಿನಗೆ ತಂಗ್ಲನ ಕೊಟ್ಬಿಡ್ತಾಳೆ. ಅದಕ್ಕೆ ಮುಂಚೆ ನೀನು ಈ ಪ್ರಸಾದ ತಿನ್ಬೇಕು. ದಿನವೆಲ್ಲ ಕೂಲಿ ಮಾಡಿದ್ರು ಒಪ್ಪತ್ತು ಗಂಜಿ ಸಿಗೋದೇ ಕಷ್ಟ. ಇನ್ನು ತಂಗ್ಳನ್ನ ಇಲ್ಲಿಂದ ಅಮ್ಮ ಬರಬೇಕು. ಈ ಪ್ರಸಾದನೇ ನಮ್ಗೆ ಊಟ ಕೊಡಮ್ಮ. ಅದಕ್ಕೆ ಚಂದ್ರಣ್ಣ ರಾಜಣ್ಣಗೂ ಪ್ರಸಾದ ಕೊಡ್ಬೇಕು. ಬರ್ತೀನಿ ಬರ್ತೀನಿ ನನ್ಗೆ ನಿಧಾನ. ರಾಜಣ್ಣ ಏನಮ್ಮ ಪ್ರಸಾದ ಬೇಡಮ್ಮ, ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ತಿನ್ನು. ಆ ದೇವರು ನಾವು ಪಡೋ ಕಷ್ಟಕ್ಕೆ ಇಷ್ಟಾದ್ರೂ ಕರ್ಣೆ ಇಟ್ಟಿದ್ದಾನಲ್ಲ. ನಾನು ಬರ್ತೀನಣ್ಣ. ಆಯ್ತಮ್ಮ. ಏನಯ್ಯ ನೀನ್ ಕಟ್ಟೋದು ಗರ್ಗಂಟೆ? ನ್ಯಾಯವಾಗಿ ಬೊಡ್ಡಿ ಕಟ್ಟೋ ಹೋಗ್ತೀನಿ ನಿನ್ಗಿಲ್ಲ, ಈ ಹೊಸಲಿಂದ ಕಟ್ತೀಯ. ನಿನ್ ತಾವ ಹಣ ಹೆಂಗು ಸಲಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ನಾಲ್ಕು ತಿಂಗಳಿಂದ ನಿಮ್ಮನೆ ನಾಯಿ ನಾಯಿ ಅಲ್ದಂಗೆ ಅಲಿಸ್ತಾ ಇದೆಯಲ್ಲ, ನಾವ್ ಹಣ ಕೊಟ್ಟು ನಿನ್ ಮನೆ ಬಾಗಿಲು ಕಾಯ್ಬೇಕಾ? ಮುಗಿಲಾ ಕ್ಯಾಕರಿಸಿ ಮಕ್ಕೆ ತುಬಕ್ಕಂತ ನೆಕ್ಕಳಂಗೆ ನೋಡು. ನೀನ್ ಹಣ ಕೊಡೋ ಗಂಟ ನಿನ್ ಎತ್ಕೊಳ್ಳೋ ನಂತಾವ್ಲೆ ಇರ್ತಾವೆ. ಹಣ ಮಡಗ್ಬಿಟ್ಟು ನೀನ್ ಎತ್ಕೊಂಡು ಇಟ್ಕೊಡಕು. ಏಯ್ ಮಕ್ಕ ನೋಡ್ತಾ ಇಟ್ಕೊಳ್ಳ ಇಟ್ಕೊಳ್ಳ. ಸ್ವಲ್ಪ ಸ್ವಲ್ಪ ಇರು ಪುಟ್ಲಿಂಗಣ್ಣ. ಬರ್ಲಿಂಗಣ್ಣ ನಿಮ್ಮ ಕಾಲಿಗೆ ಬೀಳ್ತೀನಿ, ಎತ್ತುಗಳು ಮಾತ್ರ ಇಟ್ಕೊಡೋಗ್ಬೇಡಿ. ಸಂಪಾದನೆ ಮಾಡೋ ಕೈನೇ ಮರೆದು ಬಿಟ್ರೆ ನಾವು ಬದುಕೋದಾದ್ರು ಹೆಂಗೆ? ಒಂದು 4 ದಿವಸ ಅವಕಾಶ ಮಾಡ್ಕೊಡಿ. ಎಷ್ಟು ದಿವಸದಿಂದ ಆಡ್ತಾ ಇದೀಯ ಈ ಸಾವಿರ ರಾಗವ? ನನ್ಗೂ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟದೆ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ. ಏನ್ ಮಕ್ಕ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಇಟ್ಕೊಳ್ಳ ಎತ್ಕೊಳ. ಬೋರ್ಲಿಂಗಣ್ಣವ್ರೆ, ಅಪ್ಪ ಹೇಳ್ತಾ ಇದಾರಲ್ಲ, ಇನ್ 4 ದಿನದೊಳಗೆ ನಿಮ್ ಸಾಲ ಬಡ್ಡಿ ಸಮೇತ ತೀರಿಸ್ತಾರೆ. 4 ದಿವಸ ಅಲ್ಲ, 40 ವರ್ಷ ಟೈಮ್ ಕೊಟ್ರು ನಿಮ್ಮಪ್ಪ ನನ್ ಸಾಲ ತೀರ್ಸಕ್ಕಿಲ್ಲ. ಅವ್ರು ತೀರಿಸ್ತಾ ಇದ್ರೆ ನಾನ್ ತೀರಿಸ್ತೀನಿ. ದಯವಿಟ್ಟು ಎತ್ತುಗಳನ್ನ ಬಿಟ್ಟೋಗಿ ಬೋರ್ಲಿಂಗಣ್ಣ. ಇದೊಳ್ಳೆ ಗಾಜಾರ ಆಗೋಯ್ತಲ್ಲ. ನೋಡ್ ಜೋತವಾ, ನೀನ್ ಹೆಣ್ಮಗಳು ಶುಕ್ರವಾರ ಕೈ ಮುಗಿದ್ ಬೇಡ್ಕೊತಾ ಇದೆಯಾ ಅಂತ ಬಿಟ್ಟೋಯ್ತಾ ಇವ್ನಿ. ಚೆನ್ನಾಗಿ ಗೆಪ್ತಿಲ್ ಮಡಿಕೋ 4 ದಿವಸ. ಅಷ್ಟೊಳಗೆ ನನ್ನ ಹಸ್ಲು ಬಡ್ಡಿ ತಗೊಂಬಂದ್ ಮುಟ್ಟಿಸ್ಲಿಲ್ಲ ನಿಮ್ ಅಣ್ಗಳು ನಿಮ್ ಎತ್ಕೊಂಡು ತಗೊಂಡೋಗಿ ನಾನು ತ್ವಾರದಲ್ಲಿ ಗೀತಕ್ ಬಡಿಕೊಂಡ್ಬಿಡ್ತೀನಿ. ಉಸ್ಸಾರು ಬಾರ ಪುಟ್ಲಿಂಗ. ಎಲ್ಲ ಸರ್ತಿ ಕೊಡ್ತಾರಂತ ಲೇಡಿ ಅಣ್ಣ ಬೋರ್ಲಿಂಗ. ಜ್ಯೋತಿ, 4 ದಿವಸದಲ್ಲಿ ತೀರಿಸ್ತೀನಿ ಅಂತ ಸುಲಭವಾಗಿ ಹೇಳ್ಬಿಟ್ಟಿಯಲ್ಲ, ಎಲ್ಲಿಂದ ಬತ್ತಾರ್ತೀಯ ಅಷ್ಟು ದುಡ್ಡು? ಅಪ್ಪ 4 ದಿವಸ ಕಾಲಾವಕಾಶ ಇದೆಯಲ್ಲ, ಈಗ ಯಾಕೆ ಯೋಚನೆ ಮಾಡ್ತೀಯಾ? ಹಸ್ಕೊಂಡು ಹೋಗ್ಬೇಡ, ಪ್ರಸಾದ ತಿನ್ನು. ಹೊರಡು. ಬರ್ತೀನಮ್ಮ. ಅತ್ತೆ ಅತ್ತೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಪ್ರಸಾದ ಕೊಡತ್ತೆ? ತಗೋಪ್ಪ. ಜ್ಯೋತಿ, ಯಾವ ಧೈರ್ಯದ ಮೇಲೆ ಮಾತು ಕೊಟ್ಟೆ ತಾಯಿ? ಅಷ್ಟೊಂದು ಹಣನ ಎಲ್ಲಿಂದ ತರ್ತೀಯಮ್ಮ? ಅಮ್ಮ, ಅಪ್ಪನಿಗಂತೂ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ, ನಿನ್ಗೂ ಇಲ್ವಾ? ನೋಡಮ್ಮ, ಪ್ರತಿದಿನ ಮುಂಜಾನೆ ಎದ್ದು ಹಾಡು ಹೇಳಿ ಆ ದೇವರಿಗೆ ಸೇವೆ ಮಾಡ್ತಾ ಇದ್ದೀನಿ. ಆ ದೇವರು ಒಂದ್ಸಲನಾದ್ರೂ ನಮಗೆ ಸಹಾಯ ಮಾಡಲ್ವಾ? ಆ ದೇವರಿಗೆ ಪರೀಕ್ಷೆ ಹೊಡ್ತೀಯ ತಾಯಿ? ಪರೀಕ್ಷೆ ಅಲ್ಲಮ್ಮ, ಆ ದೇವ್ರ ಮೇಲೆ ನನಗಿರೋ ನಂಬಿಕೆ. ಹುಚ್ಚು ಹುಡುಗಿ. ಕಾರ್ ರೆಡಿ ಸರ್. ನಿನ್ ಕಾರ್ ರೆಡಿ, ಆದ್ರೆ ನಾನೇನು ರೆಡಿ ಆಗಿಲ್ವಲ್ಲ. ಒಂದ್ ಕೆಲಸ ಮಾಡು, ನಮ್ಮ ಮ್ಯಾನೇಜರ್ ಫೋನ್ ಮಾಡಿ ನಾವು ಬರೋಕೆ ಇನ್ನೂ 2 ದಿವಸ ಆಗುತ್ತೆ ಅಂತ ಹೇಳ್ಬಿಡು. ಆಯ್ತು. ಹಾಡನ್ನ ಅರ್ಧಕ್ಕೆ ನಿಲ್ಲಿಸಬಾರ್ದು ಜ್ಯೋತಿ ಅವರೇ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ಹೆಸರೇ ಏನು, ನಿಮ್ ವಿಷಯ ಎಲ್ಲ ನನಗೆ ಗೊತ್ತು. ಸಭ್ಯತೆ ಅಲ್ಲದೆ ಹೋದ್ರು ನಾನು ನಿಮ್ಮನ್ನು ಹಿಂಬಾಲಿಸ್ತೆ. ನಿಮ್ಮ ಗುಣ, ನಿಮ್ಮ ನಡತೆ, ನಿಮ್ಮ ಹಾಡು, ನಿಮ್ಮ ಭಕ್ತಿ ಎಲ್ಲಾನು ತಿಳ್ಕೊಂಡಿದ್ದೀನಿ. ನಮಸ್ಕಾರ ಚಿಕ್ಕ ಯಜಮಾನ್ರೆ. ನಮಸ್ಕಾರ ಅಮ್ಮ ಜ್ಯೋತಿ. ಇವ್ರು ನಮ್ಮ ಮಂಗಳಾಪುರ ಜಮೀನ್ದಾರ್ ರಾವ್ ಬಹದ್ದೂರ್ ಹರಿಹರ್ ಪ್ರಸಾದ್ ರವರ ಏಕೈಕ ಪುತ್ರ ಸಿದ್ಧಾರ್ಥ ಅಂತ ಆಗರ್ಭ ಶ್ರೀಮಂತರು. ನಾನು ಇವ್ರ ಮೇಲೆ ಪೂಜೆ ಮಾಡ್ಕೊಂಡಿದ್ದು. ಇವರ ತಾಯಿ ದೊಡ್ಡ ದೈವಭಕ್ತಿ. ಅವ್ರು ತೀರಿ ಹೋದ್ಮೇಲೆ ಪೂಜಾ ಪುನಸ್ಕಾರಗಳಲ್ಲಿ ಜಮೀನ್ದಾರಿಗೆ ನಂಬಿಕೆನೆ ಹೊರಟೋಯ್ತು. ನಮ್ಮ ತಾಯಿಯವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಹಾಗೆ ಆಗಲಿ ಕೊಡಮ್ಮ. ಜ್ಯೋತಿ, ಹಾಡಂತೂ ನಿಲ್ಲಿಸ್ಬಿಟ್ರಿ, ಕೊನೆ ಪಕ್ಷ ಮಾತಾದ್ರೂ ಆಡ್ಬೋದಲ್ಲ. ಹೋಗ್ಲಿ ಬಿಡಿ, ನಾನೇ ಮಾತಾಡ್ತೀನಿ. ನನ್ನ ಮನಸ್ಸಿನಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಿಮ್ಮ ನಿರ್ಧಾರನ ಯಾವ ಮುಚ್ಚು ಮೊರೆಯಲ್ಲದೆ ನೀವು ನನಗೆ ತಿಳಿಸ್ಬೇಕು. ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ, ಮದುವೆ ಆದ್ರೆ ನಿಮ್ಮನ್ನೇ ಅಂತ ನಿರ್ಧಾರ ಮಾಡಿದ್ದೀನಿ. ಆ ದಿಗಂತ ನೋಡಿ, ಭೂಮಿ ಆಕಾಶ ಒಂದಾಗಿರೋ ಹಾಗೆ ಕಾಣುತ್ತಲ್ಲ, ಅದು ನಮ್ಮ ಭ್ರಮೆ. ನೀವು ಆಕಾಶದಲ್ಲಿರುವರು, ನಾನು ಭೂಮಿ ಮೇಲಿರೋಳು. ಆಕಾಶದ ಎತ್ತರಕ್ಕೆ ಭೂಮಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಜ್ಯೋತಿ ವಯಸ್ಸಿನಲ್ಲಿ ಚಿಕ್ಕವಳಿರಬಹುದು, ಆದ್ರೆ ಬುದ್ಧಿಯಲ್ಲಿ ಎತ್ತರಕ್ಕೆ ಬೆಳೆದಿದ್ದಾಳೆ. ಅವಳ ಮನಸ್ಸು ತುಂಬಾ ದೊಡ್ಡದು. ತನಗೆ ಎಟಕದ ಅಂತಸ್ತು ಬೇಡ ಅನ್ನೋ ಉದಾತ್ತ ಮನಸ್ಸು ಅವಳದು. ಸಿದ್ಧಾರ್ಥ ಅವತ್ತೇ ಅವಳನ್ನು ಮಾತಾಡಿಸಿದ್ರು, ಆಗಲ್ಲ ಅಂತ ಸೂಕ್ಷ್ಮವಾಗಿ ಹೇಳಿಬಿಟ್ಲು. ಈಗ ಮಧ್ಯಸ್ಥಿಗಾಗಿ ನನ್ನನ್ನು ಕಳಿಸಿದ್ದಾರೆ. ಮೊದಲು ನಿಮ್ಮನ್ನೆಲ್ಲ ಒಪ್ಪಿಸಿ ಆಮೇಲೆ ಅವಳ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಪ್ರವಾಸಿ ಮಂದಿರಕ್ಕೆ ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ದಾರೆ. ಅಪ್ಪ ಜ್ಯೋತಿ ಇಲ್ಲೇ ಇದ್ರಿ ಬಾಮ್ಮ. ನಮಸ್ಕಾರ. ಏನಪ್ಪ? ರಾವ್ ಬಹದ್ದೂರ ಹರಿಹರ್ ಪ್ರಸಾದರ ಒಬ್ಬನೇ ಮಗ ಸಿದ್ಧಾರ್ಥ ಅವರು ನಿನ್ನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಹೇಳಿ ಕಳಿಸಿದಾರಮ್ಮ. ಅಪ್ಪ, ನಮಗೂ ಅವ್ರಿಗೂ ತುಂಬಾ ಅಂತರ ಇದೆ. ಅವರ ಅಂತಸ್ತಿಗೂ ನಮ್ಮ ಸ್ಥಿತಿಗೂ ಸರಿ ಹೊಂದಲ್ಲ. ಅದವ್ರಿಗೆ ಗೊತ್ತಿದ್ದೆ ನಿರ್ಧಾರ ತಗೊಂಡು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಕಳಿಸಿರೋದು. ಅವ್ರು ನಿರ್ಧಾರ ಮಾಡಿರಬಹುದು, ಆದ್ರೆ ಎಲ್ಲಾದ್ರಲ್ಲೂ ಅವರು ನಮಗಿಂತ ಮೇಲಂತಸ್ತಿನಲ್ಲಿದ್ದಾರೆ. ನನ್ನನ್ನೇ ಯಾಕೆ ಮದುವೆ ಮಾಡ್ಕೋಬೇಕು? ಅವರ ಅಂತಸ್ತಿಗೆ ತಕ್ಕ ಹುಡುಗಿನ ಮದುವೆ ಆಗ್ಲಿ ಅಂತ ಹೇಳಿದೆ ಅಷ್ಟೆ. ಜ್ಯೋತಿ, ಮನೆಗೆ ಬಂದು ಅದೃಷ್ಟ ಲಕ್ಷ್ಮಿನ ಬೇಡ ಅನ್ಬಾರ್ದು ಕಣಮ್ಮ. ಒಪ್ಕೊಳ್ಳೆ. ಈ ಬಂಗಾರದಂತ ಸಂಬಂಧನ ಬೇಡ ಅನ್ಬೇಡಮ್ಮ. ಜ್ಯೋತಿ, ನಿನಗೆ ಸರಿಯಾದ ಜೋಡಿನ ಆ ದೇವರೇ ಕಳಿಸಿದ್ದಾನೆ, ಬೇಡ ಅನ್ಬೇಡ ಕಂದ. ಜ್ಯೋತಿ, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಮ್ಮ. ಇಷ್ಟು ಜನ ಹೇಳ್ತಾ ಇದ್ರು, ನೀನ್ ನಿನ್ನ ಮಣ್ಣತನ ಬಿಡ್ತಾ ಇಲ್ವಲ್ಲ. ನೀನ್ ದಿನ ಪೂಜೆ ಮಾಡೋ ಆ ಶಿವನೇ ಅವ್ರನ್ನ ನಿನ್ನ ಮನೆ ಬಾಗಿಲಿಗೆ ಕಳಿಸಿದಾನೆ. ನೀನು ಸಿದ್ಧಾರ್ಥ ಅವ್ರನ್ನ ಮದುವೆ ಆಗೋದ್ರಿಂದ ನಿನಗೂ ನಿನ್ನ ತವರಿಗೂ ಒಳ್ಳೇದಾಗತ್ತೆ ಕಣಮ್ಮ. ಹ್ಞೂ ಅನ್ನಮ್ಮ. ಯಾಕಮ್ಮ ಅಳ್ತಾ ಇದ್ದೀಯಾ? ಏನಾಯ್ತಮ್ಮ? ಮದುವೆ ಮಾಡ್ಕೊಂಡ್ರೆ ನಿಮ್ಮನ್ನೆಲ್ಲ ಬಿಟ್ಟು ಈ ಊರು ಬಿಟ್ಟು ಹೋಗ್ಬೇಕಲ್ಲ ಅಂತ ಯೋಚನೆ. ಹುಚ್ಚು ಹುಡುಗಿ, ಹೆಣ್ಮಕ್ಳು ಯಾವತ್ತಿದ್ರು ಹೆಣ್ಮಕ್ಳೇನಮ್ಮ, ಗಂಡ್ಮಗ ಆಗೋಕ್ಕಾಗತ್ತಾ? ಜ್ಯೋತಿ, ಇನ್ನೋಡು, ಒಂದಲ್ಲ ಒಂದಿನ ಎಲ್ಲ ಹೆಣ್ಮಕ್ಳು ತವರನ್ನ ಬಿಟ್ಟು ಹೋಗ್ಲೇಬೇಕಲ್ವಾ? ಈಗ ನಾನ್ ಬಿಟ್ಟು ಬಂದಿಲ್ಲ ನೋಡು ತಾಯಿ. ಇಂಥ ಸಂಬಂಧ ತಾನಾಗೆ ಹುಡ್ಕೊಂಡು ಬಂದಿರೋದು ನಮ್ಮೆಲ್ಲರೂ ಪುಣ್ಯ. ಇದನ್ನು ಕಳ್ಕೊಂಡ್ರೆ ನೀನ್ ಜೀವನ ಪರ್ಯಂತ ಕನ್ಯೆಯಾಗೇ ಉಳಿಬೇಕಾಗುತ್ತೆ. ಒಕ್ಕೋ ತಾಯಿ. ಹ್ಞೂ ಅನ್ನಮ್ಮ. ನೀವೆಲ್ಲ ಸೇರಿ ಏನ್ ನಿರ್ಧಾರ ಮಾಡ್ತಿರೋ ಅದಕ್ಕೆ ನಾನ್ ತಲೆ ಬಾಗ್ತೀನಿ. ಏನು, ಜ್ಯೋತಿ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ? ಮತ್ತ್ಯಾಕೆ ನೀವು 2 ತಿಂಗಳು ಆಗಲ್ಲ ಅಂತ ಹೇಳ್ತಿದ್ದೀರಾ? ನೀವು ಶ್ರೀಮಂತರು, ನಿಮ್ಮ ಸರೀಕರಾಗಿ ನಮಗೆ ನಿಲ್ಲಕ್ಕಾಗಲ್ಲ. ಕೊನೆ ಪಕ್ಷ ಮಾಂಗಲ್ಯ ಮಾಡ್ಸಕ್ಕಾದ್ರೂ ಹಣ ಬೇಕೇ ಬೇಕಲ್ಲ. ಹಣದ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಆ ಭಗವಂತ ಸಾಕಷ್ಟು ನನಗೆ ಕೊಟ್ಟಿದ್ದಾನೆ. ಎಲ್ಲ ಖರ್ಚು ನಾನೇ ಮಾಡ್ತೀನಿ. Om Mangaljamtantanena mama devana hetuna Kanthe patname subhaje swam deva karanam chatam Mangaljakarana mahostattu mahotastate bhavanta maha Haalunda tavaranu magale ದಿವಸ ಈ ಮನೆಗೆ ಏನ್ ಹೆಸರಿಡಬೇಕು ಅಂತ ಗೊತ್ತಾಗದೆ ಆ ಜಾಗನ ಹಾಗೆ ಖಾಲಿ ಬಿಟ್ಟಿದ್ದೆ. ನನ್ನ ಬಾಳ ಸಂಗಾತಿಯಾಗಿ ಯಾರು ಬರ್ತಾಳೋ ಅವಳ ಹೆಸರನ್ನ ಇಡಬೇಕು ಅಂತ ನನಗೆ ಆಸೆ ಇತ್ತು. ನಿನ್ನೆವರೆಗೂ ಈ ಹೃದಯ ಆ ಜಾಗ ಎರಡೂ ಖಾಲಿ ಇತ್ತು, ಈಗ ಎರಡೂ ತುಂಬಿದೆ. ನನ್ನ ಶ್ರೀಮತಿಗೆ ಇದು ನನ್ನ ಒಲವಿನ ಉಡುಗೊರೆ. ಯಜಮಾನ್ರೆ, ಅಮ್ಮವ್ರಿಗಾಗಿ ಅಮ್ಮವ್ರೆ ಯಜಮಾನ್ರಿಗಾಗಿ ಜ್ಯೋತಿ, ಇವರು ಜಾನಕಿ ರಾಮಯ್ಯನವರು ಅಂತ. ನಮಸ್ಕಾರ. ನಮ್ಮ ಮ್ಯಾನೇಜರು ಅಂತ ಹೇಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನಮ್ಮ ಹಿರಿಯರು, ನಮ್ಮ ಆಪ್ತರು, ನಮ್ಮ ತಂದೆ ಕಾಲದಿಂದಾನು ನಮ್ಮ ವ್ಯವಹಾರಗಳನ್ನೆಲ್ಲ, ಲೆಕ್ಕ ಪತ್ರಗಳನ್ನೆಲ್ಲ ಇವರೇ ನೋಡ್ಕೋತಾ ಇದ್ದಾರೆ. Meet my friends. Jyoti, Mr. Ranjit, engineer. Hello. Mr. Pratap, factory owner. Dr. Harish, a very big heart specialist. Come on, Siddhartha. ನಾನು ದೊಡ್ಡ ಹಾರ್ಟ್ ಸ್ಪೆಷಲಿಸ್ಟ್ ಆಗಿರಬಹುದು, ಅವರು ಒಳ್ಳೆ ಮನಸ್ಸಿನ ಸ್ಪೆಷಲಿಸ್ಟ್. ಇನ್ಫ್ಯಾಕ್ಟ್ ನಾನು ದೊಡ್ಡ ಡಾಕ್ಟರ್ ಆಗಬೇಕಾದ್ರೆ ಅವ್ರ ಸಹಾಯನೇ ಕಾರಣ. ಸಾಕು ಲೇ ಸಿದ್ಧಾರ್ಥ, ನಿನ್ನ ಹತ್ರ ಹಣ ಸಹಾಯ ಪಡೆದಿರೋರು ಈ ಊರಲ್ಲಿ ಯಾರಿದಾರೋ? ದಾನ ಧರ್ಮದಲ್ಲಿ ಎತ್ತಿದ ಕೈ ನೀನು. ಜಾಸ್ತಿ ಆಯ್ತು. ಒಟ್ನಲ್ಲಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಇದು ಇಷ್ಟ ಆಯ್ತು. ಜ್ಯೋತಿ, ನನ್ನ ಜೀವನದ ನಾನು ಏನಾದ್ರೂ ಸಂಪಾದನೆ ಮಾಡಿದ್ರೆ ಈ ಸ್ನೇಹ ಪ್ರೀತಿ ಅಷ್ಟೇ. ಅಜ್ಜಿ ಅಜ್ಜಿ, ನಮಗೂ ಬಡ್ಸಜ್ಜಿ ಅಶ್ವಾಗ್ತಾ ಇದೆ. ಸ್ವಲ್ಪ ಇರುಕಂದ ಬರ್ತೀನಿ. ಗಂಜಿನ ಎಲ್ರಿಗೂ ಬಡಿಸಿ ನೀನ್ ಬರೀ ನೀರ್ ಕುಡಿತಾ ಇದೀಯಾ? ಬೇಡಮ್ಮ, ಇದನ್ನ ಇಬ್ರು ಹಂಚ್ಕೊಂಡು ಕುಡಿಯೋಣ. ಕುಡಿ. ನನ್ಗೆ ಹಸಿವಿಲ್ಲಮ್ಮ, ನೀನ್ ಕುಡಿತಾಯಿ. ಕುಡಿಯಮ್ಮ, ನೀನ್ ಕುಡಿ, ನನ್ ಬಂಗಾರ ಕುಡಿಯಮ್ಮ. ಹಲೋ, ಏನು ಭಾವನಾ ಲೋಕದಲ್ಲಿ ಹೆರಿಸ್ತಾ ಇದೀಯಾ? ಇಲ್ವಲ್ಲ ರೀ, ಯಾಕಿಬ್ರಿಗೂ ಒಂದೇ ಎಲೆಯಲ್ಲಿ ಬಡಿಸಿದ್ದಾರೆ? ಈ ದಿನ ನೀವಿಬ್ರು ಒಂದೇ ಎಲೆಯಲ್ಲಿ ಊಟ ಮಾಡಬೇಕು, ಒಂದೇ ಮಂಚದಲ್ಲಿ ಮಲ್ಕೋಬೇಕು. ಅಯ್ಯೋ, ಒಳ್ಳೆ ಸಮಯದಲ್ಲಿ ಕರೆಂಟ್ ಹೊರಟೋಯ್ತಲ್ಲ. ರೀ, ಎಲ್ಲಿದ್ದೀರಿ? ಕತ್ಲಲ್ಲೇನೋ ಕಾಣಿಸ್ತಾ ಇಲ್ಲ. ಹುಡುಕ್ರಿ ನೋಡೋಣ. ಅಷ್ಟರಲ್ಲಿ ಬೆಳಕು ಹರಿದ್ಬಿಡುತ್ತೆ, ಮೊದಲನೇ ರಾತ್ರಿ ಹೋಗಿ ಮೊದಲನೇ ಹಗಲಾಗ್ಬಿಡುತ್ತೆ. ಜ್ಯೋತಿ, ಹೊಸದಾಗಿ ಮದುವೆ ಆದವ್ರಿಗೆ ರಾತ್ರಿ ಏನು ಹಗಲೇನು? ಅಂದ್ರೆ ಅಂದ್ರೆ ಒಂದು ಕೂಸು ಕೈಗೆ ಬರೋವರೆಗೂ ನಾವಿಬ್ರು ಹೊರಗಡೆ ಹೋಗೋ ಹಾಗೇ ಇಲ್ಲ. ಆಸೆ ನೋಡು. ಹೆಂಡತಿ ಗಂಡನ ಅರ್ಧಾಂಗಿ ಅಂತ ಹೇಳ್ತಾರೆ, ಆದ್ರೆ ನೀನು ನನ್ನ ಸರ್ವಸ್ವ. ಜ್ಯೋತಿ, ಈ ಮನೆ ಸೊಸೆಯಾಗಿ ಬಂದಿರೋ ನಿನಗೆ ಸಾಂಪ್ರದಾಯಿಕವಾಗಿ ಸೇರ್ಬೇಕಾದ್ದು ಈ ಬಿಗಿದ ಕಾಯಿ ಕೊಂಚಲು. ಇನ್ಮೇಲೆ ನನ್ನ ಸಾಮ್ರಾಜ್ಯಕ್ಕೆ ನೀನೇ ಅಧಿಕಾರಿಣಿ, ನನ್ನ ಬಾಸ್, ನನ್ನ ಚೀಫ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಯಾವ ಜನ್ಮದ ಪುಣ್ಯದ ಫಲವೋ ನೀವು ನನಗೆ ಸಿಕ್ಕಿದ್ದೀರಿ. ಈ ಬೇಗದ ಕೈ ಹಕ್ಕು ಬಾಧ್ಯತೆ ಇದು ಯಾವುದೂ ನನಗೆ ಬೇಡ. ನಿಮ್ಮ ಹೃದಯದಲ್ಲಿ ನನಗೆ ಜಾಗ ಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ಜ್ಯೋತಿ ನೋಡಿದ್ಯಾ, ನನ್ನ ಹೃದಯನ ಎಷ್ಟು ವಿಶಾಲವಾಗಿ ಬಿಚ್ಚಿಟ್ಟಿದ್ದೀನಿ. ಅದರೊಳಗಡೆ ನಾವಿಬ್ರು ಹೋಗಿ ಸೇರೋಣವಾ? ಅಜ್ಜಿ ಅಜ್ಜಿ, ನಂಗೂ ಗ್ಯಾರಂಟಿ ಹಚ್ಚಜ್ಜಿ. ನನ್ ಕಣ್ಣು ಮಂಜಾಗಿದೆ, ನಿಮ್ಮ ಅಮ್ಮನ ಕೈಲಿ ಹಚ್ಚಿಸ್ಕೊಳ್ರು. ಅಮ್ಮನ ಬಿಡು, ಅವಳಲ್ಲಿ ಹಚ್ತಾಳೆ. ಅದೇ ಜ್ಯೋತಿ ಅತ್ತೆ ಇದ್ದಿದ್ರೆ ಎಷ್ಟ್ ಚೆನ್ನಾಗಿ ಹಚ್ಚೋಳು. ಹೋಗ್ಲಿ ಬಿಡಿ, ನೀವಿಬ್ರಾದ್ರೂ ಅವಳನ್ನು ನೆನ್ಸ್ಕೋತಾ ಇದ್ದೀರಲ್ಲ, ಇನ್ಯಾರಿಗೂ ಅವಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಮಯನೇ ಇಲ್ಲ. ಹೇಗಿದ್ದಾಳೋ ಏನೋ. ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿನ ಎಲ್ಲರ ಕಂಡಿರ. ನನ್ನವಳು ಚಂದನ ಹೆಂಗರುಳ ಹೋಮನ ಋತುವೆ ಸುರಿಸು ಇವಳಿಗೆ ಹೂಮಳೆ ಎದೆಯಲ್ಲಿ ಆದರ ತುಂಬಿರುವ ಸಾಗರ ನನ್ನ ದೊರೆಯ ಹೃದಯ ನಿವಾಸಿನ ಅರೆರೆ ನುಡಿದೆ ಕವನ ನುಡಿಸೋ ಕವಿಗೆ ನಮನ ಮಹಾಮೇಧಗಳೇ ಅಸ್ತು ದೈವಗಳೇ ಇಂಥ ಅಂತರ್ಯದ ಸೌಂದರ್ಯದ ಸೊಬಗು ಕಂಡಿರ ಎಲೆ ಹೊಂದಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿ ನಾ ಎಲ್ಲಾರ ಕಂಡಿರ ತನ್ನ ತಾನನ್ನ ಹೇ ಹೇ ನಂದ ನನ್ನ ತಾನನ್ನ ಹುಣ್ಣಿಮೆಯ ಆಗಸ ಬೆಳಕಿನ ಪಾಯಸ ಸುರಿಸೆ ಸವಿದೆ ಸತಿಯೇ ನೀ ಸವಿ ನಿಮ್ಮ ತುಟಿ ತೋರಿಸಿ ನನ್ನ ತುಟಿ ಸೇರಿಸಿ ನೀವು ಸವಿದ ಸವಿಗೂ ಇದು ಸವಿ ಅರೆರೆ ನುಡಿದೆ ಪ್ರಾಸ ಜೊತೆಗೆ ವಾಸ ಚುಕ್ಕಿ ತಾರೆಗಳೇ ಸುಗ್ಗಿ ಮೇಳಗಳೇ ಇಂಥ ಸಂಸಾರದ ಸವಿಯೂಟದ ಸವಿಯ ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿನ ಎಲ್ಲರ ಕಂಡಿರ ಎಲೆ ನೀರಿನಲ್ಲಿ ಎಲೆ ಹಸಿರು ಹಸಿರೇ ಇಂಥ ಜೋಡಿನ ಎಂದರ ಕಂಡಿರ ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿನ ಎಲ್ಲರ ಕಂಡಿರ ಎಲೆ ಗುಡ್ ಮಾರ್ನಿಂಗ್. ಶುಭೋದಯ. ಅಯ್ಯೋ ಬಿಡ್ರಿ, ನಾನು ಈಗ ತಾನೇ ಸ್ನಾನ ಮಾಡಿದ್ದೀನಿ. ಇನ್ನೊಂದ್ಸಲ ಸ್ನಾನ ಮಾಡೋಕೆ ಕಷ್ಟ ಆದ್ರೆ ನಾನೇ ಮಾಡಿಸ್ತೀನಿ. ಅಮ್ಮ ಚಂಬು ಚಂಬುನ ಅಲ್ಲೇ ಇಟ್ಬಿಟ್ಟು ಹೋಗು. ಸಾರಿ ಯಜಮಾನ್ರೆ. ಜ್ಯೋತಿ, ಈ ಹಸು ಹೆಸರೇನ್ ಗೊತ್ತಾ? ಗಂಗಾ ಅಂತ. ಇದು ಚಿಕ್ಕ ಕರುವಾಗಿದ್ದಾಗ ನಮ್ಮಮ್ಮ ತಗೊಂಬಂದ್ ಸಾಕಿತ್ತು. ನಮ್ ತಾಯಿಗೆ ಹಸು ಅಂದ್ರೆ ಬಹಳ ಇಷ್ಟ. ಜ್ಯೋತಿ, ಈ ಹಸುಗೊಂದು ಕರು ಹುಟ್ಟಿದೆಯಲ್ಲ, ಅದಕ್ಕೇನ್ ಹೆಸರಿಡೋಣ? ಯಾಕೆ ನೀನ್ ಹೇಳ್ಬಾರ್ದ? ನೀವೇ ಹೇಳ್ಬೇಕು. ಜ್ಯೋತಿ, ಈ ಕರುಗೇನ್ ಹೆಸರಿಡೋಣ ಹೇಳು. ದುರ್ಗಾ ಅಂತ ಇಡೋಣ. ದುರ್ಗಾ, ವೆರಿ ಗುಡ್. ಆಮೇಲೆ ನಮಗೊಂದು ಕರು ಹುಟ್ಟುತ್ತಲ್ಲ, ಅದಕ್ಕೆ ಏನ್ ಹೆಸರಿಡೋಣ? ಹುಟ್ಟಿದ್ಮೇಲೆ ಯೋಚನೆ ಮಾಡೋಣ. ಹಾಗೇರು ಜ್ಯೋತಿ, ಅಳ್ಳಾಡ್ಬೇಡ. ಹಾಗೇರು ಅಳ್ಳಾಡ್ಬೇಡ. ನಮಸ್ಕಾರ ನಮಸ್ಕಾರ. ಜ್ಯೋತಿ ಬನ್ನಿ ಒಳಗೆ. ಪರವಾಗಿಲ್ಲ ಸ್ವಾಮಿ, ಪರವಾಗಿಲ್ಲ ಬನ್ನಿ. ಒಂದು ಚಿಕ್ಕ ಅರಿಕೆ. ಗೊತ್ತಾಯ್ತು, ನಿಮ್ಮ ಹಳ್ಳಿಗೆ ಬಸ್ ಬಂದಿದೆ, ಅದಕ್ಕೊಂದು ಬಸ್ ನಿಲ್ದಾಣ ಬೇಕು ಅಷ್ಟೇ ತಾನೇ? ಹೌದೌದು. ತಗೊಳ್ಳಿ, ಇದರಲ್ಲಿ 25,000 ರೂಪಾಯಿ ಇದೆ. ನಾನು ಊರಿಗೆ ಹೋದ್ಮೇಲೆ ಇನ್ನೊಂದು 1,00,000 ರೂಪಾಯಿ ಕಳಿಸ್ಕೊಡ್ತೀನಿ. ಕೇಳೋಕೆ ಮುಂಚೆನೆ ನಮ್ಮ ಕಷ್ಟ ತಿಳ್ಕೊಂಡು ಸಹಾಯ ಮಾಡ್ತಿದ್ದೀರಾ, ಅದು ತಮ್ಮ ದೊಡ್ಡ ಗುಣ. ದೇವ್ರು ಒಳ್ಳೇದು ಮಾಡಲಿ. ಬರ್ತೀವಿ ಸ್ವಾಮಿ. ಹಲೋ, ಏನು ಹಾಗೆ ನಿಂತ್ಬಿಟ್ಟಿದ್ಯಾ ನನ್ನೇ ನೋಡ್ತಾ? ಇಷ್ಟು ಒಳ್ಳೆ ಗುಣಗಳಿರೋ ನಿಮ್ಮನ್ನ ಪಡೆಯೋದಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಜ್ಯೋತಿ. ನಿಜವಾಗ್ಲೂ ಇದು ನನ್ನ ಅದೃಷ್ಟ. ಇಷ್ಟು ಸುಂದರವಾಗಿರೋ, ಇಷ್ಟು ಒಳ್ಳೆ ಗುಣ ಇರೋ ನಿನ್ನಂತೋ ನನ್ನ ಹೆಂಡತಿಯಾಗಿ ಬಂದಿತ್ತು. ನನ್ನ ಅದೃಷ್ಟ. ಹೊಗಳಿಕೆ ಸಾಕು ರೀ. ಈ ಮನೆ, ಈ ಜಾಗ, ಈ ಪಕ್ಷಿಗಳು, ಈ ಹೊಲ, ಈ ಗದ್ದೆ, ಈ ಹೂಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ವರ್ಗ ಅಂದ್ರೆ ಇದೇ ಏನೋ ಅನ್ಸುತ್ತೆ. ಅದಕ್ಕೆ ಈ ಜಾಗಕ್ಕೆ ಶಾಂತಿಧಾಮ ಅಂತ ಹೆಸರಿಟ್ಟಿರೋದು. ಇಲ್ಲಿನ ಪ್ರಶಾಂತತೆಗೆ ತಕ್ಕ ಹೆಸರು ಶಾಂತಿಧಾಮ. ಮನಸ್ಸಿಗೆ ಎಷ್ಟು ಶಾಂತಿ ಇದೆ ಅಲ್ಲ. ನೀನು ಹೇಮಗಿರಿ ಜಾತ್ರೆಯಲ್ಲಿ ಎತ್ತಗಬೇಕಾದ್ರೆ ನನ್ನ ಹತ್ರ ಸಾಲ ಮಾಡಿದಲ್ಲಪ್ಪ, ತಗೋ ಅದ್ರದ್ ಪತ್ರ. ಅಲ್ಲ, ನೀನು ಸಾಲನೇ ತೀರಿಲ್ಲ, ಆಗ್ಲೇ ಪತ್ರನ ಎಲ್ಲಾನ ಉಂಟಾ? ಸಾಲ ತೀರಿಸ್ ಮುಟ್ಸೋವರ್ಗುನುವೆ ಯಾವ ತರ ನಾನು ಪತ್ರ ಕೊಟ್ಟಿದ್ದು ಉಂಟಾ? ಜೊತೆಗೆ ಈ 400 ರೂಪಾಯಿನುವೆ ಉಸಾರಿಂದ ಇಟ್ಕೋ. ಇದೇನ್ ಬೋರ್ಲಿಂಗಣ್ಣ, ನನಗೊಂದು ಅರ್ಥನೇ ಆಗ್ತಾ ಇಲ್ವೇ. ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಶಿವರಾಮಣ್ಣ. ನಿನ್ ಮಗಳು ಜ್ಯೋತಿ ಅವಳಲ್ಲ, ನೀನ್ ಮಾಡಿ ಸಾಲನ ನನಗ್ ಬಡ್ಡಿ ಸಮೇತ ವಾಪಸ್ ತೀರ್ಸ್ಬಿಟ್ಟವಳೆ. ಬೋರ್ಲಿಂಗಣ್ಣ, ನೀವ್ ಹೇಳ್ತಿರೋದು ನಿಜಾನ? ತಿಟ್ಟವಾಗ್ಲೂ ಕಣಪ್ಪ, ಸುಳ್ಳು ಹೇಳಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಲಗ್ನ ದಿನ ರಾತ್ರಿ ಯಾವನಪ್ಪ ಇಷ್ಟೊತ್ತಲ್ಲಿ? ಇದೇನ್ ಜೊತೆ ಇಷ್ಟೊತ್ತಲ್ಲಿ ನೀನು? ಒಳಗ್ ಬಾ, ಒಳಗ್ ಬಾ. ನಿಮ್ಮನ್ನೇ ನೋಡಕ್ ಬಂದೆ ಬೋರ್ಲಿಂಗಣ್ಣ. ಏನು ಸಮಾಚಾರ? ಇದ್ರ ಬೆಲೆ 500 ರೂಪಾಯಿ ಇರಬಹುದಾ? ಜಾಸ್ತಿ ಇದ್ರೂ ಇರ್ಬೋದು. ಯಾಕೆ ಬೋರ್ಲಿಂಗಣ್ಣ, ನಮ್ ತಂದೆ ಎತ್ತಿಗೋಸ್ಕರ ಮಾಡಿದ ಸಾಲ ಬಡ್ಡಿ ಎಲ್ಲ ತೀರಿಸ್ಕೊಂಡು ಬಾಕಿ ಹಣ ಅವ್ರ ಕೈಲೇ ಕೊಟ್ಬಿಡಿ. ಅಯ್ಯೋ, ಅದಕ್ಕೋಸ್ಕರ ಸರ್ವತ್ತಲ್ಲಿ ವಾಲೆ ಬಿಚ್ಕೊಡೋದ? ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನೋಡವಾ, ಉಳಿದಿದ್ದ ನಾನು ನಿನ್ ಕೈಲೇ ಕೊಡ್ತೀನಿ, ತಗೊಂಡೋಗಿ ನಿಮ್ಮ ಅಪ್ಪನ ಕೈಲಿ ಕೊಟ್ಬಿಡು. ಬೇಡಿ, ನಾನಿದ್ದಾಗ ಕೊಟ್ರೆ ಅವ್ರು ತಪ್ಪು ತಿಳ್ಕೊಳ್ತಾರೆ. ನಾನು ಊರ್ಗ್ ಹೋದ್ಮೇಲೆ ನೀವೇ ತಗೊಂಡು ಹೋಗಿ ಕೊಟ್ಬಿಡಿ, ಅವ್ರಿಗೆ ತುಂಬಾ ಸಹಾಯವಾಗುತ್ತೆ. ತಿರ್ಗಾ ನಮ್ಮಪ್ಪನಿಗೆ ತೊಂದರೆ ಕೊಡ್ಬೇಡಿ ಬೋರ್ಲಿಂಗಣ್ಣ. ಇಲ್ಲ ಕಣವ, ಇಲ್ಲ. ಬೆಳಿಗ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡಿ. ಅಯ್ಯೋ, ನೀ 100 ವರ್ಷ ಚೆನ್ನಾಗಿರವ. ಇದು ನಡೆದಿದ್ದು ಶಿವರಾಮಣ್ಣ. ಇಂಥ ಅಪರಂಜಿಯಂತ ಮಗಳು ಹೆತ್ತಿದ್ಯಾ ನೋಡು. ನಿಜವಾಗ್ಲೂ ನೀನ್ ಪುಣ್ಯವಂತ ಕಡೆಯ, ನೀನೇ ಭಾಗ್ಯವಂತ. ನಾನು ಬರ್ತೀನಿ ಶಿವರಾಮಣ್ಣ. ಶಿವರಾಮಣ್ಣ, ಮತ್ತೇನಾದ್ರು ಸಾಲಾಗಿಲ್ಲ ಬೇಕಾಯ್ತು ಅಂದ್ರೆ ನನ್ನ ಹತ್ರಕ್ಕೆ ಬಾರಪ್ಪ. ಬೇರೆ ಎಲ್ಲಾದ್ರೂ ಇಣಕ್ ಬಿಟ್ಟಿಯಾ? ನಾನು ಇನ್ ಬರ್ಲಾ. ನೋಡ್ದೇನವಾ, ನೋಡ್ದ್ಯಾ? ನನ್ನ ಮಗಳು ಬಂಗಾರ ಕಣವಾ, ಬಂಗಾರ. ಇಷ್ಟೊತ್ತು ಅವಳೇನೇನು ಆಡ್ಕೊಂಡ್ರಲ್ಲ, ಇದಕ್ಕೇನ್ ಹೇಳ್ತೀರಿ? ಇದಕ್ಕೇನೇನು ಹೇಳ್ತೀರಿ? ಅಣ್ಣ, ಅಣ್ಣ, ನೀನ್ ಈಗ್ಲೇ ಪೇಟೆಗೆ ಹೋಗಿ ಜ್ಯೋತಿಗೆ ನಾವು ಪಡ್ತಾ ಇರೋ ಕಷ್ಟನಲ್ಲ ಹೇಳಿ ಸ್ವಲ್ಪ ಹಣ ಸಹಾಯ ಮಾಡಂತ ಕೇಳೋಣ. ಸ್ವಲ್ಪ ಯಾಕೆ, ಜಾಸ್ತಿನೇ ಕೇಳಿ. ಏನಾದ್ರೂ ವ್ಯಾಪಾರ ಮಾಡೋಣ, ಸಾಲ ಅಂತಾನೆ ಕೊಡ್ಲಿ. ಏನ್ ಮಾತಾಡ್ತಾ ಇದ್ರಿ ನೀವು? ಮದ್ವೆ ಆದ ಹೆಣ್ಮಗಳ ಹತ್ರ ಸಾಲ ಕೇಳೋದಾ? ನಾಚಿಕೆ ಆಗೋಲ್ಲ ನಿಮ್ಗೆ? ಇದ್ರಲ್ಲಿ ತಪ್ಪೇನಿದೆಪ್ಪ? ನಾವಿಲ್ಲಿ ಕಷ್ಟ ಪಡ್ತಾ ಇದ್ರೆ ಅಲ್ಲಿ ತಂಗಿ ಮನ್ಸು ನೆಮ್ಮದಿ ಆಗಿರ್ತಾ? ಹೆಂಡತಿ ಕಷ್ಟ ಪಡ್ತಾ ಇದ್ರೆ ಭಾವ ಸುಖವಾಗಿರ್ತಾರೇನಪ್ಪ? ಅವಳಿಗೆ ಇಲ್ಲಿನ ಪರಿಸ್ಥಿತಿ ಎಲ್ಲ ಗೊತ್ತೇ ಇದೆಯಲ್ಲ, ಸಹಾಯ ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಅಲ್ಲದೆ ನಮ್ಮ ಕಷ್ಟ ತೀರ್ಲಿ ಅಂತ ತಾನೆ ತನ್ನ ಕಿವಿಯಲ್ಲಿದ್ದು ಓಲೆನೆ ಕೊಟ್ಟು ಆ ಬಡ್ಡಿ ಬೋರ್ಲಿಂಗ್ನಿಂದ ನಮ್ಮನ್ನು ಕಾಪಾಡಿದ್ದು. ಹಾಗಂತ ಅವಳು ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಅಳಿಯಂದ್ರ ಮುಂದೆ ಕೈ ಚಾಚಿ ನಮ್ಮ ಮರ್ಯಾದೆನ ಪಾತಾಳಕ್ಕೆ ತಳ್ಳಿಬಿಡಿ, ಆಗ ನಿಮ್ಮೆಲ್ಲರ ಹೊಟ್ಟೆ ತಣ್ಣಗಾಗತ್ತೆ. ಯಾಕಮ್ಮ ಆವೇಶ ಪಡ್ತೀಯಾ? ಇನ್ನು ಎಷ್ಟು ದಿವಸ ಅಂತ ನಾವ್ ಹೀಗೆ ಕಷ್ಟ ಪಡೋದು? ನಮ್ಮ ಮಕ್ಕಳನ್ನ ಉಪವಾಸದಿಂದ ಕೆಡಬಹುದು. ನಾವೇನ್ ಬಂಗ್ಲೆ ಕಟ್ಟಬೇಕು ಅಂತ ಸಾಲ ಕೇಳ್ತಿಲ್ಲ ನಮ್ಮ. ಏನೋ ಕೈಗೆ ಬಾಯಿಗೆ ಆಗ್ಲಿ ಅಂತ ಒಂದು 5-10 ಸಾವಿರ ರೂಪಾಯಿನ ಸಾಲ ಅಂತ ಕೇಳ್ತೀವಿ ಅಷ್ಟೇ. ಇದರಲ್ಲಿ ಅವಳು ಒಳ್ಳೆತನ ದುರುಪಯೋಗ ಪಡಿಸ್ಕೊಳ್ಳೋದೇನ್ ಬಂತು? ನಮ್ ಮಾನ ಮರ್ಯಾದೆನ ಪಾತಾಳ ತಳ್ಳೋದೇನ್ ಬಂತು? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯೇನೆ ಅಪ್ಪ. ಕಡೆದಾಗಿ ನೀನ್ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀವಿ. ನೀವೆಲ್ಲ ಸೇರಿ ಈ ರೀತಿ ಒತ್ತಡ ತಂದ್ರೆ ನಾನು ಹೇಳೋದಾದ್ರೂ ಏನಿದೆಯಪ್ಪ? ಆದ್ರೆ ಒಂದು ಮಾತು, ನೀವೇನೇ ಹೇಳಿ ಹೆಣ್ಣು ಮಗಳ ಮನೆಗೆ ಹೋಗಿ ದೇಹಿ ಅಂತ ಕೈ ಒಡ್ಡೋದು ತಪ್ಪು ಅಂತ ನನಗೂ ನಿಮ್ಮಮ್ಮನಿಗೂ ಗೊತ್ತಿರೋ ಲೋಕನೀತಿ. ನಿಮಗೆ ವಿವೇಕ ಹೇಳೋಷ್ಟು ಬುದ್ಧಿ ನನಗಿಲ್ಲಪ್ಪ. ನಿಮ್ಗೆ ಹಾಗೆ ತೋಚಿತ್ತು ಹಾಗೆ ಮಾಡಿ. ಏನೋ ಮಾತಾಡಬೇಕು ಅಂತ ಹೇಳ್ತಾ ಇದ್ದೆ. ಏನೂ ಇಲ್ಲ ಸಿದ್ಧಾರ್ಥ, ಅದು ಪ್ರಮೋದ್. ಜೀವನದಲ್ಲಿ ತಂದೆ ತಾಯಿ ಅಣ್ಣ ತಂಗಿ ಹೆಂಡತಿ ಇವ್ರ ಹತ್ರ ಹೇಳ್ಕೊಳಕ್ಕಾಗದೇ ಇರೋದನ್ನ ಹೇಳ್ಕೊಳಕ್ ಸಿಗೋನು ಒಬ್ಬನೇ ಅವನೇ ಸ್ನೇಹಿತ. ಅವನ ಹತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದು. ಅದೇನು ಅಂತ ಹೇಳು. ಆ ಥರ ಸ್ನೇಹಿತ ಅಂತ ಇರೋನು ನೀನೊಬ್ಬನೇ ಅಲ್ವೇನು? ನನ್ನ ಸಮಸ್ಯೆನ ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳೋ? ಹಾ, ಅದು ಮೈಸೂರಿನಲ್ಲಿ ಒಂದು ಸಿಕ್ಕಿ ಇಂಡಸ್ಟ್ರಿ ನೋಡಿದ್ದೇನೆ, ಅದನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇದು ಫ್ಯಾಕ್ಟ್ರಿ ಪ್ಲಾನು ಮತ್ತೆ ಬ್ಲೂ ಪ್ರಿಂಟು. ಸಿದ್ಧಾರ್ಥ, ಇದು ನೋಡೋ. ಅದರ ಅವಶ್ಯಕತೆ ಇಲ್ಲ. ನಾನು ನೋಡ್ತಾ ಇರೋದು ನನ್ನ ನಿನ್ನ ಸ್ನೇಹನ. ಎಷ್ಟು ಬೇಕು, ಯಾವಾಗ ಬೇಕು? ಚೆಕ್ಕ, ಕ್ಯಾಶಾ? ನೀನ್ ಸಾಲ ಅಂತ ಕೊಡಲ್ಲ, ನಾನು ದಾನ ಅಂತ ತಗೊಳಲ್ಲ. ಹಾಗಾದ್ರೆ ನಿನ್ನ ಸಮಸ್ಯೆ ಪರಿಹಾರ? ನೀನು ಬ್ಯಾಂಕ್ ಲೋನ್ಗೆ ಒಂದು ಶ್ಯೂರಿಟಿ ಕೊಟ್ರೆ ಸಾಕು, ಅಷ್ಟೇ ತಾನೆ? ಲೋನ್ ಎಷ್ಟಕ್ಕೆ ಸ್ಯಾಂಕ್ಷನ್ ಆಗಿದೆ? 1 ಕೋಟಿ ರೂಪಾಯಿ. ನೀವು ಶ್ಯೂರಿಟಿ ಹಾಕೋದಾದ್ರೆ ನಾವು ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ. ಪೇಪರ್ಸ್ ಕೊಡಿ, ಸೈನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸಿದ್ಧಾರ್ಥ. ಸಿದ್ಧಾರ್ಥ, ನಿನ್ನ ಋಣನ ಹೇಗೆ ಗೊತ್ತಿರ್ಲಿ. ಏಯ್, ಇದ್ರಲ್ಲಿ ಋಣ ಏನೋ ಬಂತು. ನೀನು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಐ ವಿಶ್ ಯು ಆಲ್ ದ ಬೆಸ್ಟ್. ಹುಡುಕಿ ಹುಡುಕಿ ಸುಸ್ತಾಗ್ಬಿಡ್ತು. ಅಣ್ಣ, ಈ ಅಡ್ರೆಸ್ಸು ಹೌದು ಇದೇನಾ? ಇದೇನೆ. ಬಾ. ಎಲ್ಲ ಹೋಗ್ತಿದ್ಯಾ? ನನ್ನ ತಂಗಿ ಮನೆ ಕಣ್ಣ. ನಿನ್ ತಂಗಿ ಮನೆ ಇದಲ್ಲ? ಹೂ ಕಣಪ್ಪ, ನನ್ನ ತಂಗಿ ಮನೆ. ಇಲ್ಲೆಲ್ಲಿದೆ ನಿನ್ ತಂಗಿ ಮನೆ? ಹೋಗಯ್ಯ, ನೀನಂತ ನೂರಾರು ಜನ ಬರ್ತಾರೆ. ನನ್ನ ತಂಗಿ ಮನೆ ಕಣಪ್ಪ, ನಮ್ ತಾಯಿ ಸತ್ವಾಗು. ಜ್ಯೋತಿ ಅವಳೆ ಕಣಪ್ಪ, ನನ್ನ ತಂಗಿ ಅವಳೆ. ಗುರ್ಕಾ ಅವ್ರನ್ನೊಳಗ್ ಬಿಡು. ಆಯ್ತಮ್ಮ, ತಪ್ಪಾಯ್ತು ಸ್ವಾಮಿ, ಹೋಗಿ. ಯಾಕಣ್ಣ ಅಲ್ಲಿ ನಿಂತ್ಬಿಟ್ಟೆ? ಒಳಗಡೆ ಬಣ್ಣ ಬಾ. ಗಂಗಮ್ಮ, ಏ ಗಂಗಮ್ಮ. ಏನೇ ಮೋರೆ, ನಮ್ ದೊಡ್ಡಣ್ಣ. ಹೋಗಿ ಕಾಫಿ ತಗೊಂಡ್ ಬಾ. ಸರಿ ಮೋರೆ. ಅಣ್ಣ, ಅಪ್ಪ ಅಮ್ಮ ಎಲ್ಲ ಹೇಗಿದಾರಣ್ಣ? ಎಲ್ಲ ಚೆನ್ನಾಗಿದ್ದಾರೆ. ನೀನ್ ಚೆನ್ನಾಗಿದೆ ಕಣಮ್ಮ. ನನ್ಗೇನು ಮಹಾರಾಣಿ ಆಗಿದ್ದೀನಣ್ಣ. ನೀನು ಮಹಾರಾಣಿನೇ ಕಣಮ್ಮ. ಜ್ಯೋತಿ, ನಿನಗೋಸ್ಕರ ಇಷ್ಟ ಅಂತ ಅಮ್ಮ ಹಸಿ ಉಳಿಸಕಾಯ್ತು ಕಳಿಸಿದ್ದಾರೆ. ತಗೋ. ಜ್ಯೋತಿ, ಭಾವ ಎಲ್ಲಮ್ಮ? ಅವರು ಫ್ಯಾಕ್ಟ್ರಿಗೆ ಹೋಗಿದಾರಣ್ಣ. ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ? ಮೊದಲು ನೀನ್ ಸ್ನಾನ ಮಾಡು, ಊಟ ಆಮೇಲೆ ಮಾಡುವಂತೆ. ನನಗೇನು ಇದನ್ನೆಲ್ಲ ನೋಡಿ ಹೊಟ್ಟೆ ತುಂಬಾ ಬಿಟ್ಟಿದೆ ಕಣಮ್ಮ. ನಂಗೇನು ಬಾ. ತಗೋಣ, ಸ್ನಾನ ಮಾಡ್ಕೊಂಡ್ ಬಾ. ಹೋಗು. ಅಮ್ಮ, ಕಾಫಿ. ಹಾ ಗಂಗಮ್ಮ, ಊಟಕ್ಕೆ ಹಪ್ಪಳ ಸಂಡಿಗೆ ಕರಿಯೋಕ್ ಹೇಳು. ಹೀರೆಕಾಯಿ ಬೋಂಡ ಮಾಡೋದಕ್ಕೆ ಹೇಳು. ಹಾಗೆ ಟೊಮೆಟೊ ಸಾರು, ಶಾವ್ಗೆ ಪಾಯಸ ಮಾಡೋಕ್ ಹೇಳು. ಸರಿ ಅಮ್ಮ. ಒಂದ್ ನಿಮಿಷ. ಯಾರು ಬಂದಿರೋರ? ಅಣ್ಣೋರ? ಯಾರು? ಗಂಗಮ್ಮ ಹೇಳ್ಬಿಟ್ಲಾ? ಗಂಗಮ್ಮ ಯಾಕೆ ಹೇಳ್ಬೇಕು? ನಿಮ್ ಮುಖದಲ್ಲಿ ತುಂಬಿಕೊಂಡಿದೆಯಲ್ಲ ಸಂತೋಷ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ತವ್ರ ಮನೆಯಿಂದ ಯಾರಾದ್ರೂ ಬಂದ್ಬಿಟ್ರೆ ಪಾಪ ಹೆಣ್ಣು ಮಕ್ಕಳಿಗೆ ಏನ್ ಆನಂದ, ಏನ್ ಸಡಗರ, ಅದೇನು ಸಂತೋಷ, ಅದೇನು ಸಂಭ್ರಮ. ಸ್ವರ್ಗ ಸುಖ. ಅಮ್ಮ, ಒಂದ್ ನಿಮಿಷ, ಮುಖ್ಯವಾದ ಸಮಾಚಾರಕ್ಕೆ ಬರ್ತಿದ್ದೀನಿ. ನೋಡಿ, ಪುಸ್ತಕ ತಂದಿದ್ದೀನಿ, ಎಲ್ಲಾ ಅಕೌಂಟ್ ಇದರಲ್ಲಿ ಇದೆ. ಅಕೌಂಟ್ ಬುಕ್? ಹೌದಮ್ಮ. ನೋಡಿ, ಯಜಮಾನರದು ದಿನೇ ದಿನೇ ದಾನ ಧರ್ಮ ಜಾಸ್ತಿ ಆಗೋಯ್ತು. ಅದವ್ರು ಒಳ್ಳೆ ಗುಣ, ಕೊಡ್ಲಿ ಬಿಡಿ. ಕೊಡ್ಲಿ, ನಾನು ಬೇಡ ಅನ್ನಲ್ಲ. ಆದ್ರೆ ಕೊಡೋದಕ್ಕೂ ಒಂದು ಇತಿ ಮಿತಿ ಅಂತ ಇರ್ಬೇಕಮ್ಮ. ನೀವು ಸ್ವಲ್ಪ ಹಿಡ್ತಾ ಮಾಡ್ಬೇಕು. ನೋಡಿ, ಅವರದನ್ನ ಇಷ್ಟಪಟ್ಟು ಮಾಡೋದು, ನಾವ್ಯಾಕದನ್ನ ಬೇಡ ಅನ್ಬೇಕು? ಅಲ್ಲಮ್ಮ, ಅವರು ಕೊಡ್ತಾನೆ ಇರ್ತಾರೆ, ಇವ್ರು ತಗೊಂಡು ಹೋಗ್ತಾನೆ ಇರ್ತಾರೆ. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬೇಡವಾ? ಜಾನಕಿ ರಾಮಯ್ಯನವರೇ, ಈ ವಿಷಯ ನನಗೆ ಯಾಕೆ ಬೇಕು? ನೋಡಿ ತಾಯಿ, ಮನೆಗೆ ದೀಪಾನೇ ಮಡದಿ ಅಂತಾರೆ. ನೀವು ಸ್ವಲ್ಪ ಮನಸ್ಸು ತಗೊಳ್ದೆ ಹೋದ್ರೆ ಈಗ ಬೆಟ್ಟದಷ್ಟು ಇರೋ ಆಸ್ತಿನೇ ಕರ್ಕೋಗುತ್ತೆ. ಬಾರಣ್ಣ, ಇವರು ನಮ್ಮ ಮ್ಯಾನೇಜರ್ ಜಾನಕಿ ರಾಮಯ್ಯನವರು ಅಂತ. ಇವರು ನಮ್ಮ ದೊಡ್ಡಣ್ಣ ಚಂದ್ರಣ್ಣ. ಸ್ವಾಮಿ, ನೀವಾದ್ರೂ ಸ್ವಲ್ಪ ಅಮ್ಮವ್ರಿಗೆ ಬುದ್ಧಿ ಹೇಳಿ. ನಮ್ಮ ಯಜಮಾನ್ ಇದಾರಲ್ಲ, ಅದೇ ನಿಮ್ ಭಾವರು, ಒಂದ್ ರೀತಿ ದಾನಶೂರ ಕರ್ಣ ಇದ್ದ ಹಾಗೆ. ಈ ಬರೋರೆಲ್ಲ ಅವ್ರನ್ನ ಹಾಡಿ ಹೊಗಳಿ ಸಿಕ್ಕಿದ್ರು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಯಜಮಾನಿಗೆ ಇದು ಗೊತ್ತಾಗಲ್ಲ. ಅಮ್ಮವ್ರು ಹುಷಾರಾಗದೆ ಹೋದ್ರೆ ಹೇಗೆ ಹೇಳಿ? ನೀವು ಸ್ವಲ್ಪ ಹೇಳಿ. ಹೌದೌದು, ನೀವ್ ಹೇಳೋದು ಸರಿನೇ ಅಲ್ವೇ ಜಾನಕಿ ರಾಮಯ್ಯನವರೇ? ನೀನ್ ಬಾರಣ. ಅಲ್ಲ, ನಾನು ಮಾತಾಡಿದ್ರೆ ಏನಾದ್ರೂ ತಪ್ಪಿದ್ಯಾ? ಬೋರ್ಲಿಂಗಣ್ಣ ಪತ್ರ ತಂದ್ಕೊಟ್ರಮ್ಮ, ಅದಕ್ಕೆ ನಾನು ಬಂದಿದ್ದು. ಅಪ್ಪ ಅಮ್ಮನಿಗೆ ತಿಳಿಸ್ದೆ ಕೊಟ್ಟೆ ಅಂತ ಬೈದ್ರಾ? ನಿನ್ ಹತ್ರ ಒಂದ್ ನಯಾ ಪೈಸು ನಿಸ್ಕೋಬಾರ್ದಂತೆ, ನಮ್ಮ ಕಷ್ಟ ಕೂಡ ನಿನ್ ಹತ್ರ ಹೇಳ್ಕೋಬಾರ್ದು ಅಂತ ಮನೇಲಿ ದೊಡ್ಡ ವಾದನೆ ನಡೀತು ಕಣಮ್ಮ. ನೋಡಿದ್ಯಾ, ಅಪ್ಪ ಅಮ್ಮನಿಗೆ ನನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ. ಅಮ್ಮ, ಊಟ ರೆಡಿಯಾಗಿದೆ. ಅಣ್ಣ, ಅವ್ರು ಬರೋದಿನ್ನೂ ಹೊತ್ತಾಗ್ಬೋದು. ನೀನು ಊಟ ಮಾಡಿ ಮಲ್ಕೋ. ಸರಿ ಅಮ್ಮ. ಯಜಮಾನ, ನೀವು ಹೇಳಿದ್ದು ರೆಡಿಯಾಗಿದೆ ತಾನೆ? ರೆಡಿಯಾಗಿದೆ, ಬನ್ನಿ. ಏನ್ ಚಂದ್ರಣ್ಣ, ನಮಸ್ಕಾರ ಬಾಬಾ. ಕುತ್ಕೊಳ್ಳಿ ಕುತ್ಕೊಳ್ಳಿ. ನಾನು ರಾತ್ರಿ ಬಂದ್ರಿ ಅಂತ ಗೊತ್ತಾಯ್ತು. ಈಗಲೇ ಹೊರಟು ನಿಂತಿದ್ದೀರಂತಲ್ಲ, ಒಂದ್ 4 ದಿವಸ ಇದ್ಬಿಟ್ಟು ಹೋಗೋದಾಗಿತ್ತು. ಕೆಲಸ ಆಯ್ತು, ಅಮ್ಮ ಬೇರೆ ಕಾಯ್ತಾ ಇರ್ತಾರೆ. ಕುತ್ಕೊಳ್ಳಿ. ಜ್ಯೋತಿ, ರಾತ್ರಿಯಿಂದ ಒಂದ್ 4 ಪ್ರಶ್ನೆಗಳು ನನ್ನ ಕಾಡ್ತಾ ಇದೆ. ಉತ್ತರನೇ ಗೊತ್ತಾಗ್ತಾ ಇಲ್ಲ. ಆ ಪ್ರಶ್ನೆಗಳಿಗೆ ನೀವಿಬ್ರು ಉತ್ತರ ಕೊಟ್ರೆ ಒಂದು ದೊಡ್ಡ ಬಹುಮಾನ ಕೊಡ್ತೀನಿ. ಪ್ರಶ್ನೆ ಏನು ಅಂತ ಹೇಳಿ ಭಾವ. ಹೇಳ್ರಿ. ನನ್ನ ಮೊದಲನೇ ಪ್ರಶ್ನೆ, ತೀರ್ಸಕ್ಕಾಗದೇ ಇರೋ ಋಣ ಯಾವುದು? ತವರು ಮನೆ ಋಣ. ದಾನದಲ್ಲೇ ಅತಿ ಶ್ರೇಷ್ಠವಾದ ದಾನ? ಕನ್ಯಾದಾನ. ಕಣ್ಣು ಕಾಣಿಸೋ ದೇವರು? ಗುರು ಅಲ್ಲ, ತಾಯಿ. ಕರೆಕ್ಟ್. ಅಲ್ಲಲ್ಲ, ತಾಯಿ ತಂದೆ ಇಬ್ರು. ವೆರಿ ಗುಡ್. ಬಹುಮಾನ ಕೊಡ್ತೀನಿ ಅಂದ್ರಲ್ಲ, ಎಲ್ಲಿ ಕೊಡಿ? ನನಗೆ ಕಾಲ್ ಭಾಗ, ನಮ್ ಚಂದ್ರನಿಗೆ ಮುಕ್ಕಾಲ್ ಭಾಗ. ಎಲ್ಲ ಚಂದ್ರನಂಗೆ. ನೀವೇ ಕೊಡಿ. ನೀನೇ ಕೊಡು ಜ್ಯೋತಿ. ನಿನ್ನ ತವ್ರಿಗೆ ಒಳ್ಳೇದಾಗ್ಲಿ ಅಂತ ತುಂಬು ಹೃದಯದಿಂದ ಹಾರೈಸ್ಕೊ. ಭಾವ, ನಾನೇ ನಿಮ್ಮ ಹತ್ರ ಹಣ ಕೇಳೋಣ ಅಂತ ಬಂದೆ, ಆದ್ರೆ ನೀವಾಗೆ ಕೊಟ್ಟು ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ ಭಾವ, ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ ಭಾವ. ಇದರಲ್ಲೊಂದು ವ್ಯಾಪಾರ ಶುರು ಮಾಡಿ, ಈ ವರ್ಷನೇ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಬೇಡ ಚಂದ್ರಣ್ಣ, ಈ ಹಣ ನೀವು ವಾಪಸ್ ಕೊಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಇದನ್ನ ನೀವು ನಿಮ್ಮ ತಂಗಿ ಗೆದ್ದಿದ್ದೀರಾ, ಅಷ್ಟೇ ಅಲ್ಲ ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ತಂಗಿ ಇಲ್ಲಿ ಸುಖವಾಗಿರ್ಬೇಕಾದ್ರೆ ಅಲ್ಲ ಅವಳ ತವರು ಅಂದ್ರೆ ನೀವುಗಳು ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು. ಇದು ನಮ್ಮ ಜ್ಯೋತಿ ಆಸೆ. ಅವಳ ಆಸೆನ ಪೂರೈಸೋದು ನನ್ನ ಆಸೆ. ತವಗೂ ನಮ್ಮ ಹೆಣ್ಮಕ್ಳಿಗೂ ಅದು ಎಂಥ ಸಂಬಂಧ ಚಂದ್ರಣ್ಣ. ಮದುವೆಯ ಗಂಡನ ಮನೆಗೆ ಬಂದ್ರು ಆ ತವ್ರ ಮನೆ ಬಗ್ಗೆ ಅವ್ರಿಗೆ ಅದೆಷ್ಟು ವ್ಯಾಮೋಹ, ಅದೆಷ್ಟು ವಿಶ್ವಾಸ, ಅದನ್ನ ಯಾವುದ್ರಿಂದಾನು ಅಳೆಯೋಕ್ ಸಾಧ್ಯನೇ ಇಲ್ಲ. ಅದು ಸಮುದ್ರದಷ್ಟು ಆಳ, ಆಕಾಶದಷ್ಟು ವಿಶಾಲ ಅಲ್ವಾ ಚಂದ್ರಣ್ಣ? ಹೌದು ಭಾವ, ಇಂಥ ಹೆಣ್ಮಕ್ಳಿರೋದ್ರಿಂದಲೇ ಕಾಲ ಕಾಲಕ್ಕೂ ಮಳೆ ಬೆಳೆ ಆಗ್ತಿರೋದು. ಬರ್ತೀನಿ ಭಾವ, ಬರ್ತೀನಮ್ಮ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, ಚೆನ್ನಾಗಿಟ್ಟಿರ್ಲಿ. ಇರಿನಾ ಗಂಗಮ್ಮ, ಅದನ್ನೆಲ್ಲ ಜೀಪ್ನಲ್ಲಿ ಇಡ್ಸು. ಮನೆಯವ್ರಿಗೆಲ್ಲ ಬಟ್ಟೆಗಳಿವೆ, ಆಮೇಲೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ಬಾಟ್ಲಲ್ಲಿದೆ. ಅಮ್ಮನಿಗೆ ತುಂಬಾ ಇಷ್ಟ, ಹುಷಾರು. ಆಮೇಲೆ ಹಣ್ಣುಗಳಿವೆ, ಅಪ್ಪನಿಗೆ ಅಮ್ಮನಿಗೆ ಮಕ್ಕಳಿಗೆಲ್ಲ ಕೊಡು. ಹೂವನ್ನು ಈಶ್ವರನ ದೇವಸ್ಥಾನಕ್ಕೆ ಕೊಡು. ಬಾಣ ಅಣ್ಣ, ಎಲ್ಲರನ್ನು ಕೇಳಿದೆ ಅಂತ ಹೇಳು. ಕಾಗದ ಬರಿ, ಆಗಾಗ ಬರ್ತಾ ಇರು. ಬರ್ತೀನಮ್ಮ. ಅಣ್ಣ ಬರ್ತೀನಿ. ತುಟಿಯಲ್ಲಿಯೂ ಏಕತಾಂಬೂಲವೇ, ನಾಲ್ಕು ಕಣ್ಣಲ್ಲಿ ಜೋಡಿತನವಲ್ಲಿ ಮೌನ ಸಂವಾದನೆ, ಬೇಡ ಮರು ಜನ್ಮವೇ ಆಸೆಗೂ ಆಚಿನ ಪ್ರಣಯದ ಶೋಧವನನು ಹರಿಯುತ್ತಲಿರಲು ನಿಂದನು ನಾನಿಂದು ಅಭಿಮಾನವೇ ಒಲವಿನ ಋಣವ ತೀರಿಸಲೆಂದು ಹೃದಯದ ಸುಖ ತೋರುವೆಂತು. ಗೀತಾ ಬಂದೈತೆ. ಏನತ್ತೆ? ಕೂತ್ಕೊಮ್ಮ, ಕೂತ್ಕೋ, ತಗೋ ಮುಡ್ಕೋ. ಎಷ್ಟು ಚೆನ್ನಾಗಿದೆ ಅತ್ತೆ ಮಲ್ಲಿಗೆ ಹೂವು. ಪ್ರಮಿಳಾನ್ ಕರಿಯಮ್ಮ. ನಾನ್ ಕರಿಯಲ್ಲ, ನೀವೇ ಕರೀರಿ. ಯಾಕಮ್ಮ ಹಾಗಂತೀಯ? ನಾನ್ ಕರೆದ್ರೆ ಅವಳೆಲ್ಲತ್ತೆ ಬರ್ತಾಳೆ. ನಮಗ್ ಬರ್ತಾನೆ ಇದ್ದಾಗ ಗಂಜಿಗೂ ಗತಿ ಇಲ್ದೇ ಇರೋ ಈ ಹಳೇ ಮನೇಲಿ ನಾನ್ ಯಾಕಿರ್ಲಿ ಅಂತ ತವರ್ ಮನೆಗೆ ಹೊರಟೋದ್ಲು. ನಮಗ್ ಶ್ರೀಮಂತಿಗೆ ಬಂದ ತಕ್ಷಣ ಟಿಂಗ್ 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 ಅನ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಯಾವಾಗ ನೋಡಿದ್ರು ಮಾರ್ತಿಕಾರು ಮಾರ್ತಿಕಾರು ಅಂತ ಕೋತಿ ತರ ಆಡ್ತಿರ್ತಾಳೆ. ಚಂದ್ರಣ್ಣವ್ರೆ, ನೀವ್ ಆಗಲ್ಲ ಅಂತ ಅನ್ನೋ ಹಾಗೇ ಇಲ್ಲ. ನೀವ್ ಈ ಸಲ MLA ಆಗ್ಲೇಬೇಕು. ಬಡವ ನೀವ್ ಮಡಗದಾಗಿರುವಂತ ನನಗೆ ಯಾಕೆ ಬೇಕು ಸ್ವಾಮಿ ರಾಜಕೀಯ ಎಲ್ಲ? ಬೇಕಾದ್ರೆ ಎಲೆಕ್ಷನ್ ಖರ್ಚು ಹಣ ಕೊಡ್ತೀನಿ, ಯಾರನ್ನಾದ್ರೂ ನಿಲ್ಸಿ. ಓಹೋ, ನೀವು ನಿಂತ್ಕೊಳ್ಳೇಬೇಕು. ಹೈಕಮಾಂಡ್ ಹೋಗೋ ಲೀಸ್ಟ್ ನಲ್ಲಿ ನಿಮ್ ಹೆಸರನ್ನ ಈಗಾಗಲೇ ಕಳಿಸ್ಬಿಟ್ಟಿದೀವಿ. ಈಗ ನೀವು ಬೇಡ ಅನ್ನೋ ಹಾಗೆ ಇಲ್ಲ. ಹೌದಣ್ಣ, ನೀನ್ ನಿಂತ್ಕೊಳ್ಳೇಬೇಕು. MLA ಆಗ್ಲೇಬೇಕು. ಇದು ನಮ್ ಗೌರವದ ಪ್ರಶ್ನೆ. ಆ ನಮ್ ಎದುರು ಪಾರ್ಟಿ ಸುಬ್ಬಣ್ಣ ಇದಾನಲ್ಲ, ಅವ್ನು ತುಂಬಾ ಮಿರಿತಾ ಇದ್ದಾನೆ. ಅವನನ್ನ ಹೇಗಾದ್ರೂ ಮಾಡಿ ಈ ಸಲ ಸೋಲಿಸ್ಲೇಬೇಕು. ಅದಕ್ಕೆ ಎಷ್ಟು ಲಕ್ಷಗಳು ಖರ್ಚಾದ್ರೂ ಪರವಾಗಿಲ್ಲ. ನಿಮ್ಮ ತಮ್ಮ ಅವ್ರು ಹೇಳ್ತಿರೋದೇ ಕರೆಕ್ಟ್. ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು. ನೀವು ಬೇಡ ಅನ್ನೋ ಹಾಗೆ ಇಲ್ಲ. ನೀವು ಬೇಡ ಅಂದ್ರೂ ನಾವು ಬಿಡೋದಿಲ್ಲ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ಆಯ್ತು, ಹಾಗಿರ್ಬೇಕು. ತಗೊಳ್ಳಿ ಗ್ಲಾಸು, ಹಾಕಿ ಗುಂಡು. ಇವೆಲ್ಲ ನನಗೆ ಅಭ್ಯಾಸ ಇಲ್ಲ. ರಾಜಕೀಯ ಕೇಳಿದ್ಮೇಲೆ ಇವೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಬೇಡಿ, ಬಲವಂತ ಮಾಡಬೇಡಿ. ನೀವೆಲ್ಲ ತಗೊಳ್ಳಿ. ರೀ ರೀ ಬನ್ರಿ ಇಲ್ಲಿ. ಈ ಕುಡಿಯೋ ವಾಸನೆ ಅಲ್ಲಿವರೆಗೂ ಬಂದ್ಬಿಡ್ತಾ? ಪಮ್ಮಿ, ನಾನು ಕುಡ್ದೇ ಇಲ್ವೇ? ಅಚ್ಚು, ಅದೇ ನನಗೆ ದುಃಖ ಆಗ್ತಿರೋದು. ಇನ್ನೂ ಹಳ್ಳಿಗ ಮಾಡ್ತಾರೆ ಇದ್ದೀರಲ್ರಿ, ಸ್ವಲ್ಪನಾದ್ರೂ ನಾಗರಿಕತೆ ಕಲೀಲಿಲ್ವಲ್ಲ? ಚೆ ನೋಡ್ರಿ, ಇದು 21ನೇ ಶತಮಾನ. ಎಲ್ಲಾನು ಕಲ್ತಿರ್ಬೇಕು, ಕಾಲಕ್ಕೆ ತಕ್ಕಂತೆ ಹೊಂದ್ಕೊಳ್ಬೇಕು, ಗೊತ್ತಾ? ಇದೇನೂ ಗೊತ್ತಿರಲ್ಲ ನೋಡೆ. ಪಮ್ಮಿ, ಇನ್ನೊಂದು ಮುಖ್ಯ ವಿಷಯ. ಏನ್ರಿ? ಚಂದ್ರಣ್ಣ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ, MLA ಆಗ್ತಾರೆ, ಗೆಲ್ಲೋದು ಖಂಡಿತ. ಅಯ್ಯಯ್ಯ, ಅವ್ರು MLA ಆದ್ರೆ ಅವ್ರ ಹೆಂಡತಿಗೆ ಇನ್ನೊಂದು 4 ಕೋಟಿ ಬೆಳೆಯುತ್ತೆ. ಈಗಾಗ್ಲೇ ಅವಳನ್ನು ಹಿಡಿಯೋಕ್ ಆಗ್ತಾ ಇಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ದ ಅನ್ನೋಕ್ ಆಡ್ತಾ ಇದ್ದಾಳೆ ಅಲ್ರಿ. ಅವ್ರ MLA ಆದ್ರೆ ನಿಮಗೇನ್ರಿ ಬಂತು? ಅದಕ್ಕೆ ನಾನು ನಿಮ್ಮನ್ನ MLA ಮಾಡಿ ಆಮೇಲೆ ಮಂತ್ರಿ ಮಾಡಿ, ನಾನು ಮಂತ್ರಿ ಹೆಂಡತಿಯಾಗಿ ಮೇರಿತೇನೆ, ಗೊತ್ತಾ? ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀನಿ, ಬನ್ನಿ. ಅಲ್ವೇ ಪಮ್ಮಿ, ಮತ್ತೆ ನಮ್ ಚಂದ್ರಣ್ಣ? ಅಯ್ಯೇ, ಚಂದ್ರಣ್ಣ ಅಂತೆ ಚಂದ್ರಣ್ಣ, ಚಂದ್ರಣ್ಣನೆಲ್ಲ ಗುಂಗಣ್ಣನೆಲ್ಲ ಪಮ್ಮಿನಿಲ್ಲ. ಬನ್ನಿ ಅಂದ್ರೆ ಬನ್ರಿ. ಓ ಭಾವ, ಯಾವಾಗ ಬಂದ್ರಿ? ನನ್ ತಂಗಿ ಫೋನ್ ಮಾಡ್ಬಿಟ್ಟು ಭಾವನ ಅರ್ಜೆಂಟ್ ಆಗಿ MLA ಮಾಡ್ಬೇಕು ಬನ್ನಿ ಅಂದ್ಲು, ಬಂದೆ. ಭಾವ, ನಿಮ್ಗೆ ರಾಜಕೀಯದಲ್ಲಿ ಇರೋರೆಲ್ಲ ಗೊತ್ತಾ? 3rd ಕ್ಲಾಸ್ ಇಂದ top class ವರ್ಗೂ ಗೊತ್ತು, ಪ್ರೈಮ್ ಮಿನಿಸ್ಟರ್ ವರ್ಗೂ ಗೊತ್ತು. ನೋಡೋ, ಇವರೆಲ್ಲ ನಮ್ ಪಾರ್ಟಿ ಮೆಂಬರ್ಗಳು. ಇವರು ನಮ್ ಪಾರ್ಟಿ ಅಧ್ಯಕ್ಷರು, ಇವ್ರ ಹೆಸರು ಉರಿಕುಂಡೆ. ನಮಸ್ಕಾರ. ಇವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಇವ್ರ ಹೆಸರು ಕೋಳಿ ವೆಂಕಟೇಶ್ವರ. ನಮಸ್ಕಾರ ಸರ್. ಇವರೆಲ್ರಿಗೂ ಹೇಳಿ ನಮ್ಮ ಪಾರ್ಟಿ ಟಿಕೆಟ್ ನಿನಗೆ ಕೊಡಿಸಿದೀನಿ. ಇನ್ನೇನ್ ನನಗ? ನೀವೇ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತಂದ್ರು, ನಾನೇ ನಿಂತ್ಕೊಂಡ್ಬಿಟ್ರೆ ಪಾರ್ಟಿ ಕೆಲಸ ಯಾರು ಮಾಡ್ತಾರೆ? ಅದಕ್ಕೆ ಇವ್ರಿಗೆಲ್ರಿಗೂ ಹೇಳಿ ನಿನಗೆ ಟಿಕೆಟ್ ಕೊಡಿಸಿದೀನಿ. ಇವ್ರೆಲ್ರ ಬೆಂಬಲ ನಿನಗಿದೆ. ಏನ್ ಸ್ವಾಮಿ? ಓಟಿನ ಮೇಲೆ ಓಟು. ನೀನ್ MLA ಆಗ್ತೀಯಾ, ಗೆದ್ದೆ ಗೆಲ್ತೀಯ. ಆಗ ನನ್ ತಂಗಿ MLA ಹೆಂಡತಿ ಆಗಿ ಜುಮ್ ಅಂತ ಮೆರಿತಾಳೆ. ಮಿನಿಸ್ಟರ್ ಹೆಂಡತಿ ಆಗೋ ಯೋಗ್ಯತೆ ಅವಳಿಗಿದೆ. ಅದಾಮೇಲೆ ತಗೋ ಕುಡಿ. ಅಯ್ಯ, ಹಾಕೊಳಕ್ಕೂ ಬರಲ್ಲ. ಬನ್ನಿ ಸ್ವಾಮಿ, ನಮ್ಮ ಭಾವಿ MLA ಅವ್ರಿಗೆ ಕುಡಿಯೋದನ್ನ ಕಲಿಸಿ. ಏನ್ರಿ ಇದು? ನಮ್ ಮಕ್ಳಿಗೆ ಯಾಕ್ರಿ ಇಂಥ ದುರ್ಬುದ್ಧಿ ಬಂತು? ನಮ್ಗೆ ಯಾಕ್ರಿ ಈ ರಾಜಕೀಯ? ಇದೆಲ್ಲ ಆ ಸೊಸೆಯರ್ ಕೆಲಸ. ಇವ್ರ ತಲೆ ಕೆಡಿಸಿದ್ದಾರೆ. ಬಾವಾ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ದೇಶದಲ್ಲಿ ಯಾರಿಗೇನೇ ಪದವಿ ಬೇಕಾದ್ರೂ ಈ ದೇವಿ ಕೃಪಾ ಕಟಾಕ್ಷ ಬೀಳಲೇಬೇಕು. ಯಾರವ್ರು? ಅಯ್ಯ, ತಡ್ಕಳ. ಅವಸರು ಕೊಟ್ಟಿ ದೈ ಪಾತ್ರ ಏನಂಗ್ ಆಡ್ಬೇಡ. ದೇವಿ ಹೆಸರು ಹೇಳಿ ಬಲಗಾಲಿಟ್ಟು ಒಳಗ್ ಬಾ. Hey, where are you? Namaskara, yen buddhi avar ishtu doora? Yen bitti namaskara avadittu, eta cigarette? Hey, alle Vidhan Sabhadake phone maadi, aa MLA Siddaramaiah idara kela. Hey, yana maka norta nintbitte, ice cream tatarla. Mele. Ha? Mele yaru idare? Akka idare. Akka obbre idare, bere yaru idare? Obbre idare. Na bandini anta helu. Ha. ಓ ನಮಸ್ಕಾರ ಎಮ್ಎಲ್ ಅವರಿಗೆ ನಮಸ್ಕಾರ ಸೂಟ್ ಕೇಸ್ ಬರ್ತೀನಾ ಖಾಲಿನ ಹಾ ಬರ್ತಿದೆ ಬಾವಾ 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 ಅಯ್ಯೋ 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 ಒಳ್ಳೆ ಇಂದ್ರನ ಮನೆ ತರ ತಳ್ತಳು ಗುಡ್ತಾ ಇತ್ತಲ್ಲ ಬಾವಾ ನನ್ನ ಜೀವಮಾಂತಾಗಿ ಈ ತರ ನೋಡಿಲ್ವಲ್ಲ ಬಾವಾ ಆ ಬರೀ ಯಾರ ಮನೆ ಏನು ಇನ್ನು ಏನೇನೋ ತೋರಿಸ್ತೀನಿ ಬಾವಾ 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 ಕೂತ್ಕೋ ಕೂತ್ಕೋ ಬಾವಾ ಅವಳು ನಿನ್ನನ್ನು ವಾರ ನೋಡ್ದಲ್ ನೋಡಿ ಕಿಸಕ್ಕಂತ ನಕ್ಕು ಅಂದ್ರೆ ನೀ ಗದ್ಗೆ ಏರ್ದೆ ಅಂತಾನೆ ಲೆಕ್ಕ ಅಂಗ ಬಂದ್ಲು ಬಂದ್ಲು ನೋಡು ಬಂದ್ಲು ನಮಸ್ಕಾರ ಅಮ್ಮ ಏನ್ ವಿಷಯ ನಮ್ ಕೆಲ್ಸ ಓ ಮರ್ತಿದ್ದೆ ಟೀ ತೋಳಿ ಮೇಡಮ್ ಹಲೋ ಸಿಎಂ ಆಫೀಸಾ ಸಿಎಂ ಕೊಡಿ ನಾನು ವಿಜಯ್ ಭಾರ್ಗವಿ ಮಾತಾಡೋದು ನೋಡಿ ಇವತ್ತು ರಾತ್ರಿ ನೀವು ಮನೆಗೆ ಬರಬೇಕು ಬರಲೇಬೇಕು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಓಕೆ ಬಾಯ್ ನೀವು ನಾಳೆ ಬನ್ನಿ ನಿಮ್ಮ ಕೆಲಸ ಆಗಿರುತ್ತೆ ಅಮ್ಮ ಅವರೇ ಕಾಣಿಕೆ ಮಲ್ಲೇಶಿ ಎಸ್ ಮೇಡಮ್ ಬರ್ತೀವಮ್ಮ ಅವರೇ ಬರ್ತೀವಮ್ಮ ಅವರೇ ನೆಕ್ಸ್ಟ್ ಹಾಯ್ ವಿಜಯ್ ಹಾಯ್ ಮಲ್ಲಿ ಹಾಯ್ ಅದೇ ನಾನು ಹೇಳಿದ್ನಲ್ಲ ನಮ್ಮ ಬಾವ ರಾಜಣ್ಣ ಅಂತ ಇವನೇ ಅದೇ ಎಮ್ ಎಲ್ ಎ ಟಿಕೆಟು ನೀನ್ ದರ್ಶನ ಮಾಡಿಸ್ಬಿಟ್ಟು ಕಾಣಿಕೆ ಕೊಟ್ಟು ಹೋಗೋಣ ಅಂತ ಬಂದೆ ಮೇಲ್ ಬನ್ನಿ ಬಾವಾ ಎಲೆಕ್ಷನ್ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ನಮ್ಮ ಹಳೆ ಮನೆ ಪತ್ರ ಇಟ್ಕೊಂಡು 1,00,000 ರೂಪಾಯಿ ಕೊಡು ನೋಡು ನನ್ನ ಹತ್ರ ಎಲೆಕ್ಷನ್ಗೆ ಅಂತ ಸಾಲ ತಗೊಂಡವರು ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ ಯಾಕೆ ಅಂದ್ರೆ ಈ ಕೈಯಿನ ಮಹಾತ್ಮೆ ಗೈತೆ ನಿನ್ ಕೈ ಮಹಾತ್ಮೆನೋ ಕೈವಾರ ಮಹಾತ್ಮೆನೋ ನನಗೆ ಗೊತ್ತಿಲ್ಲ ನನಗೆ 1,00,000 ರೂಪಾಯಿ ಬೇಕೇ ಬೇಕು ನಿನಗ್ ದುಡ್ಡು ಬೇಕಾದೆ ಸ್ವಲ್ಪ ಇರು ಲೇ ಪುಟ್ಲಿಗ ಆ ಟಾಪ್ ಪೇಪರ್ವೆ ಪೆನ್ನುವೆ ಹಂಗೆ ಪ್ಯಾಡ್ ತಗೊಂಬಾರ ಲೇ ಮುತ್ಯಾಲಿ 50,000 ರೂಪಾಯಿ ದುಡ್ಡು ತಗೊಂಬಾರೆ 1,00,000 ರೂಪಾಯಿ ಬೋರ್ಲಿಂಗಣ್ಣ ಸದ್ಯಕ್ ತಗೊಂಡು ಹೋಗಪ್ಪ ನೀನೆಲ್ಲ ಹೋಯ್ತೀಯ ನಾನೆಲ್ಲ ಹೋಯ್ತೀನಿ ಹಂಗೆ ಎಬ್ಬೆಟ್ಟು ಒದ್ಸಲಿ ರುಜು ಹಾಕಿದೇನಲ್ಲಪ್ಪ ರುಜು ನಿಂದೆ ಅಂತ ರುಜುವಾತ ಆಗ್ಬೇಕಲ್ಲಪ್ಪ ಅದಕ್ಕೆ ಬಹಳ ಬುದ್ಧಿವಂತ ಬೋರ್ಲಿಂಗಣ್ಣ ಆಯ್ತಪ್ಪ ತಗಡೋಗಲಿ ಏನ್ ಕಾಫಿ ಕುಡಿತೀಯ ಟೀ ಕುಡಿತೀಯಾ ನಂಗೇನು ಬೇಡಣ್ಣ ಚೆನ್ನಾಗಿದ್ರೆ ಚೆನ್ನಾಗಿದ್ದಾನಮ್ಮ ಅದ್ ಸರಿ ಎಲೆಕ್ಷನ್ ಅಲ್ಲಿ ನೀನ್ ಗುರ್ತೇನು ನಾಯಿ ನಮ್ ತಾಯಿ ಸತ್ವಾಗ್ಲೂ ಗೆಲ್ತೀಯ ಹೋಗ್ಬಿಟ್ಟ ಬರ್ತೀನಿ ನಮಸ್ಕಾರ ಓಟ್ ಬನ್ನಿ ಬಾರಲೇ ಮುತ್ಯಾಲಿ ಇದೇನಿದು ಗೊತ್ತು ಗೊತ್ತು ಗೊತ್ತಾಗಕ್ಕಿಲ್ವಾ ಹಗಲೇನು ಇರಳೇನು ಬ್ಯಾಲ್ದಣ್ಣ ತಿನ್ನಕ್ಕೆ ಪುಟ್ಲಿಂಗ ಕುಂತವನೇ ಕಾಣಕ್ಕಿಲ್ವಾ ನಿನ್ ಕಣ್ಗೆ ಪುಟ್ಲಿಂಗ ಚಾರ್ಜ್ ಹೊರಬಿಟ್ಟಿನಿ ಅಂಡ್ರ ಬೇವರ್ಸಿ ತಗೊಂಬಂದು ಬಾರ್ಲ ಬೋರ್ಲಿಂಗ ಬಾರ್ಲೆ ಮುತ್ಯಾಲಿ ಬಾರ್ಲ ಬೋರ್ಲಿಂಗ ಬಾರ್ಲೆ ಮುತ್ಯಾಲಿ ಜ್ಯೋತಿ ಮಿಸ್ಟರ್ ಜಾನಕಿ ರಾಮಯ್ಯ ವಾಟ್ ಇಸ್ ದಿಸ್ ಎಷ್ಟು ಧೈರ್ಯ ಆದ್ರೆ ನನ್ನ ಸ್ನೇಹಿತರಿಗೆ ನೀವು ಲಾಯರ್ ನೋಟಿಸ್ ಕಳಿಸ್ತೀರಾ ಆ ಹಣನ ನನ್ನ ಸ್ನೇಹಿತರಿಗೆ ನಾನು ಕೊಟ್ಟಿದ್ದು ನನಗೆ ಗೊತ್ತಿಲ್ಲದಾಗೆ ಆ ಹಣನ ಸಾಲ ಅಂತ ನೀವು ಹ್ಯಾಕ್ಲೈ ಮಾಡ್ತೀರಾ ಹೌ 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 ಡೇರ್ ಯು ಆರ್ ನಾನು ಮಾತಾಡಬೇಕು ಅನ್ನೋ ಜ್ಞಾನ ಬೇಡ ನಿಮ್ಗೆ ಏನಂದ್ರೆ ಆ ಲಾಯರ್ ನೋಟಿಸ್ನ ನಾನೇ ಕಳಿಸೋಕೆ ಹೇಳಿದ್ದು ಜ್ಯೋತಿ ನೀನು ಒಳಗಡೆ ಹೋಗು ನಿಮ್ಮ ಮುಂದೆ ನಿಜ ಹೇಳೋ ಬಾಧ್ಯತೆ ನನಗಿದೆ ದಯವಿಟ್ಟು ಅವರನ್ನೇನು ಅನ್ಬೇಡಿ ಐ ಸಿ ನನ್ನ ಫ್ರೆಂಡ್ ಸಾಲ ಕೊಡಬೇಕು ಅಂತ ನಿನ್ಗೆ ಯಾರು ಹೇಳಿದ್ದು ನಾನೇ ತಿಳ್ಕೊಂಡೆ ಅಂತ ಪರಿಸ್ಥಿತಿ ಏನ್ ಬಂದಿದೆ ಪರಿಸ್ಥಿತಿ ಬಗ್ಗೆ ಎಲ್ಲರೂ ಮುಂದೆ ಮಾತಾಡೋದು ಸರಿಯಲ್ಲ. ಸಾರಿ ಫ್ರೆಂಡ್ಸ್, ನಡೆದ ವಿಷಯಕ್ಕೆ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ಹೋಗ್ಬಿಟ್ಟು ಬನ್ನಿ. ಬಟ್ ಸಿದ್ಧಾರ್ಥ್, ಅನ್ನೆಸರ್ಲಿ ನಮ್ಮಿಂದ ನಿಮ್ಮ ಸಂಸಾರ ನೀವು ತಿಳ್ಕೊಂಡಾಗ ಏನೂ ಆಗಿಲ್ಲ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಏನೇ ಹೇಳು ಹರೀಶ್, ಸಿದ್ಧಾರ್ಥ್ ಇಸ್ ರಿಯಲಿ ಗ್ರೇಟ್. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ? ನನ್ನ ಸ್ನೇಹಿತರ ಮುಂದೆ ಯಾಕೆ ನಾನು ಅವಮಾನ ಮಾಡಿದ್ರಿ? ನೀವಿಬ್ರು ಸೇರ್ಕೊಂಡು ಸಿದ್ಧಾರ್ಥನ್ನ ಚರಿತ್ರಹೀನಾಗಿ ಮಾಡಿ ನನ್ನ ವ್ಯಕ್ತಿತ್ವನೇ ಕೊಲೆ ಮಾಡಿಬಿಟ್ರಿ. ತಾವು ತಪ್ಪು ತಿಳ್ಕೊಂಡ್ಬಿಟ್ರಿ ಯಜಮಾನ್ರೆ. ನಮ್ಮ ಉದ್ದೇಶ ಅದಲ್ಲ. ನಾನು ಲೆಕ್ಕದ ಪುಸ್ತಕ ತಗೊಂಡೋಗಿ ಅಮ್ಮ ಅವ್ರಿಗೆ ತೋರಿಸಿದ್ದಕ್ಕೆ, ನಾವು ಸಾಲ ಕೊಟ್ಟಿದ್ದಕ್ಕೆ ಖರ್ಚಿನ ಬಾಬತ್ ಅದ್ರಲ್ಲಿ ಇತ್ತೇ ಆಗಲಿ ವಸೂಲಿ ಆಗೋದಕ್ಕೆ ಒಂದು ಉದಾಹರಣೆ ಇರಲಿಲ್ಲ. ವಸೂಲಿ ಆಗದ ಸಾಲ, ಸರಿ ಬೇಸಾಯ ಇಲ್ಲದ ಹೊಲ, ಎರಡೂ ಫಲ ಇಲ್ಲ ಅಮ್ಮ ಅವ್ರೆ ಅಂತ ನಾನೇ ಹೇಳಿದೆ. ಅದಕ್ಕೆ ಸಾಲ ವಸೂಲಿ ಮಾಡೋದಕ್ಕೆ ಲಾಯರ್ ನೋಟಿಸ್ ಕೊಡಬೇಕು ಅಂತ ನಾವೇ ನಿರ್ಧಾರ ಮಾಡಿದ್ವಿ. ಸಾಲ 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 ಯಾರು ಹೇಳಿದ್ದು ಅದನ್ನ ಸಾಲ ಅಂತ? ಅದು ಸಾಲ ಅಲ್ಲ ಜಾನಕಿ ರಾಮಯ್ಯನವರೇ, ನಾನು ನನ್ನ ಸ್ನೇಹಿತರಿಗೆ ಮಾಡಿರೋ ಸಹಕಾರ. ಒಂದು ತರ ದಾನ ಇದ್ದಾಗೆ. ದಾನ ವಾಪಸ್ ಕೇಳೋದು ಅವಮಾನ, ಅಪರಾಧ. ಅದನ್ನ ಅವ್ರಿಗೆ ದಾನವಾಗಿ ಯಾಕೆ ಕೊಟ್ಟೆ ಗೊತ್ತಾ? ನನ್ನ ಹಾಗೆ ಅವರು ಶ್ರೀಮಂತರಾಗಿ ಅವರಿಂದ 4-6 ಜನಕ್ಕೆ ಅನುಕೂಲ ಆಗಿ 100 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅಂಡರ್ಸ್ಟ್ಯಾಂಡ್? ಅದನ್ನೇ ಸಾಲದ ರೂಪದಲ್ಲಿ ಕೊಡಬಹುದಲ್ಲ. ಸಾಲ ಅಂತ ಕೊಟ್ಟಾಗ ತಗೊಂಡವನಿಗೆ ಅದನ್ನ ವಾಪಸ್ ಕೊಡೋ ಹೊಣೆ ಇರುತ್ತೆ. ಆಗ ಅವನದನ್ನ ಉಪಯುಕ್ತವಾಗಿ ಖರ್ಚು ಮಾಡ್ತಾನೆ. ಅದೇ ದಾನ ಅಂತ ಕೊಟ್ಟಾಗ ಅದಕ್ಕೆ ಬೆಲೆ ಇರಲ್ಲ. ನಾನು ಬಡ ಕುಟುಂಬದಿಂದ ಬಂದವಳು, ನನಗೆ ಹಣದ ಬೆಲೆ ಗೊತ್ತಿದೆ. ಆದ್ರೆ ನನ್ನ ಜೀವನದಲ್ಲಿ ನನಗೆ ಹಣ ಯಾವತ್ತೂ ದೊಡ್ಡದು ಅಂತ ಅನ್ಸಿಲ್ಲ ಜ್ಯೋತಿ. ನನಗೆ ಪ್ರೀತಿ ವಿಶ್ವಾಸನೇ ಮುಖ್ಯ. ಮೊದಲ ಸಲ ನಾನು ನೋಡಿದಾಗ ಯಾಕೆ ಇಷ್ಟಪಟ್ಟೆ ಗೊತ್ತಾ? ನಿನ್ನ ಅಣ್ಣಂದ್ರ ಮೇಲೆ, ತಂದೆ ತಾಯಿ ಮೇಲೆ ನಿನಗಿದ್ದ ಪ್ರೀತಿ ನೋಡಿ. ನಿನ್ನಂಥವಳು ನನಗೆ ಹೆಂಡತಿ ಆಗಬೇಕು ಅಂತ ಆಸೆ ಪಟ್ಟೆ. ಅದರಲ್ಲೂ ನೀನು ಹಣ ಅಂತಸ್ತಿಗೆ ಬೆಲೆ ಕೊಡದೇ ಇದ್ದಾಗ ನಿನ್ನ ಮೇಲೆ ಗೌರವ ಜಾಸ್ತಿ ಆಯಿತು. ನಾನು ನಿನ್ನ ಮದುವೆ ಆದೆ. ಹಣದಿಂದ ಪ್ರೀತಿ ವಿಶ್ವಾಸನ ಕೊಂಡ್ಕೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು ಜ್ಯೋತಿ. ಇಷ್ಟೆಲ್ಲ ದುಡ್ಡಿದ್ರು ನಮ್ಮ ತಂದೆಯವರ ಕಡೆಗಾಲದಲ್ಲಿ ಪ್ರೀತಿಸೋ ಸ್ನೇಹಿತರಿಲ್ಲದೆ ಒಂಟಿಯಾಗಿ ನರಳ್ತಾ ಸತ್ತಿದ್ದು ನನಗಿನ್ನೂ ಜ್ಞಾಪಕ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ನನ್ನ ಸ್ನೇಹಿತರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಸಾಲ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ಸಲ ನಾನು ಅವ್ರಿಗೆ ಸಾಲ ಅಂತ ಕೊಟ್ಟಾಗ ಅವರದನ್ನು ಹಿಂತಿರುಸೋಕಾಗದೇ ಇದ್ದಾಗ ಅವ್ರು ನನ್ನಿಂದ ದೂರ ಆಗ್ತಾರೆ. ನಮ್ಮ ಸ್ನೇಹ ಸಂಬಂಧ ಕಡಿದೋಗುತ್ತೆ. ಇದೇ ಕಾರಣಕ್ಕೆ ನಾನು ನಿಮ್ಮಣ್ಣ ಚಂದ್ರಣ್ಣನಿಗೂ ಸಾಲ ಅಂತ ಕೊಡಲಿಲ್ಲ, ಬಹುಮಾನ ಅಂತ ಕೊಟ್ಟೆ. ಜ್ಯೋತಿ, ಸಾಲ ಅಂತ ಕೊಟ್ಟಾಗ ಸಿಗೋ ಸಂತೋಷ ನಿಮಿತ್ತ, ಅದೇ ಅದನ್ನ ದಾನ ಅಂತ ಕೊಟ್ಟಾಗ ಸಿಗೋ ಸಂತೋಷ ಶಾಶ್ವತ. ಇದು ನನ್ನ ಸಿದ್ಧಾಂತ. ನೀವು ಹೀಗೇನೆ ದಾನ ಮಾಡ್ತಾ ಹೋದ್ರೆ ಮುಂದಕ್ಕೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದಿರಾ ಯಜಮಾನ್ರೆ? ಇದೇ ವಿಷಯವಾಗಿ ನಮ್ಮ ತಂದೆಯವರು ಬಲಿ ಚಕ್ರವರ್ತಿ ಕರ್ಣನ್ ಕತೆ ಹೇಳಿ ಅವರ ದುರಂತಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ತಂದೆಯವರು ಹೇಳಿದ್ದು ಸರಿಯಾಗೇ ಇದೆ. ದಾನಕ್ಕೋಸ್ಕರವಾಗಿ ಪಾತಾಳ ಸೇರಿದ ಬಲಿ ಚಕ್ರವರ್ತಿ ಆಗಲಿ, ದಾನಕ್ಕೋಸ್ಕರವಾಗಿ ತನ್ನ ದೇಹನೇ ತೆತ್ತ ಕರ್ಣನಾಗಲಿ, ಇವರಿಬ್ರು ತಮ್ಮ ಅಂತ್ಯನ ದುರಂತವಾಗಿಸ್ಕೊಂಡಿದ್ದು ಸತ್ಯ ತಾನೇ. ಅವ್ರ ದುರಂತ ಮಾತ್ರ ನೀವು ಯೋಚಿಸ್ತಾ ಇದ್ದೀರಾ, ಅದರ ಹಿಂದಿರೋ ಮಹತ್ತರವಾದ ಆದರ್ಶನ ನೀವು ಪರಿಗಣಿಸ್ತಾ ಇಲ್ಲ. ಅವತ್ತು ಅವರು ಮಾಡಿದ ತ್ಯಾಗದಿಂದ ತಾನೇ ಇವತ್ತಿಗೂ ಅವ್ರ ಹೆಸರು ಶಾಶ್ವತವಾಗಿರೋದು. ಅದಕ್ಕೆ ಈ ಕಲಿಯುಗದಲ್ಲೂ ಅವ್ರನ್ನ ಮಹಾದಾನಿ, ದಾನಶೂರ ಅಂತ ನಾವು ಸ್ಮರಿಸೋದು. ಜಾನಕಿ ರಾಮಯ್ಯನವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ. ನಾ ಸತ್ತ ಮೇಲೆ 4 ಜನ 4 ದಿನನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್. ನಾನು ಈ ರೀತಿ ಆಸೆ ಪಡೋದು ತಪ್ಪ? ಖಂಡಿತ ತಪ್ಪಲ್ಲ ಯಜಮಾನ್ರೆ. ಆದ್ರೆ ದಾನ, ಧರ್ಮ, ಸ್ನೇಹಕ್ಕೂ ಸ್ವಲ್ಪ ಇತಿಮಿತಿ ಇದ್ರೆ ಚೆನ್ನ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೋಡಿದ್ರ, ನನ್ನ ಮಾತಿನಿಂದ ನಿಮ್ಮಿಬ್ಬರ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ ಜಾನಕಿ ರಾಮಯ್ಯನವ್ರೆ. ಜ್ಯೋತಿ, ದಯವಿಟ್ಟು ನನ್ನ ಕ್ಷಮಿಸಿ. ನೀವು ನಮ್ಮನ್ನು ಕ್ಷಮಿಸಬೇಕು. ನಿಮ್ಮ ಹೃದಯ ವಿಶಾಲತೆಯನ್ನು ಅರ್ಥ ಮಾಡ್ಕೊಳ್ಳದೆ ನಾವು ತುಡುಕ್ಬಿಟ್ವಿ. ನಿಮ್ಮಿಂದ ನಿಮ್ಮ ಸ್ನೇಹಿತರೆದುರಿಗೆ ಅವಮಾನ ಮಾಡ್ಬಿಟ್ವಿ. ಏಯ್ ಜ್ಯೋತಿ, ಏ ಜ್ಯೋತಿ, ನಿಮ್ಮ ತಂದೆ ತಾಯಿಯವರದು 60ನೇ ವರ್ಷದ ಹುಡ್ದಬ್ಬ, ಬಟ್ಟೆ ಬರೆ ಎಲ್ಲ ತಗೋಬೇಕು ಅಂತ ಹೇಳ್ತಾ ಇದ್ದೆ. ಹೌದು ಅಂದ್ರೆ ಊರಿಗೆ ಕಳಿಸ್ಕೊಡೋಣ? ಬೇಡ, ನಾವೇ ಊರಿಗೆ ಹೋಗೋಣ. ಹೌದು ಜ್ಯೋತಿ, ನಾನೇ ನಿಂತು ಈ ಷಷ್ಠಿ ಪೂರ್ತಿ ಸಮಾರಂಭನ ಅದ್ದೂರಿಯಾಗಿ ನಡೆಸ್ತೀನಿ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಏನಂದ್ರೆ ನಿಮ್ ಕೈಯಿಂದ ಅಷ್ಟು ಹಣ ಖರ್ಚು ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ. ಏಯ್ ಹಾಗನ್ಬೇಡ ಜ್ಯೋತಿ. ನಮ್ಮ ತಾಯಿ ಬದುಕಿದ್ದಾಗ ಅವ್ರ ಸೇವೆ ಮಾಡೋ ಭಾಗ್ಯ ಅಂತೂ ನನಗೆ ಸಿಗಲಿಲ್ಲ. ಈಗ ಅಟ್ಲೀಸ್ಟ್ ನಿಮ್ಮ ತಾಯಿನ ನನ್ನ ತಾಯಿನ ನಾನು ನೋಡ್ತೀನಿ, ಅವ್ರ ಸೇವೆ ಮಾಡ್ತೀನಿ. ನಾನೇನ್ ಕಳಿಸ್ಲಿಲ್ಲ. ಹೌದಾ? ಇವನ್ ಯಾರೋ ಕಳಿಸಿದ್ದು. ಅವನಿ ಹೆಡವ ಉಳಿಸಿ ಬಿಡ್ತೀನಿ ಚಂದ್ರಣ್ಣ ಏಯ್ ಚಂದ್ರಣ್ಣ ಬೇಡವಾ ಏನಾಯ್ತು ನಿಂಗೆ ಯಾಕೆ ಅವನು ಸಾಯಿಸ್ತಾ ಇದೀಯಾ ಇವನು ಕೊಲೆಗಡಕ ಇವನು ಸುಮ್ಮನೆ ಬಿಡಬಾರದು ಇವತ್ತು ಸಾಯಿಸಿ ಬಿಡ್ತೀನಿ ಏಯ್ ಬಿಡೋದನ್ನ ಬಿಡೋದನ್ನ ಬಿಡು ಯಾರನ್ನ ಕೊಂದ ಇವನು ಇವನು ಅಮ್ಮನ್ನ ಕೊಂದು ಬಿಟ್ಟ ಅಮ್ಮ ಎಲ್ಲಿ ಅಮ್ಮ 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 ನಾನು ಜ್ಯೋತಿ ಬಂದಿದ್ದೀನಮ್ಮ ಅಮ್ಮ ನಿನ್ನ ಅಳಿಯಂದ್ರು ಬಂದಿದಾರಮ್ಮ ನಿನ್ನ ಅಳಿಯಂದ್ರು ಬಂದಿದಾರಮ್ಮ ಅವರು ನಿನ್ನ ಅಮ್ಮ ಅಂತ ತಿಳ್ಕೊಂಡಿದಾರಮ್ಮ ಎದ್ದು ನೋಡಮ್ಮ ಅಮ್ಮ ಅಪ್ಪ ನೀನಾದ್ರೂ ಹೇಳಪ್ಪ ಹೇಳಪ್ಪ ಅಮ್ಮ ಅಮ್ಮ ನಿನಗೂ ಅಪ್ಪನಿಗೂ ಶ್ರೇಷ್ಠ ಪೂರ್ತಿ ಮಾಡಬೇಕು ಅಂತ ಸೀರೆ ತಾಳೆ ಹಣ್ಣು ಹೂವು ಎಲ್ಲ ತಂದಿದ್ದೀನಮ್ಮ ಹೇಳಮ್ಮ ಹೇಳಮ್ಮ ಹೇಳು ರೀ ನೀವು ಹೇಳಿದ್ರೆ ಹೇಳ್ತಾರೆ ಹೇಳ್ರಿ 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 ಅಮ್ಮ ನಿನಗೆ ಬೆಂಕಿ ಇಡೋ ಯೋಗ್ಯತೆ ಇಲ್ಲ ಅಪ್ಪ ಮುಚ್ಚ ಬಾಯಿ ಅಪ್ಪ ಅಂತೆ ಅಪ್ಪ ತನ್ನ ರಕ್ತಾನೆ ಹಾಲಿನ ರೂಪದಲ್ಲಿ ಕುಡಿಸಿ ನಿಮ್ಮನ್ನೇ ಸಾಕಿ ಸಲಹಿದ ಹೆತ್ತ ತಾಯಿನೇ ಕೊಂದಿದ್ದೀರಿ ಕೊಡಲಿ ಅಪ್ಪ ಅಪ್ಪ ಅಂತೆ ಅಪ್ಪ ಹೋಗೋ ಅಪ್ಪ ಹೋಗೋ ಸರಿ ಅಂದ್ರೆ ನಿಮ್ಮ ಕೈಯಿಂದ ಈ ಕೆಲಸ ನಡೆಸ್ಕೊಡಿ ಮಾವಯ್ಯ ನನಗಿಂತ ನೀವೇ ಇದನ್ನ ಇಲ್ಲಪ್ಪ ಬೆಂಕಿ ಹತ್ಕೊಳ್ಳಲ್ಲಪ್ಪ ಹೂವಿನಂತ ಮನಸ್ಸಿದ್ದವಳಿಗೆ ನನ್ನ ಕೈ ಯಾರೇ ಹೇಗೆ ಬೆಂಕಿ ಇಡ್ಲಿ 40 ವರ್ಷಗಳಿಂದ ಅವಳ ಜೊತೆ ಸಂಸಾರ ಮಾಡಿದ್ದೀನಿ ಇವತ್ತು ನೀವೇ ನಿಂತು ಷಷ್ಠಿ ಪೂರ್ತಿ ಮಾಡ್ತಿದ್ದೀರಿ ಈ ಕೈಯಿಂದ ತಾಳೆ ಕಟ್ಟಿದ್ದೀರಿ ಇದೇ ಕೈಯಿಂದ ನಾನು ಹೇಗಪ್ಪ ಬೆಂಕಿ ಇಡ್ಲಿ? ನಾನು ಹೇಗೆ ಬೆಂಕಿ ಇಡ್ಲಿ? ಗಂಜಿಗೂ ಗತಿ ಇಲ್ಲದೆ ಇದ್ದಾಗ ಒಂದು ದಿವಸನೂ ನೊಂದ್ಕೊಳ್ಳಿಲ್ಲ. ನೀವು ಹೀಗೆ ಯಾಕೆ ಅಂತ ಕೇಳಲಿಲ್ಲ. ಅಂತ ಪುಣ್ಯ ಸಿಗಿತ್ತಿಗೆ ಇಲ್ಲ, ನನ್ನ ಕೈಯಾರ ಬೆಂಕಿ ಇಡಕ್ಕಾಗಲ್ಲಪ್ಪ. ನಿಮ್ಮದು ಹೂವಿನಂತ ಮನಸ್ಸು. ನೀವು ಅವಳಿಗೆ ಬೆಂಕಿ ಇಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹೂವಿನ ತರ ಸ್ವರ್ಗಕ್ಕೆ ಹೋಗ್ತಾಳೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಭಾಗ್ಯವಂತೆ ಹರಿಶಿನವು ಅಳಿಯದಿರೇ ಕುಂಕುಮವು ಕರಗದಿರೇ. ಚುನಾವಣಾ ಫಲಿತಾಂಶಗಳು. ನಂದಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಾಂತಿ ದಳದ ಅಭ್ಯರ್ಥಿಯಾದ ಶ್ರೀ ಎಸ್ ರಾಜಣ್ಣನವರು ಜನಶಕ್ತಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಎಸ್ ಚಂದ್ರಣ್ಣನವರನ್ನು 10,665 ಮತಗಳ ಅಂತರದಿಂದ ಸೋಲಿಸಿ ಜಯಗಳಿಸಿದ್ದಾರೆ. ಎಂಎಲ್ಎ ರಾಜಣ್ಣವ್ರಿಗೆ ರಾಜಣ್ಣವ್ರಿಗೆ ಬಾವಾ ಬಾವಾ ಎಂಎಲ್ಎ ಆಗ್ಬಿಟ್ಟೆ. ಆ ಬನ್ನಿ ಹಾಕಿ ಎಂಎಲ್ಎ ರಾಜಣ್ಣವ್ರಿಗೆ ಎಂಎಲ್ಎ ರಾಜಣ್ಣವ್ರಿಗೆ ಎಂಎಲ್ಎ ರಾಜಣ್ಣವ್ರಿಗೆ ಎಂಎಲ್ಎ ರಾಜಣ್ಣವ್ರಿಗೆ. ರೀ ಅಮ್ಮನ್ನು ಕಳ್ಕೊಂಡ್ವಿ, ಎಲೆಕ್ಷನ್ ಅಲ್ಲೂ ಸೋತ್ವಿ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನನ್ ಕೇಳಿ ಮನೇಲಿರೋಕ್ ಸಾಧ್ಯ ಇಲ್ಲ. ನಡೀರಿ, ಬೇರೆಲ್ಲಾದ್ರೂ ಹೊರಟೋಗೋಣ. ಏನ್ ಮಾತಾಡ್ತಾ ಇದೀಯ ಗೀತಾ? ಬೇರೆ ಹೋಗೋದ ಸಾಧ್ಯವಿಲ್ಲ. ಇಷ್ಟಕ್ಕೂ ಎಲೆಕ್ಷನ್ ಅಲ್ಲಿ ಗೆದ್ದೋನ ಯಾರು? ನನ್ ತಮ್ಮ ಕಣೆ. ಅವನು ಗೆದ್ರೆ ನಾನ್ ಗೆದ್ದಾಗೇನೆ. ಇಂಥ ಪರಿಸ್ಥಿತಿಲಿ ನಾವು ಬೇರೆ ಹೋಗ್ಬಿಟ್ರೆ ಅಪ್ಪ ತುಂಬಾ ನೊಂದ್ಕೊಂಡ್ಬಿಡ್ತಾರೆ ಕಣೆ. ಅದೇನೋ ನಿಜ, ಆದ್ರೆ ನಿಮ್ ನಾದ್ನಿ ಮೊದ್ಲೇ ಸರಿ. ಈಗ ಎಂಎಲ್ಎ ಹೆಂಡತಿ ಬೇರೆ, ಅವಳ ಮುಂದೆ ನಾನು ಅವಮಾನ ಸಹಿಸ್ಕೊಂಡು ಹೇಗ್ರಿ ಮನೇಲಿರೋದು? ನನಗಲ್ದೇ ಇದ್ರು ನಮ್ಮ ಅಪ್ಪನಿಗೋಸ್ಕರನಾದ್ರೂ ಈ ನೋವನ್ನೆಲ್ಲ ನುಂಗ್ಕೊಂಡು ಇಲ್ಲೇ ಇರಬೇಕು. ಸರಿ ಸರ್, ಇದೇ ತಿಂಗಳು 18ನೇ ತಾರೀಕಿಗೆ ನಮ್ಮ ಫ್ಯಾಕ್ಟ್ರಿಗೆ 25 ವರ್ಷ ತುಂಬ್ತಾ ಇದೆ. ಆದ್ರೆ ಬೆಳ್ಳಿ ಹಬ್ಬದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿ ನಾವೆಲ್ಲ ಬಂದಿದ್ದೀವಿ. ನೋಡ್ರೆ ಜಾನಕಿ ರಾಮಯ್ಯನವ್ರೆ, ನಾನೇ ಮರ್ತ್ಬಿಟ್ಟಿದ್ದೀನಿ. ನನ್ನ ಫ್ಯಾಕ್ಟ್ರಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಯಾವತ್ತು ಅಂತ ನಾನು ಮರ್ತಿದ್ರು ಇವ್ರಗಳು ಮರ್ತಿಲ್ಲ. ಇಂಥವ್ರನ್ನ ಕೆಲಸಗಾರರಾಗಿ ಪಡೆದಿದ್ದು ನನ್ನ ಪುಣ್ಯ ಸರ್. ನೀವ್ ಯಾವತ್ತೂ ನಮ್ಮನ್ನ ಕೆಲಸಗಾರರ ತರ ನೋಡೇ ಇಲ್ಲ ಸರ್. ನಿಮ್ ಸ್ವಂತ ಅಂತಂದಿರ ತರ ಟ್ರೀಟ್ ಮಾಡ್ತಾ ಇದ್ದೀರಾ ಸರ್. ನೀನೇ ಹೇಳ್ತಿರ್ತೀರಲ್ಲ ಸರ್, ಈ ಫ್ಯಾಕ್ಟ್ರಿಗೆ ಮಾಲೀಕರು ಕಾರ್ಮಿಕರು ಅಂತ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ 15,000 ರೂಪಾಯಿ ಕಲೆಕ್ಟ್ ಮಾಡಿದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಿಲ್ವರ್ ಜುಬ್ಲಿ ಫಂಕ್ಷನ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಸರ್. ಒಂದ್ ನಿಮಿಷ. ₹1,00,000. ಜ್ಯೋತಿ, ನಮ್ಮ ಹತ್ರ ಕ್ಯಾಶ್ ಇರೋದು ಇಷ್ಟೇ ಅಲ್ವಾ? ಹೌದು. ಹಾಗಾದ್ರೆ ನಮ್ಮ ಫ್ಯಾಕ್ಟ್ರಿ ಬೆಳ್ಳಿ ಹಬ್ಬಕ್ಕೆ ನಾವು ಖರ್ಚು ಮಾಡಲೇಬೇಕಲ್ಲ? ಯೋಚನೆ ಮಾಡಬೇಡಿ, ತಗೊಂಡು ಹೋಗ್ಕೊಡಿ. ತಗೊಳ್ಳಿ. ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು. ಆಯ್ತು ಸರ್. ಏನಾದರೂ ಸಾಲದೆ ಬಂದ್ರೆ ಹೇಳಿ. ಸರಿ ಸರ್, ಬರ್ತೀವಿ ಸರ್. ಬರ್ತೀವಿ ಸರ್. ಅಮ್ಮ, ಒಂದ್ ನಿಮಿಷ. ಏನಮ್ಮ ಅವರೇ ಈಗ್ಲೂನು? ಜಾನಕಿ ರಾಮಯ್ಯನವರೇ, ನಿಮ್ಮನ್ನು ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾವು ಅವರಿಗೆ 1-2 ಸಲ ನೋವು ಉಂಟು ಮಾಡಿದ್ದೀವಿ. ಮತ್ತೆ ಅವರ ವಿರುದ್ಧ ನಡೆಯೋದಿಕ್ಕೆ ನಾನು ಸಿದ್ಧ ಇಲ್ಲ. ಸತಿಯಾಗಿ ಸಹಧರ್ಮಿಣಿಯಾಗಿ ಅವರ ಮನಸ್ಸಂತೆ ನಡ್ಕೊಳ್ಬೇಕಾದ್ದು ನನ್ನ ಧರ್ಮ ಅಲ್ವಾ? ಹೌದಮ್ಮ ಅವರೇ, ಹೌದು. ಆದ್ರೂನು ಜಾನಕಿ ರಾಮಯ್ಯನವರೇ, ದಯವಿಟ್ಟು. Vijay! Oh! Darling! Jyoti, function late aagta ide. Beg ready aagu. Bega! Janaki Ramayya, driver ge Karthike keli. Ready aagide yajamanre. Jyoti, bega! Barta idinri. Hello, Siddhartha. Sir, nan bank manager Karanth matadtidini. Heli. There is a bad news for you. Enu? Nim friend Pramod. Ha? Ade, new bank security kottidralla. Ha ha. Avaru suicide madidare. What? I see. New bega bartilla? Ha. Igle bartine. Re? Enri? Ha? Yen vishaya? ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಜಾನಕಿ ರಾಮಯ್ಯ ಅವರೇ, ಏನ್ ವಿಷಯ? ಏನು ಅಂತ ನನಗೂ ಗೊತ್ತಾಗ್ಲಿಲ್ಲಮ್ಮ. ಬನ್ನಿ ಸರ್. ಸರ್, ಈ ಲೆಟ್ರು ನನ್ನ ಭಾಗದ ದೇವರಾದ ಸಿದ್ಧಾರ್ಥ. ಜೀವನದಲ್ಲಿ, ವ್ಯಾಪಾರದಲ್ಲಿ ಎರಡರಲ್ಲೂ ಸೋತ್ ಹೋದೆ. ನಾನು ನತದೃಷ್ಟ. ನಾನು ಅಂದ್ಕೊಂಡಿದ್ದು ಯಾವುದನ್ನೂ ಸಾಧಿಸೋಕ್ಕಾಗಲೇ ಇಲ್ಲ. ಬದುಕೇ ಬೇಸರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಸಿದ್ಧಾರ್ಥ, ನಿನ್ನ ಗಾಢವಾದ ಸ್ನೇಹಕ್ಕೆ ದ್ರೋಹ ಮಾಡಿ ನನ್ನೆಲ್ಲ ಸಾಲಕ್ಕೆ ನಿನ್ನನ್ನು ಹೊಣೆ ಮಾಡಿ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ತೀಯಲ್ಲ? ನೀವು ಶ್ಯೂರಿಟಿ ಹಾಕೋಕ್ ಮುಂಚೆ ನಾನು ಎಚ್ಚರಿಕೆ ಕೊಡಬೇಕಾಗಿತ್ತು. ಐ ಆಮ್ ಸಾರಿ ಸರ್. ನಾನು ಜೀವನದಲ್ಲಿ ಬಂದ ಕಷ್ಟಗಳನ್ನ ಎದುರಿಸಿದೆ. ಹೇಡಿಯಾಗಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಪ್ಲಾಟಿ ಫೆಲೋ. ಸಾಲ ನಾನು ತೀರಿಸ್ತಾ ಇದ್ದೆ. ಅನ್ಯಾಯವಾಗಿ ಒಬ್ಬ ಸ್ನೇಹಿತನ ಕಳ್ಕೊಂಬಿಟ್ಟೆ. ಈಗ ಸಾಲ ಎಲ್ಲ ಹೇಗೆ ತೀರಿಸ್ತೀರಿ ಸರ್? ತೀರಿಸ್ಲೇಬೇಕಲ್ಲ ಸರ್. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಇನ್ಸ್ಪೆಕ್ಟರ್ ಸರ್. ಯಾರ್ಯಾರಿಗೆ ಹಣ ಕೊಡಬೇಕು ಅವರನ್ನ ಲಾಯರ್ನ ಕರ್ಕೊಂಡು ದಯವಿಟ್ಟು ಮನೆಗೆ ಬನ್ನಿ. ಓಕೆ? ಓಕೆ ಸರ್. ಫ್ಯಾಕ್ಟ್ರಿ ಪೇಪರ್ಸ್, ಕೀಸ್. ಈ ಫ್ಯಾಕ್ಟ್ರಿನ ನೀವೇ ನಡೆಸಿ ನಿಮ್ಮ ಸಾಲ ತೀರಿದ ಮೇಲೆ ನನ್ನ ವರ್ಕರ್ಸ್ಗೆ ಬಿಟ್ಕೊಟ್ಬಿಡಿ. ನನ್ನ ವರ್ಕರ್ಸ್ನ ಯಾವಾಗಲೂ ನನ್ನ ಸ್ನೇಹಿತರಾಗೆ ನೋಡ್ಕೊಂಡಿದ್ದೀನಿ. ಪ್ಲೀಸ್ ನೀವು ಕೂಡ ಹಾಗೇನೆ. ಖಂಡಿತ ಮಿಸ್ಟರ್ ಸಿದ್ಧಾರ್ಥ. ಐ ಆಮ್ ಸಾರಿ. ಇದು ನನ್ನ ಡ್ಯೂಟಿ. ನಿಮಗೆ ಏನು ಸಹಾಯ ಮಾಡೋ ಸ್ಥಿತಿನಲ್ಲಿಲ್ಲ. ನೋನು, ಇಟ್ಸ್ ಆಲ್ ರೈಟ್. ನಿಮ್ಮ ಡ್ಯೂಟಿ ನೀವು ಮಾಡಿದ್ದೀರಾ, ಅದಕ್ಕೆ ಯಾಕೆ ನೊಂದ್ಕೋತೀರಾ? ಸರ್, ಎಸ್, ನಿಮ್ಮನ್ನು ನೋಡೋಕೆ ಫ್ಯಾಕ್ಟ್ರಿ ವರ್ಕರ್ಸ್ ಬಂದಿದ್ದಾರೆ ಸರ್. ಒಳಗಡೆ ಕಳಿಸು. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಸರ್, ಸಿಲ್ವರ್ ಜುಬ್ಲಿ ಫಂಕ್ಷನ್ಗೆ ಎಲ್ಲ ಸಿದ್ಧವಾಗಿದೆ. ಕಾರ್ಮಿಕರೆಲ್ಲ ತಮಗೋಸ್ಕರ ಕಾಯ್ತಿದ್ದಾರೆ ಸರ್. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಫ್ರೆಂಡ್ಸ್, ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಐ ಆಮ್ ಸಾರಿ ಟು ಟೆಲ್ ಯು, ಈ ದಿನ ನಾನು ಈ ಫ್ಯಾಕ್ಟರಿಯಿಂದ ನಿಮ್ಮಿಂದ ದೂರ ಆಗಬೇಕಾಗಿದೆ. ನನ್ನ ಸ್ನೇಹಿತ ಮಾಡಿದ ಸಾಲಕ್ಕೆ ನಾನು ಬ್ಯಾಂಕ್ಗೆ ಶ್ಯೂರಿಟಿ ಕೊಟ್ಟಿದ್ದೆ. ಕಾರಣಾಂತರದಿಂದ ನನ್ನ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡ. ಅವನು ಮಾಡಿದ ಸಾಲಕ್ಕೋಸ್ಕರ ನಾನು ಈ ಫ್ಯಾಕ್ಟರಿನ ಬ್ಯಾಂಕ್ಗೆ ಒಪ್ಪಿಸ್ತಾ ಇದ್ದೀನಿ. ಆ ಸಾಲ ತೀರಿದ್ಮೇಲೆ ಈ ಫ್ಯಾಕ್ಟರಿ ಮಾಲೀಕರು ನೀವಾಗ್ತೀರಾ? ಈ ಬೆಳ್ಳಿ ಹಬ್ಬ, ನಮ್ಮ ಫ್ಯಾಕ್ಟರಿ ಬೆಳ್ಳಿ ಹಬ್ಬದ ದಿವಸದಲ್ಲಿ ಇದು ನಾನು ನಿಮಗೆ ಕೊಡ್ತಾ ಇರೋ ಬೋನಸ್. ಇಷ್ಟು ದಿವಸ ನೀವು ನನಗೆ ಕೊಟ್ಟ ಸಹಕಾರನ ಇವ್ರಿಗೂ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದಕ್ಕೆ ನಾವು ಯಾರು ಒಪ್ಪೋದಿಲ್ಲ ಸರ್, ನೀವೇ ನಮ್ಮ ಯಜಮಾನರಾಗಿರ್ಬೇಕು. ದಯವಿಟ್ಟು ಹಠ ಮಾಡಬೇಡಿ. ಕೊಟ್ಟು ಮಾತಿಗೆ ತಪ್ಪಿದ್ರೆ ನಾನು ಸತ್ತ ಹಾಗೆ. ಇದು ನಿಮ್ಗೆ ಇಷ್ಟನಾ? ಇಲ್ಲ ಸರ್, ಕಾರ್ಮಿಕರೆಲ್ಲ ತುಂಬಾ ಗಲಾಟೆ ಮಾಡ್ತಾರೆ ಸರ್, ಇದಕ್ಕೆ ಯಾರು ಒಪ್ಪಲ್ಲ ಸರ್. ನೀವೆಲ್ಲ ಇದೀರಲ್ಲ, ಕಾರ್ಮಿಕರನ್ನ ಒಪ್ಸೋ ಜವಾಬ್ದಾರಿ ನಿಮ್ದು. ಸರಿ ಸರ್, ಪ್ರಯತ್ನ ಪಡ್ತೀವಿ ಸರ್. ನೀವು ಫಂಕ್ಷನ್ಗೆ ಬಂದೇ ಬರಬೇಕು. ಹೌದು ಸರ್, ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಎಲ್ಲ ಕಾರ್ಮಿಕರಿಗೂ ನನ್ನ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ಬೇಡಿ. ಕಾರ್ಮಿಕರ ದೈವ ಸಿದ್ಧಾರ್ಥ ಅವರಿಗೆ, ನಮ್ಮ ನೆಚ್ಚಿನ ಯಜಮಾನ ಸಿದ್ಧಾರ್ಥ ಅವರಿಗೆ, ಸಿದ್ಧಾರ್ಥ ಅವರಿಗೆ. ಎಲ್ಲೋಗಿದ್ರೆ ಯಜಮಾನ್ರೆ, ಏನಿದೆಲ್ಲ? ನಮಸ್ಕಾರ ಸರ್, ಕೂತ್ಕೊಳ್ಳಿ ಪ್ಲೀಸ್. ಏನಿದೆಲ್ಲ? ಎಲ್ಲಿ ಹೋಗಿದ್ರಿ? ಸ್ವಲ್ಪ ಬೀಗದ ಕಾಯಿ ಕೊಡು. ಫ್ಯಾಕ್ಟರಿ ಫಂಕ್ಷನ್ಗೆ ಹೋಗ್ಬೇಕು ಅಂದಿದ್ರಲ್ಲ, ನೀವೀಗ ಎಲ್ಲಿ ಹೊರಟಿದ್ದೀರಾ? ಏನ್ ನಡೀತಾ ಇದೆ? ಇವರೆಲ್ಲ ಯಾಕೆ ಬಂದಿದ್ದಾರೆ? ನೀವ್ ಯಾಕೊಂಥರ ಇದ್ದೀರಾ? ಎಲ್ಲ ಹೇಳ್ತೀನಿ. ಜಾನಕಿ ರಾಮಯ್ಯ ನೋಡ್ರಿ, ಜ್ಯೋತಿನ ಕರ್ಕೊಂಡು ನೀವು ಹೊರಗಡೆ ಹೋಗಿ, ನಾನು ಬನ್ನಿ ಅಮ್ಮ. ಈ ಮನೆನ ಮಾರಿ ನಿಮಗ್ ಬರ್ಬೇಕಾದ ಹಣನ ತಗೊಂಡು ಉಳಿದಿದ್ನ ಇಷ್ಟು ವರ್ಷ ನನ್ನ ಜೊತೆ ನನ್ನವರಾಗೇ ದೇವರಿಗೆಲ್ಲ ಹಂಚ್ಬಿಡಿ. ಸರ್, ನನ್ನ ಸಜೆಷನ್, ನೀವು ಈಗಲೂ ಇನ್ಶೂರೆನ್ಸಿಗೆ ಅಪ್ಲೈ ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡು ಉಳಿಸಬಹುದು. ನ್ಯಾಯ, ಧರ್ಮ, ಸತ್ಯನ ಗೌರವಿಸುವ ಮನುಷ್ಯ ನಾನು. ಸ್ನೇಹನ, ದಾನನ ನಂಬಿರೋ ನಾನು. ಇಲ್ಲದ ಸುಳ್ಳು ಹೇಳಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ನ್ಯಾಯ, ಧರ್ಮ, ಸ್ನೇಹ ಎಲ್ಲ ಇರಬೇಕು ನಿಜ, ಆದ್ರೆ ಇದು ಅತಿ ಆಯ್ತು. ಜ್ಯೋತಿ, ನಮಸ್ಕಾರ ಯಜಮಾನ್ರೆ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ, ಆಟೋ ಏನ್ರಿ ಯಜಮಾನ್ರೆ, ನಮ್ಮನ್ನ ಬಿಟ್ಟು ಹೋಗ್ಬೇಡಿ. ಕೂತ್ಕೋ. ಒಂದು ನಿಮಿಷ. ಜ್ಯೋತಿ, ಈ ಜಾಗ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನನ್ನ ಹತ್ರ ನಿಜ ಹೇಳಿದ್ರೆ? ನಿನ್ನ ಹತ್ರ ಹೇಳಿದೆ, ಇನ್ಯಾರ ಹತ್ರ ಹೇಳಿ ಜ್ಯೋತಿ? ಇನ್ಮೇಲೆ ಏನಿದ್ರು ನಮ್ಮ ವಾಸ ಇಲ್ಲೇ. ಯಾಕೆ ಜ್ಯೋತಿ? ನಮ್ಮ ಫ್ಯಾಕ್ಟ್ರಿ, ಮನೆ, ಕಾರು ಎಲ್ಲ ನನ್ನ ಸ್ನೇಹಿತ ಮಾಡಿದ ಸಾಲ ತೀರ್ಸೋಕೆ ನಾನು ಬ್ಯಾಂಕ್ ಕೊಟ್ಬಿಟ್ಟೆ. ನಿಮ್ಮ ಸ್ನೇಹಿತ ಮಾಡಿದ ಸಾಲಕ್ಕೆ ನಾವ್ಯಾಕೆ ನಮ್ಮ ಆಸ್ತಿನೆಲ್ಲ ಕೊಡ್ಬೇಕು? ಅವ್ನು ಮಾಡಿದ ಸಾಲಕ್ಕೆ ನಾನು ಬ್ಯಾಂಕ್ ಶೂರಿಟಿ ಕೊಟ್ಟಿದ್ದೆ. ಅವನು ಆತ್ಮಹತ್ಯೆ ಮಾಡ್ಕೊಂಡ. ಅವನ ಹತ್ರ ಏನು ಉಳಿದಿರಲಿಲ್ಲ. ನನ್ನ ಆಸ್ತಿ ಹೋಯ್ತು ಅಂತ ನನಗೆ ನೋವಾಗ್ತಾ ಇಲ್ಲ ಜ್ಯೋತಿ. ನಿಮ್ಮ ತಂದೆ ತಾಯಿ ನಾನು ನಿನ್ನ ಹೂವಿನ ಸುಪ್ಪುತ್ತಿಗೆಲಿಟ್ಟು ಸಾಕ್ತೀನಿ ಅಂತ ಬೆಟ್ಟದಷ್ಟು ಆಸೆ ಹೊತ್ಕೊಂಡು ನಿನ್ನ ನನಗೆ ದಾರಿ ಹಿಡಿದು ಕೊಟ್ಟಿದ್ರು. ನಾನು ನಿನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ಅಂತ ನನಗೆ ಸಂಕಟ ಆಗ್ತಾ ಇದೆ ಜ್ಯೋತಿ. ಪಡ್ತೀರಿ? ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನನ ನಗನಗ್ತಾ ಸ್ವೀಕರಿಸಿದವಳು ನಾನು. ಈಗ ಪುನಃ ನನಗೆ ಬಡತನ ಬಂದಿರೋದ್ರಲ್ಲಿ ನನಗೆ ನೋವಿಲ್ಲ. ಆದ್ರೆ ನನ್ನನ್ನ ಕಟ್ಕೊಂಡು ನೀವೇ ಸ್ಥಿತಿಗೆ ಬಂದ್ರಲ್ಲ, ಅದಕ್ಕೆ ನನಗೆ ನೋವಾಗ್ತಿದೆ ರೀ. ಸುಪ್ಪತ್ತಿಗೆ ಮಲಗಿದವರು ನೀವು ಈಗ ಈ ನೆಲದ ಮೇಲೆ ಮಲಗಬೇಕಲ್ಲ, ಅದನ್ನ ನಾನು ನೋಡ್ಲಾರೆ, ಅದನ್ನ ನಾನು ನೋಡ್ಲಾರೆ. ನೀವು ನಿಮ್ಮ ಸ್ನೇಹಿತರನ್ನ ನಂಬಿದ್ರಲ್ಲಿ ತಪ್ಪಿಲ್ಲ, ದಾನ ಮಾಡಿದ್ರಲ್ಲಿ ತಪ್ಪಿಲ್ಲ ರೀ. ಪಾತಾಳಕ್ಕೆ ಹೋದ ಬಲಿ ಚಕ್ರವರ್ತಿ ಚರಿತ್ರೆಯಲ್ಲಿ ಚಿರಕಾಲ ಉಳಿದು ಹೋದ. ಕುರುಕ್ಷೇತ್ರದಲ್ಲಿ ಸೋತ ಆ ಕರ್ಣ ಎಲ್ಲರ ಮನಸ್ಸನ್ನು ಗೆದ್ದ. ಸಾವು ಎಲ್ರಿಗೂ ಬರುತ್ತೆ ಅಂದ್ರೆ, ಆದ್ರೆ ಸಾಯೋವರೆಗೂ ಬದುಕಿರಲೇಬೇಕು. ಅದೇ ನಿಜವಾದ ಬದುಕು. ನಮಗೆ ಹೀಗಾಗೋಯ್ತಲ್ಲ ಅಂತ ಮನಸ್ಥೈರ್ಯ ಕಳ್ಕೊಳ್ಳೋದಲ್ಲ. ನಾವು ಮಾಡಿದ್ದು ಸರಿಯೋ ತಪ್ಪು ಅದನ್ನು ಯೋಚನೆ ಮಾಡಬೇಕು. ನೋಡೋರ್ ಕಣ್ಣಿಗೆ ನಾವು ಬಡವರಿರಬಹುದು, ಆದ್ರೆ ನಮ್ಮ ಹೃದಯದಲ್ಲಿ ನಾವು ಶ್ರೀಮಂತರು ಕಣ್ರಿ, ಶ್ರೀಮಂತರು. ಈತರಗಿದೆ ರಾತ್ರಿ ಹಗಲು ನೀನನಗೆ ಅದಕ್ಕೂ ನಿಗಿಲು. ಈಧರೆಗಿದೆ ರಾತ್ರಿ ಹಗಲು ನೀನನಗೆ ಅದಕ್ಕೂ ನಿಗಿಲು. ಈ ಜೀವನ ಅಳುವಾ ಕೊಡಲು ನೀವಿರಲು ಸಿರಿತನದ ಮೇಲೆ ಬಡತನದಲ್ಲಿ ಕೊಲವ ದೋಣಿಯಲಿ ನೀನು ನಾನು. ಈಧರೆಗಿದೆ ರಾತ್ರಿ ಹಗಲು ನೀವೆನಗೆ ಅದಕ್ಕೂ ಮಿಗಿಲು. ಸರಮಾಲೆಯನು ತೊಡಿಸಿದೆ ನಾನು ಚಿಂತೆಯ ವರಮಾಲೆಯಲ್ಲಿ ವರಿಸಿದೆ ನಾನು ಬಂಗಾರದ ಭಂಡಾರವೇ ಮಣ್ಣಾದರೆ ನೀ ಕೊಡೆಯೇ ಗೆಳೆತನದ ಮೇಲೆ ದುಡುಕುಗಳಲ್ಲಿ ಸಹನೆ ದೋಣಿಯಲಿ ನೀನು ನಾನು ಈ ಧರೆಗಿದೆ ರಾತ್ರಿ ಹಗಲು ನೀವೆ ನಗೆ ಅದಕ್ಕೂ ನಿಗಿಲು ಸವಿಯೋ ಒಲವಿನಾಯಿ ಯೋಗ ಕಣ್ಣಲ್ಲಿನ ಪನ್ನೀರಿಗೂ ಕಸ್ತೂರಿಯ ಕಂಪಿರು ಚಿಂತೆ ತರೋ ಏಕಾಂತಕ್ಕೂ ಸಂತೈಸುವ ಮನಸಿರಲು ಈದರೆಗಿದೆ ರಾತ್ರಿ ಹಗಲು ನೀ ನನಗೆ ಅದಕ್ಕೂ ನಿಗಿಲು ಈ ಜೀವನ ಅಳುಳೋ ಕಡಲು ನೀವಿರಲು ಇಲ್ಲ ದಿಗಿಲು ಸಿರಿತನದ ಮೇಲೆ ಬಡತನದಲ್ಲಿ ಒಲದ ದೋಣಿಯಲಿ ನೀನು ನಾನು ಏ ದುರ್ಗಾ ನಿಂತ್ಕೋ ಜಾನಕಿ ರಾಮಯ್ಯ ನೋಡ್ರೆ ಏನೇನು ನೋಡ್ರೆ ನಮ್ ದುರ್ಗಾ ಯಾಕೋ ಕೂಕೋತಾ ಇದ್ದಾಳಲ್ಲ ಬನ್ನಿ ಅದೇನು ನೋಡೋಣ. ಜ್ಯೋತಿ ಯಾರಾದ್ರೂ ಹೋಗಿ ಸ್ವಲ್ಪ ನೀರು ತಗೊಂಬನ್ನಿ. ಜ್ಯೋತಿ 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 ಏನಾಯ್ತು ಜ್ಯೋತಿ? ಯಜಮಾನ್ರೆ ಆಸ್ಪತ್ರೆಗೆ ಕರ್ಕೊಂಡೋಗೋಣ. ಹಾ ಕರ್ಕೊಂಡೋಗೋಣ. ಬುದ್ಧಿ ಒಂದ್ ನಿಮಿಷ ಇರಿ. ಆಸ್ಪತ್ರೆ ಬೇಡ ಬುದ್ಧಿ, ಅಮ್ಮ ಅವರು ಸದ್ಯದಲ್ಲೇ ತಾಯಿ ಆಗ್ತಾ ಇದ್ದಾರೆ. ವಿಜಯ್ ನನ್ನ ಮಂತ್ರಿ ಮಾಡ್ತೀನಿ ಅಂತ ಗ್ಯಾರಂಟಿಯಾಗಿ ಹೇಳಿದ್ದೆ. ಡೋಂಟ್ ವರಿ ಡಾರ್ಲಿಂಗ್. ನೋಡು ನೀನು ಈ ಪತ್ರದ ಮೇಲೆ ಸೈನ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿನ್ನ ಮಿನಿಸ್ಟರ್ ಮಾಡ್ತೀನಿ. Promise anmele promise. Martini. Yalla ಮಾಡಬೇಕು ವಿಜಯ್. ತಗೋ. ಇಲ್ಲಿ ಇದ್ದೀನಿ. ದೊಡ್ಡದಾಗಿ ಮಾಡು. ದೊಡ್ಡದಾಗಿ. ಹಾ. ಅವನ ಹೊರಗಾಕಿ ಮಿನಿಸ್ಟರ್ ಬರ ಟೈಮ್ ಆಯ್ತು. ಏ ವಿಜಯ್ ನೋಡ. ಏಯ್ ಏಯ್ ತೆಗಿರೋ ಗೇಟು. ಏಯ್ ಏ ವಿಜಯ್ ತೆಗಿಯ ಬಾಗ್ಲು. ಸರ್ 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 ಈ ವಿಜಯ್ ನನಗೆ ಮಂತ್ರಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ್ಲು ಸರ್. ನನ್ನ ಆಸ್ತಿ ಪಾಸ್ತಿ ಎಲ್ಲ ತಗೊಂಡ್ಲು ಸರ್. ನನ್ನ ಹೆಂಡತಿಗೆ ಮೋಸ ಮಾಡಿ ಅವಳು ಒಡವೆ ಎಲ್ಲ ತಂದು ಇವಳು ಕೊಟ್ಟೆ ಸರ್. ನನ್ನ ಮೋಸ ಮಾಡಿದ್ಲು ಸರ್. ನನ್ನ ಊರಿಗೆ ಹೋಗಕ್ಕೂ ದುಡ್ಡಿಲ್ಲ ಸರ್. ಏನು ಯೋಚನೆ ಮಾಡಬೇಡ, ನಾನು ಊರಿಗೆ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ. ಜಾನಕಿ ರಾಮಯ್ಯನವ್ರೆ, ದಯವಿಟ್ಟು ಜ್ಯೋತಿಗೆ ವಿಷಯ ಹೇಳ್ಬೇಡಿ. ಅವಳಿಗೆ ತವರು ಅಂದ್ರೆ ಪ್ರಾಣ. ರಾಜಣ್ಣಂಗೆ ಅನ್ಯ ಆಗಿದೆ ಅಂತ ಗೊತ್ತಾದರೆ ಅವಳು ಬಹಳ ನೊಂದ್ಕೋತಾಳೆ. ಗರ್ಭಿಣಿ ಬೇರೆ, ಅವಳು ತಡ್ಕೊಳ್ಳೋ ಶಕ್ತಿ ಇರಲ್ಲ. ನಾನು ಆ ವಿಜಯ ಭಾರ್ಗವಿಗೆ ಬುದ್ಧಿ ಹೇಳ್ತೀನಿ. ಶ್ರೀ 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 ರಾವ್ ಬಹದ್ದೂರ್ ಹರಿಹರ ಪ್ರಸಾದ್ ಅವರ ಏಕೈಕ ಪುತ್ರ ಸಿದ್ಧಾರ್ಥ ಅವರು. ನಮ್ಮ ಮನೆಯವ್ರಿಗೂ ಪಾದ ಬೆಳೆಸಿದ್ದೀರಾ, ಬರೋ ಬಂದ್ರಿ, ಆಸ್ತಿ ಅಂತಸ್ನೆಲ್ಲ ಕಳ್ಕೊಂಡ್ಮೇಲೆ ಬಂದಿದ್ದೀರಾ. ನನ್ನಿಂದೇನಾದ್ರೂ ಹಣ ಬೇಕಿತ್ತಾ? ಈ ಕೈಗೆ ಕೊಡೋದು ಗೊತ್ತೇ ಹೊರತು ತಗೊಳೋದು ಗೊತ್ತಿಲ್ಲ. ನೀವು ರಾಜಣ್ಣಂಗೆ ಮೋಸ ಮಾಡಿ ಅವನ ಹತ್ರ ಕಿತ್ಕೊಂಡಿರೋ ಆಸ್ತಿ ಹಣ ಒಡವೆನೆಲ್ಲ ಅವನಿಗೆ ವಾಪಸ್ ಕೊಟ್ಟು ಅವನ ಸಂಸಾರನ ಉಳಿಸಿ ಅಂತ ಕೇಳ್ಕೊಳಕ್ ಬಂದಿದೆ. ಸ್ಮಶಾನಕ್ಕೆ ಹೋಗಿದ್ದ ಹೆಣಾನು ವಿಜಯ್ ಭಾರ್ಗವಿ ಹತ್ರ ಬಂದಿದ್ದ ಹಣಾನು ಯಾವತ್ತೂ ಹಿಂತಿರುಗಿ ಬರಲ್ಲ. ಇನ್ನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಾಳ ಹಾಳು ಮಾಡೋದು ಸರಿಯಲ್ಲ. ನಿಮ್ ಬೋಧನೆ ಕೇಳೋಕ್ ಚೆನ್ನಾಗಿದೆ, ಪಾಲ್ಸಕ್ಕಾಗಲ್ಲ. ಇದು ಬೋಧನೆ ಅಲ್ಲ, ಒಂದು ಹೆಣ್ಣಿಗೆ ಸಹಜವಾಗಿರ್ಬೇಕಾದ ಗುಣ, ಮಾನವೀಯತೆ. ಮಿಸ್ಟರ್ ಸಿದ್ಧಾರ್ಥ, ಅವೆಲ್ಲ ನನ್ನಲ್ಲಿ ಯಾವತ್ತೂ ಸತ್ ಹೋದ ಪದಗಳು. ನಿಮ್ ರಾಜಣ್ಣನ್ನ ನನ್ನ ಹತ್ರ ಬಾ ಅಂತ ನಾನೇನು ತಾಂಬೂಲ ಕೊಟ್ಕರಿಲಿಲ್ವಲ್ಲ. ಅವನಾಗೆ ಬಂದ, ಸುಖ ಅನುಭವಿಸ್ತಾ, ಅದಕ್ಕೆ ತಕ್ಕ ಬೆಲೆ ತೆತ್ತ. ಇದು ಅವನು ಮಾಡಿ ಸ್ವಯಂಕೃತ ಅಪರಾಧ. ಅದೆಲ್ಲ ಹಳೆ ಕತೆ. ರಾಜಣ್ಣ ತಪ್ಪು ಮಾಡ್ದ ನಿಜ, ಆದ್ರೆ ಅವನ ಹೆಂಡತಿ ಮಕ್ಕಳು ಗೋಳಾಡ್ತಾ ಇದ್ದಾರೆ. ದಯವಿಟ್ಟು ಅವರ ಕಣ್ಣೀರ್ನ ಒರೆಸು ಪ್ಲೀಸ್. ಅವ್ರ ಕಣ್ಣೀರ್ ಒರ್ಸಕ್ ಹೋದ್ರೆ ನಾನ್ ಕಣ್ಣೀರ್ ಸುರಿಸ್ಬೇಕಾಗುತ್ತೆ. ಮಿಸ್ಟರ್ ಸಿದ್ಧಾರ್ಥ, ನನ್ನ ಟೈಮ್ ತುಂಬಾ ಪ್ರೆಷಿಯಸ್, ಅದನ್ನ ಹಾಳು ಮಾಡಬೇಡಿ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ದಯವಿಟ್ಟು ಹೊಟ್ಟೋಗಿ. ಈ ಪಾಪದ ಹೊಂಡ ತುಂಬಿರೋ ಈ ಮನೇಲಿ ಕಾಲಿಟ್ಟಿದ್ದು ನಾನು ಮಾಡಿದ ಮೊದಲನೇ ತಪ್ಪು. ಹೋಗ್ತೀನಿ, ಆದ್ರೆ ಹೋಗೋಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಇನ್ನು 24 ಗಂಟೆ ಒಳಗಡೆ ರಾಜಣ್ಣನಿಗೆ ಸೇರ್ಬೇಕಾದ್ರು ಸೇರದೆ ಇದ್ರೆ ನಿಮ್ಗಳ ಅಂತ್ಯ ನೋಡ್ಬೇಕು. ಹುಷಾ. ಜ್ಯೋತಿ, ನಾಳೆ ಊರಿಗೆ ಹೋಗ್ತಾ ಇದೀಯಾ? ಯಾಕೆ? ನಾಳೆ ನಮ್ಮ ಊರ ಹಬ್ಬ. ಎಲ್ಲ ಹೆಣ್ಮಕ್ಳು ತವರಿಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ತವರನ್ನ ಹರಸಿ ಬರಬೇಕು, ಅದು ಸಂಪ್ರದಾಯ. ಅದು ಅಲ್ಲದೆ ನಾನು ಚೊಚ್ಚಲ್ ಗರ್ಭಿಣಿ. ತವರು ಮನೇಲಿ ಹೆಣ್ಮಕ್ಳಿಗೆ ಮಡ್ಲು ತುಂಬ ಶಾಸ್ತ್ರ ಮಾಡ್ತಾರೆ. ಮತ್ತೆ ನಿಮ್ಮವ್ರು ಯಾರು ನಿನ್ ಕರೆಗೆ ಬರಲೇ ಇಲ್ಲ? ಅಮ್ಮ ಇದ್ರಲ್ವಾ ಕರೆಯೋದಿಕ್ಕೆ. ಕರೆಕ್ಟ್. ಮತ್ ನೀನ್ ಅಲ್ಲೋಗಿ ಏನ್ ಪ್ರಯೋಜನ? ತಾಯಿ ಇಲ್ಲ ತವರು, ದೇವ್ರಿಲ್ಲದ ಗುಡಿ ಅಂತ ಹೇಳ್ತಾರೆ. ನನ್ನ ಅಣ್ಣ ಅತ್ತಿಗೆಗೆ ವಿಚಾರ ಗೊತ್ತಿಲ್ಲದೆ ಇರಬಹುದು. ನಾನು ಹೋದ್ರೆ ತುಂಬಾ ಸಂತೋಷ ಪಡ್ತಾರೆ. ಮುಖ್ಯವಾಗಿ ನಮ್ಮಪ್ಪನ್ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ಬೇಡ ಅನ್ಬೇಡ್ರಿ. ಗರ್ಭಿಣಿ ಬೇರೆ, ನೀನೊಬ್ಬಳನ್ನ ಹ್ಯಾಕ್ ಕಳ್ಸೋದು? ನಾನು ನಿನ್ ಜೊತೆ ಬರೋಣ ಅಂದ್ರೆ ಇಲ್ಲಿ ಕೆಲಸ ಬಿಟ್ಟು ಬರೋ ಹಾಗಿಲ್ಲ. ಪರವಾಗಿಲ್ಲ, ನನ್ನನ್ನ ಬಸ್ ಹತ್ತಿಸ್ಬಿಡಿ, ನಾನು ಹೋಗ್ತೀನಿ. ಜ್ಯೋತಿ, ಜಾನಕಿ ರಾಮಯ್ಯನವ್ರು ನಾನು ನಿನ್ ಜೊತೆ ಕರ್ಕೊಂಡು ಹೋಗು. ಬೇಡ್ರಿ, ಇಲ್ಲಿ ನೀವು ಒಬ್ರೇ ಆಗ್ಬಿಡ್ತೀರಾ. ಅರೆ ಏನಿದ್ ಕಿವಿ ಹತ್ರ? ನಿಮ್ ನಾಟಕ ನನಗ್ ಗೊತ್ತು ಬಿಡಿ. ಬಿಡಿ ಅಂದ್ರೆ ಬಿಟ್ಬಿಡ್ತೀನಾ? ನಾಳೆ ಬೇರೆ ಊರಿಗೆ ಹೋಗ್ತಾ ಇದೀಯಾ, ಬರೋದು ಎಷ್ಟು ದಿವಸ ಆಗುತ್ತೋ ಏನೋ. ಓಹೋ ಮರ್ತೆ ಬಿಟ್ಟಿದ್ದೆ, ಐ ಆಮ್ ಸಾರಿ ಮರ್ತು ಬಿಟ್ಟಿದ್ದೆ. ಜ್ಯೋತಿ ನನ್ನ ಜೂನಿಯರ್ನ ಚೆನ್ನಾಗಿ ನೋಡ್ಕೋಬೇಕು, ಹುಷಾರಾಗಿ ನೋಡ್ಕೋಬೇಕು, ಓಕೆ? ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಯಾಕೆ ತಂಗಿ ತಪ್ಪಿಯು ತಂಗ ಬ್ಯಾಡ, ಹಂಗಿನ ತುತ್ತಾರು ನುಂಗ ಬ್ಯಾಡ. ಓ ಮನೆ ಮಗಳೇ ಇದು ಬಾಳ ಕಟ್ಟಳೆ, ಓ ಕುಲ ಮಗಳೇ ಇದು ಬಾಳ ಕಟ್ಟಳೆ. ತಾಯಿನೇ ಇಲ್ಲದಂತ ತವರು ಯಾಕೆ ತಂಗಿ ತಪ್ಪಿಯು ತಂಗ ಬ್ಯಾಡ, ಹಂಗಿನ ತುತ್ತಾರು ನುಂಗ ಬ್ಯಾಡ. ಎಲೆ ಮ್ಯಾಲೆ ಮುಟ್ಟಿನಂಗೆ ಅಂಟಿ ಅಂಟದಂಗೆ ಇರಬೇಕು, ಊಟದಾಗೆ ಕರಿಬೇವ ಮಾಡಿ ಎಸೆದರು ನಗಬೇಕು. ಮನೆ ಮಗಳು ಬಾಗಿಲಲ್ಲಿ ಬಂದರೆ ಎದೆ ಬಾಗಿಲು ಮುಚ್ಚುತ್ತಾರೆ, ಬೀದಿ ಬಸವ ಬಂದು ನಿಂತ್ರೆ ಕಾಸು ಕಾಳು ಬಟ್ಟೆ ನಾರ ಹಾಕುತ್ತಾರೆ. ಬಂಧುಗಳು ಬಂಧುರ ಬಂಧಗಳು ಬಂಧುರ, ನಮ್ಮ ಬೇಡ ಎಚ್ಚರ, ತುಂಬ ಎಚ್ಚರ. ಅಮ್ಮನೇ ಇಲ್ಲದಿರೋ ಅರಮಾನೆಯಾಕೆ ಹಾಳಾಗಿ ಬಾಳ ಬ್ಯಾಡ, ಬಾಗಿಲ ಧೂಳಾಗಿ ಕೂರ ಬ್ಯಾಡ. ಓ ಮನೆ ಮಗಳೇ ಇದು ಬಾಳ ಕಟ್ಟಳೆ, ಓ ಕುಲ ಮಗಳೇ ಇದು ಬಾಳ ಕಟ್ಟಳೆ. ತಾಯಿನೇ ಇಲ್ಲದಂತ ತವರು ಯಾಕೆ ತಂಗಿ ತಪ್ಪಿಯು ತಂಗ ಬ್ಯಾಡ, ಹಂಗಿನ ತುತ್ತಾರು ಮುಂದ ಬ್ಯಾಡ. ಬೆಲ್ಲವಿದ್ರೆ ಬರುತ್ತಾರೆ, ಕಾಲನು ಕೈಯನ್ನು ನೆಕ್ಕುತ್ತಾರೆ. ನಮ್ಮ ಕೈಯ ಚಾಚಿದಾಗ ಕಾಲಿಗೆ ಬುದ್ಧಿಯ ಹೇಳ್ತಾರೆ. ಅಮ್ಮನಿತ್ತ ಬಾಯಿ ತುತ್ತ ರುಚಿಯ ಶುಚಿಯ ನಿನಿಬೇಕು, ಲೋಕವಿತ್ತ ವಿಷಮುತ್ತ ಮಗಳೇ ಮರೆಯದೆ ಮರಿಬೇಕು. ಬಂಧುಗಳು ಬಂಧುರ ಬಂಧುಗಳು ಬಂಧುರ ಬಂಧಗಳು ಬಂಧುರ, ನಮ್ಮ ಬೇಡ ಎಚ್ಚರ, ತುಂಬ ಎಚ್ಚರ. ಬಂಧೂನೇ ಇಲ್ಲದಂತ ಬೀಡಿಯಾಕೆ ತಂಗಿ ಬೇಡಾಡಿ ಬಾಳಬೇಡ ಚಿಂತೆಗೆ ಈಡಾಗಿ ಅಳಬೇಡ ಓ ಮನೆ ಮಗಳೇ ಇದು ಬಾಳ ಕಟ್ಟಳೆ ಓ ಕುಲ ಮಗಳೇ ಇದು ಬಾಳ ಕಟ್ಟಳೆ ತಾಯಿನೇ ಇಲ್ಲದಂತ ತವರಿಯಾಕೆ ತಂಗಿ ತಪ್ಪಿ ತಂದ ಬ್ಯಾಡ ಹಂಗಿನ ತುತ್ತಾನ ತುಂಗ ಬ್ಯಾಡ ತಪ್ಪಿ ತಂದ ಬ್ಯಾಡ ಹಂಗಿನ ತುತ್ತಾನ ತುಂಗ ಬ್ಯಾಡ ಆಶೀರ್ವಾದ ಮಾಡಪ್ಪ. ಊರ ಹಬ್ಬಕ್ಕೆ ಬಂದು ಒಂದು ತುತ್ತು ಅನ್ನ ತಿಂದೆ ಹೋಗ್ತಾ ಇದ್ದಿಲ್ಲಮ್ಮ. ದೇವ್ರೆ, ನನ್ನನ್ನು ಎಂತ ಪರಿಸ್ಥಿತಿಗೆ ತಂದ್ಯಪ್ಪ. ದೇವ್ರೆ ನೀನು ಅನ್ಬೇಡಪ್ಪ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಹೋಗ್ತೀನಿ. ಒಂದು ಕಾಲದಲ್ಲಿ ನಮ್ಮ ಹೊಟ್ಟೆ ತುಂಬಿದ್ದು ಪ್ರಸಾದದಿಂದ ತಾನೇ. ಹೌದಮ್ಮ, ಹೌದು. ಇವರ ಮೃಷ್ಟಾನ್ನ ಭೋಜನ ಹಾಕಿದ್ರು ಆ ಪ್ರಸಾದಕ್ಕೆ ಸಾಟಿಯಲ್ಲಮ್ಮ. ನಿನ್ನಂತ ಮಗನನ್ನು ಹೆತ್ತಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಮ್ಮ, ಹೆಮ್ಮೆ ಪಡ್ತೀನಿ. ಹೋಗ್ಬಾ, ನೂರು ಕಾಲ ಸುಮಂಗಲಿಯಾಗಿ ಬಾಳಮ್ಮ. ನಾನು ಬರ್ತೀನಪ್ಪ. ಗೀತಾ, ಏನ್ರಿ ಯಾಕೆ ಕಿರ್ಚ್ಕೊತಾ ಇದ್ದೀರಾ? ಕಿರ್ಚ್ಕೊಳ್ಳೋದ? ನನ್ ತಂಗಿ ಊರ್ ಹಬ್ಬಕ್ಕೆ ಅಂತ ಬಂದಿದ್ರೆ ಅವಳಿಗೆ ಅರಿಶಿನ ಕುಂಕುಮ ಕೊಡದೆ ಅವಮಾನ ಮಾಡಿ ಕಳಿಸಿದೀರಾ. ನಾವೇನ್ ಅರಿಶಿನ ಕುಂಕುಮ ಹಚ್ಕೋಬೇಡ, ಊಟ ಮಾಡ್ಬೇಡ ಅಂತ ಹೇಳಿಲ್ವಲ್ಲ? ಅವಳೇ ನಿಮ್ ಮನೆಗೆ ಅತಿಥಿನ, ಈ ಮನೆ ಹೆಣ್ಮಗಳು. ಬಂದವ್ರಿಗೆಲ್ಲ ನೋಡ್ಬೇಕಾದ್ದು, ಅವಳಿಗೂ ಜವಾಬ್ದಾರಿ ಇದೆ. ನಾವೇನ್ ನೋಡೋದು? ನೀವ್ ಹೆಂಗಸರಾಗಿ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ ತವ್ರ ಮನೆ ಹೋದ್ರೆ ನಿಮ್ಗೆ ಈ ರೀತಿ ಅವಮಾನ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಓಹೋ, ಇದೇನು ಭಾವನವರಿಗೆ ಇದ್ದಕ್ಕಿದ್ದ ಹಾಗೆ ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ. ಇಷ್ಟೊಂದು ಪ್ರೀತಿ ಇರೋರು ಮನೇಲೆ ಇದ್ದು ತಂಗಿಗೆ ಎಲ್ಲಾ ಸೇವೆಯನ್ನು ಮಾಡ್ಬೇಕಾಗಿತ್ತು. ನಾನಿಲ್ದಿದ್ರೇನಂತೆ ರಾಜಣ್ಣ ಸತ್ತೋಗಿದ್ನ? ಅವನು ನಂತರ ಜೊತೆಗೆ ಅಣ್ಣ ತಾನೆ. 24 ಗಂಟೆನು ಕುಡ್ಕೊಂಡು ಅಳಿತಿರ್ತಾನಲ್ಲ, ನೋಡ್ಕೋಬೇಕಾಗಿತ್ತು. ಅವರು ರಾಜಕೀಯದಲ್ಲಿರೋರು, ಕುಡಿತಾರೆ, ತಿಂತಾರೆ, ಇನ್ನೊಂದು ಮಾಡ್ತಾರೆ. ಆ ಅದೃಷ್ಟ ನನಗಿಲ್ವಲ್ಲ ಅಂತ ನಿಮ್ಗೆ ಹೊಟ್ಟೆ ಉರಿನಾ? ನಾನು ಯಾಕೆ ಹೊಟ್ಟೆ ಉರ್ಕೊಂಡು ಸಾಯಿಲಿ? ನಾಳೆ ಬಾಯ್ ಬಾಯ್ ಬಡ್ಕೊಂಡು ಸಾಯೋಳು ನೀನೆ. ನಿನ್ನಿಂದಲೇ ಅವ್ನು ಕುಡ್ಕಾಗಿರೋದು. ಮಂತ್ರಿ ಆಗೋ ಹುಚ್ಚಿನಿಂದ ಪಟ್ಟಣದಲ್ಲಿ ಯಾವಣ್ಣು ಸಾವಾಸ ಮಾಡ್ಕೊಂಡು ಸರ್ವಸ್ವನು ಅವಳಿಗೆ ಧಾರೆ ಏರಿತಾ ಇದ್ದಾನೆ. ಅವನು ಮಂತ್ರಿ ಆಗಲ್ಲ, ಕಂತ್ರಿ. ಕಂತ್ರಿ ಆಗಿ ಹುಚ್ಚು ನಾಯಿ ತರ ಬೀದಿ ಬೀದಿ ಅಲಿತರ ನೋಡ್ತಾ ಇರೋ. ಎಲೆಕ್ಷನ್ ಅಲ್ಲಿ ತಮ್ಮನ ಮುಂದೆ ಸೋತು ಅವಮಾನ ತಡಿಲಾದ ಹುಚ್ಚು ನಾಯಿಗಳು ನೀನು. ನನ್ನ ನಾನು ಅನ್ನೋದು ನನ್ಗೆ ಯಾರ ಮುಲಾಜನ ಬೇಕಾಗಿಲ್ಲ. ಅಯ್ಯೋ ಅಯ್ಯೋ, ಅಯೋಗ್ಯ ಅಯೋಗ್ಯ ಅಯೋಗ್ಯ. ನಿನ್ನ ತಂಗಿ ಹಣದಿಂದಲೇ ಮೇಲೆ ಬಂದು ನನಗೆ ಯಾರ ಮುಲಾಜು ಬೇಕಾಗಿಲ್ಲ ಅಂತೀಯಲ್ಲ. ನೀನು ಮನುಷ್ಯ ಅಲ್ಲ ಕಣೋ, ಮನುಷ್ಯ ಅಲ್ಲ ಕಣೋ. ಒಡ ಹುಟ್ಟಿದವಳನ್ನ ಅವಮಾನ ಮಾಡಿ ಕಳಿಸಿದೆಯಲ್ಲ, ಅವಳು ಶಾಪ ನಿನಗೆ ತಟ್ಟದೇ ಇರಲ್ಲ ಕಣೋ, ಅವಳು ಶಾಪ ನಿನಗೆ ತಟ್ಟದೇ ಇರಲ್ಲ ಕಣೋ. ಮುಚ್ಚ ಬಾಯಿ. ಏನೋ ಅಣ್ಣ ಅಂತ ಮರ್ಯಾದೆ ಕೊಟ್ರ ಬಾಯಿ ಬಂದಂಗ ಮಾತಾಡ್ತೀಯ. ಮನೆಗ್ ಬಂದವ್ರಿಗೆಲ್ಲ ಮೊಡ್ಲು ತುಂಬಕ್ಕೆ ಇದು ತೋರ್ದಪ್ಪನ್ ಛಾತ್ರ ಅಲ್ಲ. ಇದು ನನ್ನ ಮನೆ, ನನ್ನ ಇಷ್ಟ. ಇಷ್ಟ ಇದ್ರೆ ಇರ್ಬೋದು, ಕಷ್ಟ ಆದ್ರೆ ಹೋಗ್ಬಾರ್ದು. ಇಷ್ಟಾದ್ಮೇಲೂ ನಾನ್ ನಿನ್ ಜೊತೆಲಿದ್ರೆ ನನ್ನ ಸರ್ವನಾಶ ಖಂಡಿತ. ಹೌದು ಅಂದ್ರೆ ಈ ಕ್ಷಣನೇ ಭಾಗ ಆಗ್ಬಿಡ್ಲಿ. ಭಾಗ ಯಾಕಾಗ್ಬೇಕು? ಈ ಮನೆ ನಮ್ದು, ನಾನ್ ಬಿಟ್ಕೊಡಲ್ಲ. ಇದೇ ನಿನ್ನೊಬ್ಬಳ ಜಹಗಿರೇನೆ? ಹೌದೇ, ನನ್ ಜಹಗಿರೆ. ಈ ಮನೆ ಆಸ್ತಿ ಎಲ್ಲ ನನ್ ಗಂಡನ ಹೆಸರಲ್ಲೇ ಇರೋದು. ನೋಡಿದ್ರ ನೋಡಿದ್ರ, ಬೇಡ ಬೇಡ ಅಂತ ನಾನು ಅವತ್ತೇ ಬಡ್ಕೊಂಡೆ. ಕೇಳಿದ್ರ ನನ್ ಮಾತಾ? ನನ್ನ ತಮ್ಮ ತಾನೆ ಅಂತ ಈ ಮನೆ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರಿ. ಈಗ ನೋಡಿ, ಎಲ್ಲ ನಮ್ದೇ ಅಂತ ಕಿತ್ಕೊಂಡು ನಮ್ಮನ್ ಬೀದಿಗಡ್ತಾ ಇದ್ದಾರೆ. ಈ ಮನೇಲಿ ಇರೋದಕ್ಕಿಂತ ನಾವು ಬೀದಿಲಿರೋದೇ ವಾಸಿ ಕಣೆ. ನಡಿ ಹೋಗೋಣ, ಕಟ್ಟು ಗಂಟು ಮುಟೆ. ಅಪ್ಪ ಬಾ, ಹೋಗೋಣ. ಅಪ್ಪ ನನ್ನ ಹತ್ರ ಇರ್ಬೇಕು. ಅಪ್ಪ ನನ್ ಜೊತೆಲಿ ಇರ್ತಾರೆ. ಸಾಧ್ಯನೇ ಇಲ್ಲ. ಅಪ್ಪ ನನ್ನ ಹತ್ರ ಇರ್ಬೇಕು. ನಾನು ಹಿರಿ ಮಗ, ಅಪ್ಪ ನನ್ ಜೊತೆಲಿ ಇರ್ತಾರೆ. ಅಪ್ಪ ನನ್ನ ಎಷ್ಟು ನಾನು ನಿಮ್ಮಿಬ್ರ ಹತ್ರ ಇರೋಲ್ಲ. ನೀವು ನನ್ನ ಮಕ್ಕಳಲ್ಲ. ನನಗೆ ನನ್ನ ಹಿರಿಯರು ಬಾಳಿ ಬದುಕಿದ ಮನೆ ಇದೆ, ಅದೇ ನನಗೆ ಸ್ವರ್ಗ. ನಾನು ಅಲ್ಲೇ ಇರ್ತೀನಿ. ಬಡತನದಲ್ಲಿದ್ದ ನೆಮ್ಮದಿ ಶ್ರೀಮಂತರಾದ್ಮೇಲೆ ಎಲ್ಲ ಹಾಳಾಗೋಯ್ತು. ಮನುಷ್ಯತ್ವ ಕಳ್ಕೊಂಡು ಮೃಗಗಳಾಗಿದ್ದೀರಿ. ಇನ್ನು ನಾನು ನಿಮ್ ಜೊತೆ ಇರೋಲ್ಲ. ಬಿಡ್ರೋ ಬಿಡ್ರೋ, ದಾರಿ ಬಿಡ್ರೋ. ಇರೋಕೊಂದ್ ನೆಲೆ ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ಅತಂತ್ರರಾಗಿದ್ದೀವಿ. ಕೊನೆ ತನಕ ನಿನ್ನ ಪಾದ ಸೇವೆ ಮಾಡಿಕೊಂಡು ನಾವು ಪಾಪ ಕಳ್ಕೊತೀವಿ. ಬೇಡ ಅನ್ಬೇಡಪ್ಪ, ನಮಗ ಆಶ್ರಯ ಕೊಡಪ್ಪ. ಅದು ನಮ್ಮ ಹಿರೀಕರಿದ್ದ ಮನೆ, ಬೇಡ ಅನ್ನೋಕ್ ನಾನಾರಪ್ಪ? ನೀನು ನನ್ನ ಹಿರಿ ಮಗ. ಈ ಹೊಸ ಮನೆ ಅವನಿಗೆ ಹಾಕಿ ಸೇರಿದ್ದು, ಆ ಹಳೆ ಮನೆ ನಿನಗೆ ಸೇರಿದ್ದು. ರಾಜು, ಚಂದ್ರಿ, ನಡೀರಿ ಹೋಗೋಣ. ಜಾನಕಿ ರಾಮಯ್ಯನವ್ರೆ. ಏನ್ ಯಜಮಾನ್ರೆ, ಜ್ಯೋತಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಮಳೆ ಬರೋ ಹಾಗಿದೆ. ಇದನ್ ಕೊಡಿ, ನಾನು ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಂದ್ಬಿಡಿ. ಇಲ್ಲ ಯಜಮಾನ್ರೆ, ನೀವ್ ಇಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ನೀವ್ ಯಾಕೆ? ನಾನು ಹೋಗ್ತೀನಿ. ಇಲ್ಲ ಯಜಮಾನ್ರೆ, ಒಂದ್ ಸಮಯ ಅವ್ರ ಅಣ್ಣವ್ರು ಅಮ್ಮವ್ರನ್ನ ಜೀಪ್ ನಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರ ನೇರ ಇಲ್ಲಿಗೆ ಬಂದ್ಬಿಡ್ತಾರಲ್ವಾ, ಅದಕ್ಕೋಸ್ಕರ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಸರಿ, ಬೇಗ ಹೋಗಿ ಬನ್ನಿ. ನಾನು ಇಳಿತೀನಿ, ಮಗುನ್ ತಗೊಳ್ಳಿ. ಇಳಿತೀರಾ? ಬರ್ತೀನಿ ಚಿನ್ನು. ಅಯ್ಯೋ, ಹೋಗಿ ಹೋಗ್ಲಿ, ಬನ್ನಿ ಬನ್ನಿ. ಜಾನಕಿ ರಾಮಯ್ಯನವರೇ, ನನ್ನ ಮಗು. ಇಲ್ಲಮ್ಮ, ಹೊಟ್ಟೆಗೆ ಪೆಟ್ಟು ಬಿದ್ದಾಗಲೇ ಗರ್ಭಪಾತ ಆಗೋಯ್ತು. ಅಡಬೇಡಿ ತಾಯಿ, ಅತ್ತಿ ಏನು ಪ್ರಯೋಜನ? ಆಗಿದ್ದಾಗೋಯ್ತು, ಮುಂದೆ ಆಗಬೇಕಾದ ಕೆಲಸಗಳನ್ನ ಮಾಡೋಣ. ನಾನು ಈ ವಿಷಯನ ನಿಮ್ಮ ತವ್ರಿಗೆ ತಿಳಿಸಿ ಎಲ್ಲರನ್ನೂ ಕರ್ಕೊಂಡು ಬರ್ತೀನಮ್ಮ. ಬೇಡ, ಅವ್ರು ಯಾರಿಗೂ ಈ ವಿಷಯ ತಿಳಿಸೋದು ಬೇಡ. ತಿಳಿಸಿದ್ರು ಅವ್ರು ಯಾರು ಬರೋ ಸ್ಥಿತಿಲಿಲ್ಲ. ಅಪ್ಪನಿಗೆ ತಿಳಿಸಿದ್ರೆ ತುಂಬಾ ನೋವು ಪಡ್ತಾರೆ. ನಮಗ್ ನೀವೇ ಅಣ್ಣ, ತಮ್ಮ, ತಂದೆ ಎಲ್ಲ. ಅದೇನ್ ಮಾಡ್ಬೇಕು ನೀವೇ ಮಾಡಿ ಮುಗಿಸಿ. ಯಾರು ನೀವು? ಯಾರದು? ಬಿಟ್ರೆ ಅವರನ್ನ ಬಿಟ್ರೆ ಅವರನ್ನ ಯಾಕೆ ಹಿಡ್ಕೊಂಡು ಹೋಗ್ತಾ ಇದ್ದೀರಾ? ಬಿಟ್ರೆ ಅವರನ್ನ. ಹಲೋ ವಿಜಿ, ನೀನಾ? ಯಾಕೆ ಹಾಕೋಕತ್ತೀಯ? ಈ ಮನೆ, ತೋಟ, ಸಮಸ್ತ ಆಸ್ತಿನೆಲ್ಲ ನೀನೇ ನಿನ್ ಕೈಯಾರೆ ಬರ್ಕೊಟ್ಟಿದ್ಯಾ? ಇಲ್ಲ, ನಾ ಬರ್ಕೊಟ್ಟಿಲ್ಲ. ಹಾಗಾದ್ರೆ ಇದು ಸುಳ್ಳ? ಇಲ್ಲ. ಈ ಪತ್ರ ಸುಳ್ಳ? ಈ ಸೈನು ನಂದೇ ಇಲ್ಲ. ನನಗೆ ಕುರ್ಸಿ ಮೋಸ ಮಾಡಿ ಬರ್ಸ್ಕೊಂಡಿದ್ಯಾ? ನಾನಾ? ಮೈ ಗಾಡ್, ಇಲ್ಲಪ್ಪ. ಲೇ ಬಾವಾ, ನೀನ್ ಇಲ್ಲೇ ಊತ ಹಾಕ್ಬಿಡ್ತೀನ. ಲೇ, ನನ್ನ ಮಂತ್ರಿ ಮಾಡ್ತೀನಂತ ಕಂತ್ರಿ ನಾಯಿ ಮಾಡ್ಬಿಟ್ಟಲ್ಲೋ. ಅವತ್ತು ನಿಮ್ಮ ಅಣ್ಣನ ಮಾತು ಕೇಳಿಲ್ಲ, ಇವತ್ತು ಬಾಯ್ ಬಾಯ್ ಬಡ್ಕೊಳ್ಳೋ ಸ್ಥಿತಿ ತಂದ್ಬಿಟ್ರಲ್ರಿ. ಲೋ ಲೋ ಪಾಪಿಷ್ಟ, ಬೆನ್ನೆಲ್ ಬಿದ್ದ ಅಣ್ಣನಾಗಿ ತಂಗಿಗೆ ಇಂತ ಮೋಸ ಮಾಡೋದೇನೋ. ನನ್ ಬಾಳನ್ನೇ ಹಾಳು ಮಾಡ್ಬಿಟ್ಟಿಯಲ್ಲೋ ಚಂಡಾಲ. ರಾಜಕೀಯಕ್ಕೆ ಇಳಿದ ಮೇಲೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾವ ಸಂಬಂಧಗಳಿಗೂ ಬೆಲೆ ಇರಲ್ಲ ಅಲ್ವಾ ವಿಜಯ್? ಯು ಆರ್ ಕರೆಕ್ಟ್. ಹೋಗಣ್ವಾ darling? parla hey viji ayyo yelle hogodu ayyo yenri ನೀವು ಹಾಳಾಗೋದಲ್ದೆ ನನ್ನೂ ನನ್ನ ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬಿಟ್ರಲ್ರಿ ನೀವು. ಅಯ್ಯೋ ತಾತಾ ತಾತಾ ಶಿವು, ರಾಧಾ, ಎಷ್ಟು ದಿವಸ ಆಯ್ತಪ್ಪ ನಿಮ್ಮನ್ನೆಲ್ಲ ನೋಡಿ. ಮಕ್ಕಳು ದೇವರಿದ್ದಂಗೆ ಅನ್ನೋದು ನಿಜ. ನಿಮ್ಮ ಮನಸ್ಸಿನಲ್ಲಿ ಕಲ್ಮಶ ಅನ್ನೋದೇ ಇರೋಲ್ಲ. ನಿಮ್ಮಪ್ಪ ಹೇಗಿದ್ದಾನೆ? ಅವರು ಹೊರಗಡೆ ಇದ್ದಾರೆ ತಾತ. ಇಲ್ಲಿಗೆ ಯಾಕೆ ಬಂದಂತೆ? ನಮ್ಗೆ ಗೊತ್ತಿಲ್ಲ ತಾತ. ಏನು ಬರಬಾರ್ದಾಗಿತ್ತು? ಬಂದಾಯ್ತಲ್ಲ, ಇನ್ನೂ ಯಾಕಲ್ಲ ನಿಂತಿದೀಯ? ನಾನ್ ಪಾಪಿ ಅಪ್ಪ, ನಾನ್ ಪಾಪಿ. ಈ ಮನೆ ಹೊಸಲು ತುಳಿಯಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಪ್ಪ, ಯೋಗ್ಯತೆ ಇಲ್ಲ. ಈಗಲಾದ್ರೂ ಜ್ಞಾನೋದಯ ಆಯ್ತಲ್ಲ, ನಡಿ ಒಳಗೆ. ಕೇಳ್ರಪ್ಪ ಕೇಳಿ, ನಮ್ಮೂರಿನ ಕೋಟೆ ಬೀದಿಲಿರೋ ಶಿವರಾಮಯ್ಯನವ್ರ ಮನೇನ ನಮ್ಮೂರಿನ ಬಡ್ಡಿ ಬೋರ್ಲಿಂಗಯ್ಯನವ್ರು ಬರ್ಬೇಕಾದ ಸಾಲಕ್ಕೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಹರಾಜಾಕಲಾಗುತ್ತೆ. ಯಾರು ಬೇಕಾದ್ರೂ ಬಂದು ಹರಾಜನ ಕೂಗಬಹುದು. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ, ನಮ್ಮೂರಿನ ಕೋಟೆ ಬೀದಿಲಿರೋ ಶಿವರಾಮಯ್ಯನವ್ರ ಮನೆ. ಅವನ್ ಬಾಯ್ ಹಾಕ್ಲಾ ಮುಚ್ತಾ ಇದ್ಯಾ? ಅವನ್ ಕೂಕಳ್ಳಿ ಅಂತ ಕಾಸು ಕೊಟ್ಟು ಕರ್ಕೊಂಡ್ ಬಂದಿರೋದೇ ನಾನು. ಬರ್ಲಿ ಅಣ್ಣ, ಮೊದಲಿಗಣ್ಣ ಇಂಥ ಕೆಲಸ ಮಾಡಬೇಡ, ನಮ್ಗಿರೋದೇ ಇದೊಂದ್ ಮನೆ, ಇದು ಹೋಗ್ಬಿಟ್ರೆ ನಾವು ಭಿಕಾರಿಗೆ ಆಗ್ಬಿಡ್ತೇವಪ್ಪ. ಆ ಜ್ಞಾನ ನನ್ ತಾವ್ ಸಾಲ ತಗೊಳದ್ಕಿಂತ ಮುಂಚೆನೆ ಇರ್ಬೇಕಾಗಿತ್ತು. ಅಯ್ಯೋ ಹೇಳ್ತಿನ ಕೆಲಸ ಮಾಡ್ಬಿಟ್ವಪ್ಪ, ಸ್ವಲ್ಪ ದಿವಸ ಕಾಲಾವಕಾಶ ಕೊಡು, ನಿನ್ ಸಾಲ ಎಲ್ಲ ತೀರಿಸ್ಬಿಡ್ತೀವಿ. ಇನ್ ನನ್ ಕೈ ಕಾಯಕ್ ಸಾಧ್ಯ ಇಲ್ಲ. ನಿಮ್ ಕಾಲ್ ಹಿಡ್ಕೊತೀರಿ, ದಯವಿಟ್ಟು ಇದೊಂದು ಅವಕಾಶ ಮಾಡ್ಕೊಡಿ. ಸಾಕಡೆ ನಿನ್ ರಾಮಾಯಣ, ನಾಳೆ ಬೆಳಿಗ್ಗೆ ಈ ಮನೆ ಹರಾಜಾಗದಂತೂ ಖಂಡಿತ. ಅತ್ತೆ ಶಿವು, ರಾಧಾ, ನೀವಿಬ್ರೇ ಬಂದ್ರಾ? ಅಪ್ಪ ಅಮ್ಮ ಬರ್ಲಿಲ್ಲ? ಇಲ್ಲ ಅತ್ತೆ, ಅತ್ತೆ ಹೊಟ್ಟೆ ತುಂಬಾ ಹಸಿತಿದೆ, ತಿನ್ನೋಕೇನಾದ್ರೂ ಕೊಡತ್ತೆ? ಏನಿದು ಹರ್ಕಲ್ ಬಟ್ಟೆ ಹಾಕೊಂಡು ಊಟ ತಿಂಡಿ ಇಲ್ದೆ ಸೊರಗೋಗಿದ್ದೀರಲ್ಲ, ಯಾಕೆ ಏನಾಯ್ತು? ಹೊಟ್ಟೆಗೊಂದಿಷ್ಟ ಹಾಕತ್ತೆ, ಆಮೇಲೆ ಎಲ್ಲ ಹೇಳ್ತೀನಿ. ಈಗ ಹೇಳಿ ಏನಾಯ್ತು? ದೊಡ್ಡಪ್ಪ ನಮ್ಮಪ್ಪ ಎಲ್ಲ ಆಸ್ತಿನೂ ಕಳ್ಕೊಂಡು ಈಗ ಹಳೆ ಮನೆಯಲ್ಲೇ ಇರೋದು. ಅಷ್ಟೇ ಅಲ್ಲ ಅತ್ತೆ, ನಾವು ಕೊಡ್ಬೇಕಾದ ಸಾಲಕ್ಕೆ ಈಗಿರೋ ಮನೆನೂ ಕೂಡ ನಾಳೆ ಹರಾಜಾಗ್ತಾ ಇದ್ದಾರೆ. ಏನ್ ತಾಯಿ ಇದೇನ್ ತಾಯಿ, ಹಣೆ ತುಂಬ ಕುಂಕುಮ, ತಲೆಯಲ್ಲಿ ಹೂವು, ಈಗಿದೆಲ್ಲ? ನಿನ್ ತವರಿಗೆ ನಾನು ವಿಧವೆ ಅಂತ ಗೊತ್ತಾಗ್ಬಾರ್ದು, ಅದಕ್ಕೆ ಇಷ್ಟಕ್ಕೂ ಇದನ್ನೆಲ್ಲ ಇಟ್ಕೊಳ್ಳೋಕೆ 11ನೇ ದಿನದವರೆಗೂ ಕಾಲಾವಕಾಶ ಇದೆಯಲ್ಲ, ಅಲ್ಲಿವರೆಗೂ ಇದನ್ನ ಇಟ್ಕೊಳ್ಳೋಕೆ ನನಗೆ ಅವಕಾಶ ಕೊಡಿ. ಕೊನೆ ತನಕ ಮುತ್ತೈದೆಯಾಗಿರ್ಬೇಕಾದ ನಿಮಗೆ ದುರ್ದೈವ ಇಷ್ಟು ಬೇಗ ವೈಧವ್ಯ ಕಡಿಸಬಾರ್ದಾಗಿತ್ತು ತಾಯಿ. ಒಂದೊಂದು ಸಲ ದೇವರು ಕೂಡ ಬಹಳ ಕಟಕನಾಗ್ಬಿಡ್ತಾನೆ, ಬಹಳ ಕಟಕನಾಗ್ಬಿಡ್ತಾನೆ. ಜಾನಕಿ ರಾಮಯ್ಯನವರೇ, ಹೊತ್ತಾಗತ್ತೆ, ಹೊರಡೋಣ. ಹಾಗೆ ನಮ್ಮ ಹಸು ಕರುಣು ತಗೊಳ್ಳಿ. ಹಸು ಕರುಣೆ ಯಾಕೆ ತಾಯಿ? ನನ್ನ ತಂದೆ ವಂಶಾನ್ ಬೆಳಗಬೇಕಾದ ನನ್ನ ಅಣ್ಣನ ಮಕ್ಕಳು ಹಾಲು ತುಪ್ಪ ಮೊಸರು ಇಲ್ಲದೆ ಹೇಗೆ ಸೊರಗಿ ಹೋಗಿದ್ದಾರೆ ನೋಡಿದ್ರಲ್ಲ, ಅವ್ರು ಚೆನ್ನಾಗಿರ್ಬೇಕು, ನನ್ನ ತವರು ಉದ್ಧಾರ ಆಗ್ಬೇಕು, ಅದಕ್ಕೆ ಅದಕ್ಕೆ ಇದನ್ನ ಕೊಡ್ತಾ ಇದ್ದೀನಿ. ಅಮೀನ್ರೆ, ನೀವು ಸುರಾಜ್ಕೋಬಹುದು. ಈಗ ಹರಾಜ್ ಶುರುವಾಗುತ್ತೆ, ಕೂಗೋರೆಲ್ಲ ಕೂಗ್ಬಹುದು, ಸರ್ಕಾರಿ ಸವಾಲ್ 50,000, 60,000, 60,000, 60,000, 60,000 ಒಂದ್ ಸಾರಿ, 60,000 ಎರಡ್ ಸಾರಿ, 70,000, 70,000, 70,000, 80,000, 80,000, 90,000, 90,000, 95,000, 95,000, 1 ಲಕ್ಷ, 1 ಲಕ್ಷ ಒಂದ್ ಸಾರಿ, 1 ಲಕ್ಷ ಎರಡ್ ಸಾರಿ, 1 ಲಕ್ಷ ಎರಡ್ ಸಾರಿ. ದಯವಿಟ್ಟು ಈ ಹರಾಜ್ ನಿಲ್ಸಿ, ದಯವಿಟ್ಟು. ಕ್ಷಮಸಮ್ಮ, ಹರಾಜ್ ನಡೆಸ್ತಾ ಇರೋರು ಬೋರ್ಲಿಂಗ್ ಅಣ್ಣವರು. ಅವ್ರ ಹರಾಜ್ ನಿಲ್ಸು ಅಂದ್ರೆ ನಾನು ನಿಲ್ಲಿಸ್ತೀನಿ. ಜೋತವಾ, ಎಂತ ಕೆಲಸ ಮಾಡ್ತಾ ಇದ್ಯಾ? ಬಿಡುತ್ತಾಯಿ, ಕಾಲ್ ಬಿಡು. ಬೋರ್ಲಿಂಗ್ ಅಣ್ಣವ್ರೆ, ಈ ಮನೆ ಮೇಲೆ ಎಷ್ಟು ಸಾಲ ಇದೆಯೋ ಅದನ್ನೆಲ್ಲ ನಾನ್ ತೀರಿಸ್ತೀನಿ. ದಯವಿಟ್ಟು ಈ ಹರಾಜ್ ನಿಲ್ಸಿ. ಏನ್ ಮಾತಾಡ್ತೀಯ ಜೋತವಾ ನೀನು? ಅಸ್ಲು ಬಡ್ಡಿ ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಆಯ್ತದೆ. ಅಷ್ಟೇ ತಾನೆ? ನಾನ್ ಕೊಡ್ತೀನಿ. ನನ್ ಮಾತಿನಲ್ಲಿ ನಂಬಿಕೆ ಇದೆಲ್ಲ, ಬೇಗದ ಕೈ ಕೊಡಿ. ನಿನ್ ಮಾತಲ್ಲಿ ನಂಬಿಕೆ ಇಡದೆ ಬೇರೆ ಯಾರ ಮಾತಲ್ಲಿ ನಂಬಿಕೆ ಇಡ್ಲಿತಾಯಿ ನಾನು? ನಿಮ್ಮಪ್ಪ ಮಾಡಿ ಸಾಲಕ್ಕೆ ಎತ್ಕೊಳ್ ಬಿಡಿಸ್ಕೊಡೋಕೆ ಅಂತ ಕಿವಿಲಿದ್ದಿದ್ ವಾಲೆ ಬಿಚ್ಕೊಟ್ಟಿದ್ದೆ, ಇನ್ನೂ ಮರ್ತಿಲ್ಲ ಕಣವ ನಾನು. ನಿನ್ ಮಾತ್ ಕೇಳಿಲ್ಲ ಕಣವ, ಎಲ್ಡಿಲ್ಲ. ಅಮೀನ್ ಸಾಹೇಬ್ರೆ, ಹರಾಜ್ ನಿಲ್ಲಿಸ್ಬಿಡಿ. ಹರಾಜ್ ನಿಲ್ಲಿಸ್ಕೊಡ್ದು. ಸಾಕ್ ಸುಮ್ಮನೆರಯ್ಯ, ಹರಾಜ್ ನಿಲ್ಲಿಸ್ಕೊಡ್ದು ಅಂತ ಹೇಳೋಕೆ ನಿಮಗೇನ ಹಕ್ಕಿದೆ? ಎಲ್ಲಿ ಹರಾಜ್ ನಡೆಸ್ತಾ ಇರೋ ನನ್ನ ಗಂಡ, ನಿಲ್ಸೋ ಹಕ್ಕೇನಿದ್ರು ನನ್ನ ಗಂಡನಿಗೆ ಹೊರತು ನಿಮಗೆ ಯಾರಿಗೂ ಇಲ್ಲ. ಆಹಾ, ಹರಿಯೋ ನೀರ್ಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇರೆ ಬೇಕಾ ಏನೋ? ಊರ್ ದೊಡ್ಡ ಮನುಷ್ಯರು ಅಂತ ನಾವು ಮರ್ಯಾದೆ ಕೊಟ್ರೆ ಜಾಸ್ತಿ ಆಗೋಯ್ತು ನಿಮ್ದು. ಅದರ ಮೇಲೆ ಏ ತಾತ, ಅದರ ಮೇಲೆ ನಿಮಗ್ ಬೇರೆ ಹೇಳ್ಬೇಕಾ? ಏನ್ ಕೋಟಿ ಕುಣಿತ ಇದೆಯಲ್ಲಿ? ಹೋಗ್ರ ಮನೆಗಳ ಕಡೆ, ಮುತ್ಯಲ್ಲಮ್ಮ, ನಿನ್ನೆ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಿನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಒಡವೆ ಇದೆ, ಇವಿಷ್ಟು ತಗೊಳ್ಳಿ. ಜ್ಯೋತಿ, ತಗೊಳ್ಳಿಮ್ಮ, ತಗೊಳ್ಳಿ. ಅಯ್ಯೋ ಯಾಕಮ್ಮ, ಯಾಕಮ್ಮ ಅದ್ರ ಮೇಲೆ ಇಷ್ಟೊಂದು ಮಮತೆ ನಿನಗೆ? ನೀನ್ ಏನು ಮಾಡಿದ್ರು ಅಷ್ಟೇನೆ, ನಾಯಿ ಬಾಲ ಯಾವತ್ತೂ ಡೊಂಕೆನೆ. ನೀನ್ ಮಾಡೋ ತ್ಯಾಗಕ್ಕೆ ಅರ್ಹರಲ್ಲಮ್ಮ ಇವರು. ನಿನ್ನ ಬದುಕು ನೀನ್ ನೋಡ್ಕೋ, ಅವ್ರ ಬದುಕು ನಾವು ನೋಡ್ಕೊಳ್ತಾರೆ. ಅವ್ರೇನ್ ಗಂಡಸಲ್ಲ? ನಿನ್ನ ಹತ್ರನೇ ಹಣ ತಗೊಂಡು ಶ್ರೀಮಂತರಾಗಿ ಮೆರೆದು ನಿನ್ನನ್ನೇ ಕಾಲ್ ಕಸುವ ಕಾಣಿಲ್ಲ ಇವರು. ಅವ್ರೇನೇ ಮಾಡಿದ್ರು ನನ್ನ ಅಣ್ಣಂದ್ರಲ್ವೇ? ಏನಮ್ಮ ನೀನು? ಒಡೆದು ಹೋಗಿದ್ದ ತವರು ಮತ್ತೆ ಜೀವಂತವಾಗಿದೆ. ಎಲ್ಲರೂ ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಒಂದಾಗಿದ್ದಾರೆ. ನಾನೀ ಮನೆ ಉಳಿಸೋದ್ರಿಂದ ನನ್ನ ತವರು ಉಳಿಯುತ್ತೆ. ಇದು ನಾನು ನನ್ನ ತವರಿಗೆ ತೀರಿಸ್ಬೇಕಾದ್ರೂ ಅವರು ನನ್ನ ಪ್ರೀತಿಯಿಂದ ನೋಡ್ಬೇಕು ಅಂತಾಗ್ಲಿ, ಮರ್ಯಾದೆ ಕೊಡ್ಬೇಕು ಅಂತಾಗ್ಲಿ ನಾನಿದನ್ ಮಾಡ್ತಿಲ್ಲ. ನಿಜವಾಗ್ಲಮ್ಮ, ಈ ತವರಿಗೆ ನಿನ್ನ ಮಗಳಲ್ಲಮ್ಮ, ದೇವತೆ ತಾಯಿ, ದೇವತೆ. ನಿಜವಾಗ್ಲು ನಿನ್ನಂತ ಹೆಣ್ಣನ್ನ ಮಗಳಾಗ್ ಪಡೆದ ತಂದೆ ತಾಯಿ ನಿಜಕ್ಕೂ ಧನ್ಯರು ಕಣಮ್ಮ, ನಿಜಕ್ಕೂ ಧನ್ಯರು. ನೀ 100 ವರ್ಷ ಚೆನ್ನಾಗಿರು ತಾಯಿ, 100 ವರ್ಷ ಚೆನ್ನಾಗಿರು. ತಗೋ, ನಿನ್ ಕೈಯಾರೆ ಈ ಮನೆ ಬೀಗ ತೆಗೆಯಮ್ಮ. ಇಲ್ಲಮ್ಮ, ಇಲ್ಲ, ನೀನೇ ದೊಡ್ಡವಳು. ನೀನು ಮುಂದೆ, ನಾವು ತುಂಬಾ ತುಂಬಾ ಚಿಕ್ಕವರು ಕಣಮ್ಮ, ತುಂಬಾ ಚಿಕ್ಕವರು. ಅಮ್ಮ ಜ್ಯೋತಿ, ನಾವು ತಪ್ಪು ಮಾಡ್ಬಿಟ್ಟು ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದುಕೊಂಡು ಬಾಳೋನೆ ನಿಜವಾದ ಮನುಷ್ಯ. ಇನ್ಮೇಲಾದ್ರೂ ಮತ್ತೆ ಎಡುವುದ ಹಾಗೆ ಚೆನ್ನಾಗಿ ಬಾಳಿ. ಈ ಮನೆ ಹೆಣ್ಮಗಳಾಗಿ ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದಿಷ್ಟೇ. ಯಾವತ್ತು ಈ ನುಗ್ದವರು ಹೊಟ್ಟೆ ತುಂಬಾ ತಿಂದು ನಗನಗ್ತಾ ಸಂತೋಷವಾಗಿರ್ಬೇಕು, ಹಾಗೆ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಅಮ್ಮನ್ನಂತೂ ಕಳ್ಕೊಂಡ್ವಿ, ಅಪ್ಪನಾದ್ರೂ ಸುಖವಾಗಿ ಸಾಕಿ. ಅಪ್ಪ ಈ ಮನೆಗೆ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಿ. ಕೇಳಿದ್ರೇನ್ರು, ಕೇಳಿದ್ರ? ಎಂತ ಮುತ್ತಿನಂತ ಮಾತು ಹೇಳಿದ್ಲು. ಸುಮ್ಮನೆ ಗಂಡು ಮಕ್ಕಳು ಗಂಡು ಮಕ್ಕಳು ಅಂತಾರೆ, ಅವರಿಂದ ನೋವೇ ಹೊರತು ಸುಖ ಅಂತೂ ಇಲ್ಲ. ಇಂಥ ಒಬ್ಬ ಹೆಣ್ಣು ಮಗಳಿದ್ರೆ ಎಲ್ಲರೂ ಉದ್ಧಾರ ಆಗುತ್ತೆ, ಕಷ್ಟ ಸುಖಕ್ಕೆ ಆಗ್ತಾಳೆ. ಅಪ್ಪ ಅಮ್ಮ ಸತ್ತಾಗ ನಾಲ್ಕು ತೊಟ್ಟು ಕಣ್ಣೀರು ಹಾಕ್ತಾಳೆ. ಅಮ್ಮ ಜ್ಯೋತಿ, ನೀನು ನನ್ನ ಮಗಳಲ್ಲಮ್ಮ, ನನ್ನ ಹೆತ್ತ ತಾಯಿನಮ್ಮ, ನನ್ನ ಹೆತ್ತ ತಾಯಿ. ಬಿಕಾರಿಗಳಾಗುತ್ತಿದ್ದ ನಿನ್ನ ತವರನ್ನು ಕಾಪಾಡಿ ನಮ್ಮ ಸಂಸಾರಕ್ಕೆ ಒಂದು ನೆಲೆ ತಂದುಕೊಟ್ಟ ಮಹಾನ್ ತಾಯಿನಮ್ಮ ನೀನು. ಆ ಭೂಮಿ ತಾಯಿಗಿರೋಷ್ಟು ಸಹನೆ ಕ್ಷಮಾ ಗುಣ ನಿನ್ನಲ್ಲಿದೆಯಮ್ಮ. ನೀನೇ ಇಲ್ದಿದ್ರೆ ಈ ನಮ್ಮ ಸಂಸಾರದ ಗತಿ. ಅಮ್ಮ ಜ್ಯೋತಿ, ಇಷ್ಟೆಲ್ಲ ಮಾಡಿದೀಯಾ? ನಂದು ಚಿಕ್ಕ ಆಸೆ, ಅದಕ್ಕೆ ಅಡ್ಡಿ ಮಾಡಬೇಡ ತಾಯಿ. ಅಪ್ಪ ಹೀಗೆಲ್ಲ ಮಾಡಬಾರ್ದಪ್ಪ, ನಾನೇನ್ ಹೆಚ್ಚಿಗೆ ಮಾಡಿದ್ದು? ಇದು ನನ್ನ ಕರ್ತವ್ಯಪ್ಪ, ಇದಕ್ಕಾಗಿ ನನ್ನ ಪ್ರಾಣನೇ ಒತ್ತೆ ಇಟ್ರು, ಏಳೇಳು ಜನ್ಮ ಎತ್ತಿ ಹುಟ್ಟಿದ್ರು. ನಾನು ಹಾಲುಂಡ ತವರಿನ ಋಣ ತೀರ್ಸೋದಕ್ಕಾಗುತ್ತೇನಪ್ಪ? ಇಲ್ಲ. ಅತ್ತಿಗೆ, ನಿಮ್ಮಿಬ್ಬರಲ್ಲಿ ನಂದೊಂದೇ ಒಂದು ಕೋರಿಕೆ, ಯಾವುದೇ ಕಾರಣಕ್ಕೆ ಹೀಗೆ ನನ್ನ ತವರನ್ನ ಒಡೆಬೇಡಿ. ಜೊತೆ ನಾವು ಹೆತ್ತ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಮ್ಮ, ನಮ್ ಕಡೆ ಉಸಿರೋವರೆಗೂ ಹಾಗಾಗೋದಕ್ಕೆ ನಾವು ಬಿಡೋದಿಲ್ಲ. ಹೌದಮ್ಮ ಜ್ಯೋತಿ, ನಿನ್ ಮಾತನ್ನ ಖಂಡಿತ ನೆರವೇರಿಸ್ಕೊಡ್ತೀವಮ್ಮ, ಖಂಡಿತ ನೆರವೇರಿಸ್ಕೊಡ್ತೀವಿ. ತುಂಬಾ ಸಂತೋಷ, ನಾನಿನ್ ಬರ್ತೀನಿ. ಒಂದ್ ನಿಮಿಷ ಇರಮ್ಮ, ಬರ್ತೀನಿ. ಇದು ಒಂದು 4 ದಿವಸ ಇದ್ದು ಹೋಗಮ್ಮ. ಇಲ್ಲಪ್ಪ, ನನ್ನ ಮನೆ ಅಲ್ಲಿದೆ, ನಾನು ಹೋಗ್ಲೇಬೇಕು. ನೀನ್ ಅಳಿಯಂದ್ರು ನನಗಾಗಿ ಕಾಯ್ತಾ ಇರ್ತಾರೆ. ಆಶೀರ್ವಾದ ಮಾಡಪ್ಪ. ಸುಖವಾಗಿ ಹೋಗ್ಬಮ್ಮ. ಹೊರಡೋಣ ಅಮ್ಮ. ಯಜಮಾನ ತೀರ್ಕೊಂಡ ವಿಷಯನ ನೀವೀಗಲೂ ತವ್ರಿಗೆ ತಿಳಿಸದೆ ಹೋದ್ರೆ ಬಹಳ ತಪ್ಪಾಗುತ್ತಮ್ಮ. ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ, ಅವರಿಗೆ ವಿಷಯ ತಿಳಿಸಿ ನೋವುಂಟು ಮಾಡೋದು ಬೇಡ. ಆ ನೋವು ನನ್ನಲ್ಲೇ ಒಡೆದು ಹೋಗ್ಲಿ. ಅಮ್ಮ, ಜ್ಯೋತಿ, ಇವತ್ತು 11ನೇ ದಿವಸ, ಮುತ್ತೈದವರೆಲ್ಲ ಬಂದಿದ್ದಾರೆ, ಎಲ್ಲ ಕಾರ್ಯಗಳಾಗಬೇಕು, ಹೇಳಮ್ಮ. ಅಮ್ಮ ಜ್ಯೋತಿ,